சாம்ப சதா சிவ, சாம்ப சதா சிவ, சாம்ப சதா சிவ, சாம்ப சிவ, சாம்ப சதா சிவ, சாம்ப சதா சிவோ மகாதேவ. ஐயா சிவய்யா, சிக்க தாயி பாதையை தடையிலாரு, நானேனோ நம்ம தந்தை ஹத்திர அவிக்க படுக்கணும் வந்து விட்டேன். ஈக நன்ன தந்தை நனக்கு கொட்ட ஆஸ்தி அந்த நீனேனையா, ஈக நின்னு நீனே காப்பாடுக்கோபேக்கு. ಯಾಕೆಂದ್ರೆ ಕಾಗೆಗಳು ಕೂಡ ಹಾರಾಡಿದ್ರು ಈ ಕೊಂಡಾರಣ್ಯದಲ್ಲಿ, ನಾನೇನೋ ಹಾರಿಕೊಂಡು ಬಂದ್ಬಿಟ್ಟೆ. ಯಾವ ನೀನೋ ಸಿಂಹನೋ ನನ್ನ ಮೇಲೆ ಹಾರಿ ಆಹಾರ ಮಾಡ್ಕೊಂಡ ಹಾಗೆ ನೋಡ್ಕೊಳೋ ತಂದೆ. ಸಾಂಬ ಸದಾಶಿವ ಹೊಟ್ಟೆ ಬೇರೆ ಶಿವ ಚಳಿ, ಸಾಂಬ ಸದಾಶಿವ ಸಾಂಬ ಶಿವ 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 ಶಿವಯ್ಯ ಶಿವಯ್ಯ ಶಿವಲ್ಲಯ್ಯ ಅಶಿವ. ಶಿವಯ್ಯ ಮೊದಲು ನಿನಗೆ ಅರ್ಪಿತವಾಗಲಯ್ಯ. ಶಿವೋಹಂ ಶಿವೋಹಂ ಶಿವ. ಬಂದ್ಬಿಟ್ಟಿಯಪ್ಪ, ಯಾಕೆ ಬಂದೆ? ಅಯ್ಯೋ ಇಲ್ಲಿಯೋ ಬಂದ್ಬಿಟ್ಟ. ನಾಗರಾಜ, ನನ್ನನ್ನು ನೋಡ್ಕೊಂಡು ಈ ಅರ್ಧ ರಾತ್ರಿಲಿ ಬಂದ್ಬಿಟ್ಟಿದೆಯಲ್ಲಪ್ಪ. ಮುಂಗ್ಸಿಂಗ್ ಹಿಂಗ್ಸಿ ನೋಡಿದ್ರೆ ನಿನ್ ನುಂಗದೆ ಬಿಟ್ಬಿಡುತ್ತೆ. ಹೋಗಪ್ಪ ಹೋಗಲ್ಲ, ಕೊಡ್ಬಿಡ್ತೀನಿ ಮುಂಗ್ಸಿ ಮುಂಗ್ಸಿ. ಅಯ್ಯೋ ಂತೆ ವಿಜಯಪುರಿಯ ಶಂಕರಪ್ಪನಂತೆ, ನಾಳೆಯಿಂದ ಅವನು ತಿರುಗೊಂಡು ತಿನ್ನಬೇಕು. ಹೌದು ಗಣಿ, ಅವ್ರ ಮನೆ ಗುಡಿಸಿ ಗುಂಡಾಂತರ ಮಾಡಿಬಿಟ್ರು. ಪಾಪ ಪಾಪ ಎಲ್ಲಿದೆ ಪುಣ್ಯ ಎಲ್ಲಿದೆ? ನಡೀರಿ ಚಂದ್ರಪುರಿಗೆ. ಜ್ಯೋತಿಷದಲ್ಲಿ ಇವಳ ಅಪ್ಪನ್ ಸೋಲ್ಸೊಂದ್ ಬರ್ಬೇಕು, ಇವಳು ಮದುವೆ ಆಗ್ಬೇಕು. ಸಾಕು ಸುಂದರೆ, ನಿಮಗ್ ಬೇರೆ ಇನ್ನೇನು ಕೆಲಸ ಇಲ್ಲ. ಏನ್ ಸುಂದ್ರಿ, ನನಗಿಲ್ಲದ ಯೋಚನೆ ನಿಮ್ಗ್ಯಾಕೆ? ಯಾಕೆ ನಿಧಾನವಾದ್ರೆ ನಿನ್ನಂದ ಚಂದ ಎಲ್ಲಿ ಕಡೆ ಹೋಗುತ್ತೋ ಅಂತ ಯೋಚನೆ. ಸಾಕು ಬೇಡ, ಸಾಕು. ಅಂಬಸದಾಸಿವ ಸಾಂಬ ಸದಾಸಿವ ಸಾಂಬ. ಓ ಯಾಕೆ ಹೀಗ್ ನೋಡ್ತಾ ಇದ್ದೀರಿ? ನಾನು ನಿಮ್ಮ ಹಾಗೆ ಮನುಷ್ಯನೇ, ಹೆಸರು ಗುಂಡಾ ಜೋಯಿಸ ಅಂತ. ನಮ್ಮಪ್ಪ ಪ್ರೀತಿಗೆ ಗುಂಡಾ ಗುಂಡಾ. ಚೆನ್ನಾಗಿದೀಯ ಅಮ್ಮಣ್ಣಿ? ಅಮ್ಮಣ್ಣಿ, ಇವಳ ಹೆಸರು ನಿಮಗೆ ಹೇಗ್ ಗೊತ್ತು? ಓ ಹೆಸರೇನು ಸುಂದರಮ್ಮ, ಇವ್ರ ಮನೆ ಕಥೆ ಎಲ್ಲ ಗೊತ್ತು. ಬೇಕಾದ್ರೆ ಹೀಗಿಂತ ಭವಿಷ್ಯ ಹೇಳ್ತೀನಿ, ಸ್ವಲ್ಪ ತಾಳು. ಶಿವಯ್ಯ ಸಹಾಯ ಮಾಡಯ್ಯ. ಓ ಸರಿ ಸರಿ, ಆಮೇಲೆ ಓ ಅರ್ಥವಾಯ್ತು ಅರ್ಥವಾಯ್ತು. ನೀವೆಲ್ಲ ಕೇಳಿ, ಇವರ ತಂದೆ ಒಬ್ಬ ಜ್ಯೋತಿಷನ್ ಜೊತೆಯಲ್ಲಿ ವಾದ ಮಾಡಿ ಸೋತು ಹೇಳದೆ ಕೇಳದೆ ಓಡ್ ಹೋಗ್ತಾನೆ. ಅರಗಿಣಿ ಆಗಿರೋ ಅಮ್ಮಣ್ಣಿಗೆ ಸುಂದರನಾಗಿರ್ತಕ್ಕಂಥ ಬಾಪ್ಪಿನ ಜೊತೆಯಲ್ಲಿ ಮದುವೆ ಆಗಿ ಆದಷ್ಟು ಬೇಗ ಚಂದ್ರನಂಥ ಒಬ್ಬ ಮಗ ಹುಡ್ತಾನೆ ಅಷ್ಟೇ. ಮಗಾಗಿಗ ಅಂದ್ರೆ ನಿಮ್ದು ಗುಂಡೆಗೋ ಪುಳ್ಜುಟ್ಕಿತ್ತು ನೀರ್ ಹಾಕ್ತೀನಿ. ಏನಿಲ್ಲ ಅಮ್ಮಣ್ಣಿ, ಒಂದ್ಸಾರಿ ನಿಮ್ಮ ತಂದೆನ ಜ್ಯೋತಿಷ ಸೋಲ್ಸಿ ಓಡಿಸಬೇಕು ಅಂತ ಆಸೆ ಆಗಿದೆ. ಸೋಲ್ಸ ಮುಖ ನೋಡ್ಲಿಲ್ಲ? ಮರದ ಕೆಳಗೆ ದಾಣ ಉರುಳಿಸೋ ಜ್ಯೋತಿಷರಲ್ಲ ನಮ್ಮಪ್ಪ.
ಪರಮೇಶ್ವರ ಶಾಸ್ತ್ರಿಗಳು ಅಂದ್ರೆ ರಾಜಾಸ್ಥಾನದ ಅಡ್ಡ ಬಿದ್ದು ಕೈ ಕಟ್ಟಿಲ್ಲುತ್ತೆ. ನಿನ್ನಂಥವ್ರು ಬೇಕಾದಷ್ಟು ಜನ ಬಂದು ಮುಖಕ್ಕೆ ಮಂಗ್ಲಾಸ್ ಎತ್ತಿಸ್ಕೊಂಡು ಹೋಗಾಯ್ತು. ತೆಪ್ಪಗೆ ಬಂದ್ಲಾರಿ ಹಿಡಿ ನಡೀರೆ ಹೋಗೋಣ. ಅಮ್ಮಣ್ಣಿ ಮನ್ಸು ಎಲ್ಲೋ ಇದೆ ಕಣ್ರೆ. ಸಾಕ್ರೆ, ನನ್ ಮನ್ಸು ಎಲ್ಲೂ ಇಲ್ಲ. ಎಲ್ಲ ಇಲ್ದಿರ್ ಬಿನ್ಗೆ ಎಲ್ಲ ಈಗ ನಕ್ಷತ್ರ. ಆಹಾ, ಅದಕ್ಕೆ ಈ ಕಳ್ಳರ ಕಾಟ. ಅನುರಾಧ ನಕ್ಷತ್ರದ ಫಲ ನಿನ್ನೆ ಮಧ್ಯರಾತ್ರಿಗೆ ಮುಗಿದೋಯ್ತಪ್ಪ. ಇವತ್ತು ಬೆಳಗಿನ ಉಷಕ್ಕಾಲದಿಂದ ನಿನಗೆ ತಿರುಪೆ ಎತ್ತೋ ಯೋಗ ಇದೆ. ಅದಕ್ಕೆ ನಾವೇನು ಮಾಡೋದಾಗುತ್ತೋ. ಚಂದ ಹಾಕಿ ಭಿಕ್ಷಾ ಪಾತ್ರ ತಕ್ಕೋಣ ಗುರುಗಳೇ. ಮುಚ್ಚೋ ಬಾಯಿ ಮುಟ್ಟಾಳ. ಅದಕ್ಕೆ ಚಂದ ಯಾಕೋ, ನಾನೇ ಬೇಕಾದ್ರೂ ಕೊಡ್ತೀನಿ. ಆಗ್ಲೇನು ಶಂಕರಪ್ಪ, ಹಂಗಾದ್ರೆ ಅದೆಲ್ಲ ಐತಿ ಅಂತ ನಿಮ್ ಕೈಲಿ ಹೇಳಕ್ ಆಯ್ಕಿಲ್ವಾ? ಅಯ್ಯೋ, ಅದಕ್ಕೆ ನಾನೇ ಏನೋ ಸಾಕ್ಷಾತ್ ಭಗವಂತನೇ ಎದ್ದು ಬಂದ್ರು ಹೇಳೋಕಾಗಲ್ಲಪ್ಪ. ನಾನು ಹೇಳ್ತೀನಿ, ಈ ಗುಂಡಾ ಜೋಯಿಸನ ಮಾತು ಎಂದೆಂದಿಗೂ ಸುಳ್ಳಾಗೋದಿಲ್ಲ. ಅಮ್ಮ ಅಮ್ಮ, ನಾನು ಹೇಳಿದ್ನಲ್ಲ ಇವ್ರೇ ಶಿವಯ್ಯ. ಶಿವಯ್ಯ ದಯ ತೋರಯ್ಯ, ಶಂಕರಪ್ಪನ ಒಡವುಗಳು ಎಲ್ಲಿದೆ ಅನ್ನೋದನ್ನ ಕೇಳಯ್ಯ. ಅಲ್ಲಿ ಅಲ್ಲಿ ಓ ಅಲ್ಲಿ ಆಹಾ, ಹಾಗು ಹೋಗಿ ಹೀಗ್ ಬಂದು ಅಲ್ಲಿಗೆ ಹೋಗ್ಬೇಕು. ಓಹೋ, ಅರ್ಥವಾಯ್ತು ಅರ್ಥವಾಯ್ತು. ಶಂಕರಪ್ಪ, ಈ ಊರಿನ ಉತ್ತರ ದಿಕ್ಕೆ ಹರಿದಾರ ದೂರದಲ್ಲಿ ಒಂದು ಶಿವಾಲಯ ಇದೆ. ಶಿವಾಲಯದ ಒಂದು ಶಿವಲಿಂಗ ಇದೆ. ಶಿವಾಲಯದಲ್ಲಿ ಶಿವಲಿಂಗ ಇದೆ, ನಿನ್ ತಲೆ ಇರುತ್ತೀಯ. ಅಲ್ಲಿ ಸರ್ಪ ಇದೆ, ಮುಟ್ಟಿ ಮುತ್ತುಕೊಡತ್ತೆ. ಶಂಕರಪ್ಪ, ನೀನ್ ಹೋಗಿ ಆ ಶಿವಲಿಂಗ ಜರುಗಿಸಿದ್ರೆ ಭೂಗರ್ಭದಲ್ಲಿ ನಿನ್ನ ಒಡವುಗಳೆಲ್ಲ ಇದೆ. ನಿಮ್ಮದೇ ಏನು ಬೇಕಾದಷ್ಟು ಜನಗಳದೆಲ್ಲ ಇದೆ, ನೀನು ಹೋಗಿ ತಗೊಂಡು ಬಾ. ಶಂಕರಪ್ಪ ಕೇಳು, ಈ ಗುಂಡ ಜೋಯಿಸಲು ಮಾರ್ತು ಗುಂಡಿನಂತಹದ್ದು ಅಮೃತ ವಲ್ಲ 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 ವಲ್ಲ. ಏನು ವಲ್ಲ, ಇವನು ಹೇಳಿದ್ದು ಸುಳ್ಳಾದ್ರೆ ಇವನ ತಲೆ ನುಣ್ಣು ಬೋಡಿಸಿ ಕಟ್ಟೆಯಲ್ಲಿ ಕೂರಿಸಿ ಊರು ತುಂಬಾ ಮೆರವಣಿಗೆ ಮಾಡಿಸ್ಬೇಕಾಗುತ್ತೆ. ಅರ್ಥವಾಯ್ತಾ? ಅರ್ಥವಾಯ್ತು. ಒಂದು ವೇಳೆ ನನ್ನ ಮಾತು ನಿಜ ಆದ್ರೆ ಇದೇ ನಿಮ್ಮ ಗುರುಗಳ ತಲೆನ ರುಬ್ಬುಗುಂಡ ಮಾಡಿ ಅದೇ ಕತ್ತೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡೋದಕ್ಕೆ ಅವಕಾಶ ಉಂಟು. ಓಹೋ, ವಾಲಿ ಸಮೇತವಾಗಿ ಯೋಚಿಸ್ಕರೇ. ಒಪ್ಪಿಗೆನಾ? ಒಪ್ಪಿಗೆ. ನಂಬಿಕೆ ಇಲ್ಲ, ಭಾಷೆ ಒಪ್ಪಿಗೆ. ನೀವೆಲ್ಲ ಸಾಕ್ಷಿ. ಶಂಕರಪ್ಪ ನೀನು ಹೊರಡಬಹುದು. ಯೋಚಿಸ್ಕರೇ, ನಾನು ಬರ್ತೀನಿ. ಅಲ್ಲೇನು ಹೇಳೋದು, ಇಲ್ಲಿ ಹೇಳೋ ಪಲಗೋದು. ಬರ್ತೀನಿ. ಯಾರಪ್ಪ ನೀನು, ಯಾವೂರು? ತಾವರೇಕೆರೆ. ಹೆಸರು ಗುಂಡ ಅಂತ. ಅಮ್ಮ ಇಲ್ಲ, ಅಪ್ಪ ಇದ್ರೂ ಇಲ್ಲದ ಹಾಗೆ ಈ ಪ್ರಪಂಚದಲ್ಲಿ ಇರೋರೆಲ್ಲ ನನ್ನ ತಂದೆ ತಾಯಿಗಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯನ್ನು ತಿಳ್ಕೊಂಡು ಸಂತೋಷವಾಗಿದ್ದೀನಿ. ನಿಂದು ಎಷ್ಟು ಒಳ್ಳೆ ಬುದ್ಧಿ. ಮುಖ ಯಾಕಪ್ಪ ಸಪ್ಪಿಗಿದೆ, ಊಟ ಮಾಡ್ದೆ ಇಲ್ವಾ? ಮಾಡ್ದಲ್ಲ, ಆದ್ರೆ 10 ದಿವಸ ಆಯ್ತು. ಇಲ್ಲಿ ತನಕ ನೀರ್ ಕುಡಿತಾ ನೆರಳಲ್ಲಿ ಮಲಗುತ್ತಾ ಹೇಗೋ ಬದುಕ್ತಾ ಇದ್ದೀನಿ, ಹಸುವಿನ ಬಿಟ್ಟ ಕರು ಹಾಗೆ. ನೀನ್ ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಾ ಇದೆ. ಬಾ ಮಗ, ದೇವ್ರು ನನ್ನವ್ರು ಅನ್ನೋರ್ನೆಲ್ಲ ಕರ್ಕೊಂಡು ಈ ಮನೆ ನೆರಳನ್ ಮಾತ್ರ ಬಿಟ್ಟೋಗಿದ್ದಾನೆ. ನಾನ್ ತಿಂಬಾ ಹಿಟ್ಟು ಸೊಪ್ಪು, ನೀನು ಹೊಟ್ಟೆ ತುಂಬಾ ಊಟ ಮಾಡಿ ಕಣ್ ತುಂಬಾ ನಿದ್ರೆ ಮಾಡು. ಬಾಪ್ಪ ಸದ್ಯ ಬದುಕದೆ ದೇವ್ರೆ, ಇಲ್ದೇ ಹೋಗಿದ್ರೆ ಹೊಟ್ಟಿಲ್ದೆ ಸಾಯ್ಬೇಕಾಗಿತ್ತು. ಅಜ್ಜಿ ಅಜ್ಜಿ, ನನ್ನ ಹತ್ರ ದುಡ್ಡು ಕಾಸು. ಏನ್ ಬೇಡ, ನೀನೇನು ಸಂಕೋಚ ಪಡ್ಬೇಡ. ಮಕ್ಕಳೇ ದಿಕ್ಕಿಲಿಗೆ ಮುದುಕಿಗೆ ಮಗನಾಗಿ ಬಾಳ ಬಾಪ್ಪ. ಇದೇನದು ಆಶ್ಚರ್ಯವಾಗಿದೆಯಲ್ಲ, ಇಂಥ ಒಳ್ಳೆ ತಾಯಿನ ಇನ್ನೂ ಬದುಕಿಸಿದನಲ್ಲ ಶಿವಯ್ಯ. ಓಹೋ, ನನಗೋಸ್ಕರ ಇರಬಹುದು. ಅಜ್ಜಿ ಬಾರಪ್ಪ ಬಾ. ನನ್ನಡವೆ ಆ ದೇವರಿಂದ ನನ್ನ ನಡುವೆ ಎಲ್ಲ ಸಿಕ್ಕೋಯ್ತು. ಹೇಳಿದ ಮಾತು ಅಷ್ಟು ನಿಜವಾಗಿತ್ತು. ನನ್ನಡವೆ ಅಜ್ಜಿ ಅಜ್ಜಿ, ಶಂಕರಪ್ಪನ ನಗ ನಾನೆ ಸಿಕ್ತಂತೆ. ಬಹಳ ಸಂತೋಷ. ಜೈಸಂದ್ರೆ ನಮ್ಮನೆ ದೇವರಾಗ ಬಂದು ನನ್ ತಿರ್ಪಯೋಗ ತಪ್ಪಿಸ್ರಿ ನನ್ನಪ್ಪ. ದಯವಿಟ್ಟು ಈ ಕಾಣಿಕೆ ತಗೋಬೇಕು. ಬೇಡಮ್ಮ ಬೇಡ, ಇದ್ರ ನನ್ನ ಹಿರಿಮೆ ಏನೇನೂ ಇಲ್ಲ. ಹಂಗನ್ಕೂಡ್ದು ದೇವರು, ನಮ್ ಸಂತೋಷಕ್ಕಾದ್ರೂ ನೀವು ತಗೋಬೇಕು. ಹಾಗಲ್ಲ ಶಂಕರಪ್ಪ, ಕೊಟ್ಟು ತಗೋದ್ರೆ ನಾವಿಬ್ರು ಸಂತೋಷ ಪಟ್ರು. ನೋಡೋರು ಕೂಡ ಬಹಳ ಜನ ಇದಾರಪ್ಪ. ಎಲ್ಲ ಇವನು ಮನೆ ಆಳಾಗ ನನಗೆ ಕೊಟ್ನಲ್ಲ ಏಟು. ಶಂಕರಪ್ಪ, ಈ ಹಣದಲ್ಲಿ ಬಡಬಗ್ರಿಗೆ ಅನ್ನ ಹಾಕ್ಸಿ, ಅವರೇ ಅಲ್ಲ ಭಗವಂತ ಕೂಡ ಸಂತೋಷ ಪಡ್ತಾನೆ. ಹಂಗೆ ಆಗ್ಲಿ, ಇದನ್ನ ತಗೊಳ್ಳಿದ್ದೇವರು. ಬೇಡಪ್ಪ ತಗೊಳ್ಳಿದ್ದೇವರು. ಅಯ್ಯ
ಅಜ್ಜು ನಮ್ಮಜ್ಜಿ ಹೇಳ್ತಾ ಇರಲ್ಲ. ಕೊಡಪ್ಪ ಅಮ್ಮ ಅದನ್ನು ಕೊಡು. ಏನ್ ಸ್ವಾಮಿ ಯಾರ ತರ ಬರ್ತಲೆ? ನಮ್ಮ ಗುರು ಬರ್ತಲೆ. ಬನ್ನಿ ಬನ್ನಿ ಗುರುಗಳು. ಇಷ್ಟೇ ಆಗಲಿ, ಹಿರಿಯರು ಗುರುಗಳು. ಏನಪ್ಪ ಆ ತಾಯಿ ಕತ್ತೆನು ಕತ್ತೆ ಮರಳು ಕರ್ಕೊಂಡು ನೋಡಿದ್ರ ಜೋಸಪ್ಪನವರೇ ಆ ಹುಡುಗನ ಒಳ್ಳೆಯತನಾನ ಇಷ್ಟು ದಿನ ನೀವು ಬಯಸಿದ್ದು ಇಂಥ ದೊಡ್ಡ ಜ್ಯೋತಿಷ ಅಳಿಯಬೇಕು ಅಂತ ತಾನೆ. ಮೆತ್ತಿಗೆ ನಿಮ್ ಮಗಳನ್ನ ಕೊಟ್ಟು ಮದುವೆ ಮಾಡಿಬಿಡಿ. ಯಾರು ಏನು ಹೇಳಬೇಕಾಗಿಲ್ಲ. ಹುಡುಗ ತುಂಬಾ ಬುದ್ಧಿವಂತ ಅಂತ ಕಾಣಿಸುತ್ತೆ, ಹ್ಞೂ ಅಂತ ಒಪ್ಕೊಳ್ರಿ. ಅಮ್ಮನೇ ನಿಮ್ಮಪ್ಪ ಹ್ಞೂ ಅಂತ ಒಪ್ಕೊಂಡ್ಬಿಟ್ರು. ಆ ಹೂಗೆ ಬೇರೆ ಅಂತ. ನಿನ್ನಂತ ರೂಪವತಿನ ನಾನ್ ನೋಡೇ ಇಲ್ಲ. ನೀನ್ ಯಾರೋ ನನ್ಗೇನ್ ಗೊತ್ತು? ಆಲೋಚನೆ ಮಾಡಿ ಹೇಳು ನೋಡೋಣ. ಹೇಳ, ನಮ್ಮಮ್ಮ ಕತೆಲ್ ಹೇಳಿರೋ ದೇವತೆ ಅಲ್ಲ, ದಾಸಿ. ದಾಸಿ ಆದ್ರೂ ರಾಣಿ ಕಡೆ ಇದೆ. ಅದ್ ಸರಿ, ತುಂಬಾ ದಿನದಿಂದ ರಾಣವ್ನವ್ರು ನೋಡ್ಬೇಕು ಅಂತ ಆಸೆ ಇದೆ. ರಾಣವ್ನವ್ರು ನೋಡ್ಬೋದಾ? ಓ ನೋಡಬಹುದು. ನನ್ ಜೊತೆಲಿ ಅಂತಃಪುರಕ್ಕೆ ಬಾ. ಅಬ್ಬಾ, ಅಲ್ಲಿ ಕಾಲಿಟ್ರೆ ತಲೆ ತೆಗೆದು ಬಿಡ್ತಾರೆ ಅಂತ ನಮ್ಮ ಅಮ್ಮ ಹೇಳವಳೆ. ಈಗೋ ದಾಸಿ, ರಾಣಮ್ಮನವ್ರಿಗೆ ಒಂದ್ ಮಾತು ಹೇಳು. ತೋಟದ ಮಾಲಿ ಕೃಷ್ಣ ನಿಮ್ಗೆ ಹಾಡು ಹಾಡಿ ಕೇಳಿಸ್ಬೇಕು ಅಂತ ಅವನೇ. ಸಮಯ ಬಿದ್ರೆ ತೋಟದ ತಾವ್ ದಯಮಾಡಿಸಿ ಅಂತ. ಇನ್ನೊಂದು ಮಾತು ಕೂಡ ಹೇಳು, ಹಣ್ಣು ಹೂವು ಎಷ್ಟು ಬೇಕಾದ್ರೂ ಕೊಯ್ದು ಕೊಡ್ತಾನಂತ ಹೇಳು. ಕಳ್ಳಿ ಕಳ್ಳಿ ಸಿಕ್ಕಿದ್ರು. ಕಳ್ಳಿ ದಾಸಿ ಅಂತ ಹೇಳ್ದಲ್ಲ. ಮರ್ಯಾದೆಯಾಗಿ ಮಾತನಾಡು, ಅವರು ಯುವರಾಣಿ ಅವರು. ರಾಣಮ್ಮನವರ? ಏನದು ನಿನ್ನ ಮಕ್ಕಳನೋಟ? ರಾಣಮ್ಮನವರ, ನಾನ್ ನಿಜವಾಗ್ಲೂ ತಪ್ಪು ಮಾಡ್ಬಿಟ್ಟೆ, ನನ್ ಕ್ಷಮಿಸ್ಬಿಡಿ. ನಾನು ನಿಮ್ ತೋಟದ ಮಾಲಿ, ನನ್ನ ಹೆಸರು ಕೃಷ್ಣ ಅಂತ. ನಮ್ಮಮ್ಮ ನನ್ ಕಿಟ್ಟು ಅಂತಾಳೆ. ಅದೋ ಅದೇ ನಮ್ ಗುಡಿಸಲು, ಅದ್ರಲ್ಲಿ ನಾನು ನಮ್ಮಮ್ಮ ಇರ್ತೀವಿ. ನಿನ್ನ ಹರಿಕತೆ ನಮಗ್ ಬೇಕಾಗಿಲ್ಲ, ಹೋಗಿ ನಿನ್ನ ಗುಡಿಸಲಲ್ಲಿ ಸೇರ್ಕೋ. ಇಲ್ದೆ ಹೋದ್ರೆ ನಿನ್ನ ತಲೆ ಎಗರಿ ಹೋಗಿತ್ತೆ. ಬನ್ನಿ ಅಮ್ಮ, ಇವ್ ಕೂಡ ಏನು ಸ್ವಲ್ಪ ಇರವ. ರಾಣಮ್ಮನವರ ತಗೊಂಡ್ರವ, ನಮ್ ತೋಟದಲ್ಲಿ ಬಿಟ್ಟಿದ್ದು ಸೀಬೆ ಹಣ್ಣು. ಬೇಡಿ ಅಮ್ಮ, ಆ ಹಣ್ಣು ತಿಂದ್ರೆ ಶೀತ ಆಗುತ್ತೆ. ಶೀತೂ ಆಗಲ್ಲ ಏನೂ ಆಗಲ್ಲ, ತಗೊಳ್ರವ. ಅಪ್ಪ, ಯುವರಾಣಿ ಅವ್ರನ್ನ ನಾನ್ ಕಣ್ಣಾರ ನೋಡ್ದೆ. ಯುವರಾಣಿ ಅವ್ರಿಗೆ ನನ್ ಕೈಯಾರ ಹಣ್ಣು ಕೊಟ್ಟೆ. ಈ ವಿಷಯ ನಮ್ಮಮ್ಮ ಕೇಳಿದ್ರೆ ಅದ್ ಎಷ್ಟ್ ಸಂತೋಷ ಪಡ್ತಾಳೋ ಏನೋ. ತಿನ್ರವ. ಮಂದಿರಿ, ನಾಟಿ ಹಣ್ಣಾದ್ರೂ ಸಕ್ಕರೆ ಆಗಿದೆ. ಇರುತ್ತೆ ಇರುತ್ತೆ, ಇನ್ನೊಂದ್ ಸ್ವಲ್ಪ ಮಾಗಿದ್ರೆ ಅಮೃತವಾಗಿರುತ್ತೆ. ನೀವು ಬನ್ನಿ ಅಮ್ಮ, ಸ್ನಾನಕ್ಕೆ ಹೊತ್ತಾಯ್ತು. ಸ್ವಲ್ಪ ತಡೀರಿ. ಇನ್ನೇನ್ ಕೊಡ್ತಾನೋ. ರಾಣಮ್ಮನವರ, ನೀವ್ ಹಿಂಗೆ ನಡೆದ್ರೆ ತಾವರ ಹೆಸರಾಗಿರೋ ನಿಮ್ ಕಾಲುಗಳಿಗೆ ಹುಲ್ಕಡ್ಡಿ ಚುಚ್ಕೊಂಡು ಬೊಬ್ಬೆಗಳು ಬರಕಿಲ್ವಾ? ಸ್ವಲ್ಪ ಇರವ.
ಸರಿಯಾಗ ಉತ್ತರ ಹೇಳಬೇಕು.
ನಿಜ ಹೇಳಿದ್ರೆ ನಂಬ್ತೀರ ದಣಿ? ಅದು ನಿನ್ನ ಅದೃಷ್ಟದ ಮೇಲೆ ಅವಲಂಬಿಸಿದೆ. ಅದ್ ಸರಿ, ಯುವರಾಣಿ ಪರಿವಾರ ಸಮೇತವಾಗಿ ಉದ್ಯಾನವನಕ್ಕೆ ಬಂದಾಗ ನೀನೆಲ್ಲಿದ್ದೆ? ತೋಟದಲ್ಲೇ ಇದ್ದೆ ಮಹಾರಾಜ. ಅಂತಃಪುರ ಸ್ತ್ರೀಯರು ಬರುವಾಗ ನೀನ್ ಅಲ್ಲಿ ಇರಬಾರ್ದು ಅನ್ನೋ ಪ್ರಜ್ಞೆ ಬೇಡ? ಗೊತ್ತು ಮಹಾರಾಜ, ಯುವರಾಣಿಯವ್ರು ಬಂದಾಗ ಹೋಗ್ಬೇಡ ಅಂತ ನಮ್ಮಮ್ಮ ಹೇಳಿದ್ಲು. ಆದ್ರೂ ಯಾಕೋ ಏನೋ ಅವ್ರಿಗೆ ಹೂವು ಹಣ್ಣು ಒಪ್ಪಿಸ್ಬೇಕು ಅನ್ನದು ಬಂದೆ. ಅವ್ರಿಗೆ ಅದನ್ನ ಒಪ್ಪಿಸಿ ನಾ ತಿರುಗೊಂಟೋದೆ, ಮತ್ತೆ ಆ ಕಡೆಗೆ ಬರ್ಲಿಲ್ಲ. ಒಡೆಯ, ನೀನು ಹೇಳ್ತಾ ಇರೋದು ನಿಜನ? ತಂಪಾ ಸಾಕ್ಷಾಗಿ ನಿಜಾನ ನೋಡಿಯ. ಬೇಕಾದ್ರೆ ಯುವರಾಣಿಯವ್ರನ್ನೇ ಕೇಳಿ. ಇವನ್ ವಿಷಯ ಯುವರಾಣಿಯವ್ರಿಗೆ ಗೊತ್ತು ಭಾವ. ಇವನು ಶುದ್ಧ ಕಲ್ಲ, ಅಷ್ಟೊಲ್ದೆ ನನಗ್ ಶತ್ರುನು ಸಹ. ಬಾ, ಒಂದ್ ದಿವಸ ತೋಟಕ್ ಹೋಗಿದ್ರೆ ಮಾವಿನಕಾಯಿ ತಗೊಂಡು ಹೊಡೆದ್ರೆ ಕುಂಬಳಕಾಯಿ ದಪ್ಪ ಉದ್ಕೊಂಡಿದೆ. ಬೇಕಾದ್ರೆ ನೋಡು ಬಾ. ಬರಬೇಕು ಬರಬೇಕು ಶಾಸ್ತ್ರಿಗಳೇ. ಮಹಾಸ್ವಾಮಿ, ಪ್ರಭುಗಳು ಕರೆಸಿದ ಕಾರಣ. ಶಾಸ್ತ್ರಿಗಳೇ, ನಮ್ಮ ಸೋದರಿ ಉದ್ಯಾನವನದಲ್ಲಿ ಸ್ನಾನ ಮಾಡುತ್ತಿದ್ದಾಗ ರತ್ನಹಾರ ಕಳುವಾಗಿದೆ. ಇವರಲ್ಲಿ ಯಾರಾದರೂ ಒಬ್ಬರು ಕದ್ದಿರಬಹುದು. ನಿಮ್ಮ ಶಾಸ್ತ್ರವನ್ನು ಚೆನ್ನಾಗಿ ಪರಿಷ್ಕಾರ ಮಾಡಿ ಉತ್ತರ ಹೇಳಿ. ನನ್ನ ಉದ್ಯೋಗವೇ ಅದು, ಅಗತ್ಯವಾಗಿ ಆಗಲಿ ಪ್ರಭು. ಶಾಸ್ತ್ರಿಗಳೇ, ನಿಮ್ಮ ನಿರ್ಣಯದ ಮೇಲೆ ಇವರೆಲ್ಲರ ಪ್ರಾಣಗಳು ನೇತಾಡುತ್ತಿವೆ, ಎಚ್ಚರಿಕೆ. ಪ್ರಭು ಚಿತ್ತ. ಆದರೆ ನನಗೆ ಒಂದು ಎರಡು ದಿನ ಅವಕಾಶ ಕೊಡಬೇಕು ಪ್ರಭು, ಯಾಕೆಂದ್ರೆ ಇದು ತಲೆ ತಿನ್ನುವ ವಿಚಾರ ನೋಡಿ. ಹೌದೌದು, ತಲೆ ತಿನ್ನುವ ವಿಚಾರವೇ. ನೀವಿನ್ನು ಹೊರಡಬಹುದು. ಮಂತ್ರಿಗಳೇ, ನಿಜ ನಿರ್ಣಯವಾಗುವವರೆಗೂ ಇವರನ್ನು ಕಾರಾಗೃಹದಲ್ಲಿ ಬಾಬೂಜಿ ದಾಸಿಯರ ಮೇಲೆ ಗಮನವಿಡಿ. ಚಿತ್ತ ಮಹಾರಾಜ. ಸುಮ್ಮನೆ ಕೂಡಿದ್ರೆ ಚರ್ಮ ಸುಚಿ. ಆ ನೀವ? ನಾನು ಇಲ್ಲಿಗೆ ಯಾತಕ್ಕೆ ಬಂದೆ? ಭಯ ಕೊಡಕ್ಕೆ. ಇಲ್ಲಿ ನನ್ಗೇನ್ ಭಯ? ಎಲ್ಲ ಹೇಳ ಹೇಳ್ರಿ. ಬಯಸಿದ ಗಂಡ ಬರ್ತಾನೋ ಇಲ್ಲೋ ಅಂತ. ನಾನು ಯಾರನ್ನು ಬಯಸ್ಲಿಲ್ಲ. ಸುಳ್ಳು, ನನ್ನ ಬೈಕೆ ತಾನೆ, ಅದಕ್ಕೆ ತಾನೆ ಈ ಪೂಜೆ. ಅದೇನಲ್ಲ, ತುಳಸಿದ ಮೇಲೆ ಆಣೆ ಮಾಡಿ ಹೇಳು. ತಿಳಿತು ಬಿಡು. ಚಿನ್ನ ಎನ್ನಾದೆ ಅರಗಿಣಿ ನೀನೆ, ಹೆಣ್ಣೆ ನೀನಾದೆ ಟಿಂಗ್ ಟಿಂಗ್ ಬೀನೆ. ಚಿನ್ನ ಎನ್ನಾದೆ ಅರಗಿಣಿ ನೀನೆ, ಹೆಣ್ಣೆ ನೀನಾದೆ ಟಿಂಗ್ ಟಿಂಗ್ ಬೀನಿ. ಮುದ್ದಿನ ಮಾತನ್ನು ಕೇಳಿ ಜುಂ ಜುಂ ಜುಟ್ಟಿನ ಬಳ್ಳಿ, ಮುದ್ದಿನ ಮಾತನ್ನು ಕೇಳಿ ಜುಂ ಜುಂ ಜುಟ್ಟಿನ ಬಳ್ಳಿ. ಅಮ್ಮಣ್ಣಿ
ಒಳ್ಳೆ ಕನಸು. ಆ ಕನಸು ನನಸಾಗಿ ಚೆನ್ನಾಗಿರ್ತಿತ್ತು. ಯಾಕಾಗಲ್ಲ? ಹೇಗೆ? ನೀವು ನಂಗೆ ಒಪ್ಪಿಗೆ ಆಗಿದ್ದೀರಲ್ಲ. ನಾನು ನಿಮಗೆ ಒಪ್ಪಿಗೆ ಆಗಿರ್ಬೋದು, ಆದ್ರೆ ನಿಮ್ಮಪ್ಪ ಒಪ್ಪಬೇಕಲ್ಲ. ಮದ್ವೆ ಆಗೋಳು ನಾನಾ ನಮ್ಮಪ್ಪನ? ನೀನೇ. ಆದ್ರೆ ನನ್ನ ನಿಜವಾದ ವಿಷಯ ತಿಳಿದ್ಬಿಟ್ರೆ ನೀನೆಲ್ಲಿ ಮದುವೆ ಆಗ್ತೀಯಲ್ಲ ಅನ್ನೋ ಭಯ. ನನ್ನ ಆಸ್ತಿ ಪಾಸ್ತಿ ಅಂದ್ರೆ ಐದಕ್ಷರ. ಐದಕ್ಷರ? ಗುಂಡಾ ಜೋಯಿ. ಜ್ಯೋತಿಷ್ಯ ಹೇಳಿ ಸಂಪಾದಿಸಬಹುದಲ್ಲ. ಏನು ಹೊಡೆತಗಳನ್ನ ಭಯಗಳನ್ನ? ಅಯ್ಯಯ್ಯೋ ಅಯ್ಯಯ್ಯೋ, ನಾನು ಜ್ಯೋತಿಷ್ಕನಲ್ಲ. ಜ್ಯೋತಿಷ್ ನಿನ್ ಜ್ಯೋತಿಷ್ ಅಲ್ದಿದ್ರೆ ಕೆರೆ ಹತ್ತ ನನ್ ವಿಷಯ? ನೀನು ಜೊತೆಗಾತ್ರಿ ಜೊತೆಯಲ್ಲಿ ಮಾತಾಡ್ತಿದ್ದನ್ನ ನಾನು ಮರದಿಂದ ನಿಂತು ಕೇಳಿದೆ. ಶಂಕರಪ್ಪನ ವಿಷಯ? ಅದು ಅಷ್ಟೇ. ಕಳ್ಳರ ಜೊತೆ ನಾನು ಕಳ್ಳನ ಹಾಕಿ ವಿಷಯನೆಲ್ಲ ಸಂಗ್ರಹ ಮಾಡಿಕೊಂಡು ಇಲ್ಲಿ ಬಂದು ಭವಿಷ್ಯ ಹೇಳಿ ನಿಜವಾದ ಜ್ಯೋತಿಷ್ಕನಾದೆ. ಪುಟ್ಟಕ್ಕನ ಕುಂಕುಂಭರಣಿ? ಅದು ಅಷ್ಟೇ. ನನ್ನ ಮರ್ಯಾದೆ ನಾನು ಉಳಿಸ್ಕೋಬೇಕೋ ಬೇಡವೋ, ನಾನು ಕೂಡಿಟ್ಟು ಪುಡುಗಾಸನೆಲ್ಲ ಸೇರಿಸಿ ಒಂದು ಕುಂಕುದ ಭರಣಿ ಕೊಂಡುಕೊಂಡು ಕಂದುಕೊಟ್ಟೆ. ಅಷ್ಟೇ ಅಷ್ಟೇ. ನೋಡೋ, ಸುಳ್ಳು ಹೇಳೋದು ಪಾಪ ಅಂತ ನನಗೂ ಗೊತ್ತು. ಆದ್ರೆ ನನಗೆ ನಾನು ಮೋಸ ಮಾಡ್ಕೊಳ್ತೀನಿ ವಿನಃ ನಿನಗೆ ಮಾತ್ರ ಮಾಡಲ್ಲ. ಎಲ್ಲೇ ಎಲ್ಲೇ ನನ್ನ ಪ್ರೇಮ ಮಾಡ್ತೀಯ? ನೀನ್ ಯಾಕೆ ನನ್ನ ಪ್ರೇಮ ಮಾಡ್ತೀಯ? ಹೌದು, ನಮ್ಮ ತಂದೆ ಹೇಳ್ತಿದ್ದ ಮಾತ್ರ ನಿಜ. ಗುಂಡಣ್ಣ, ಇದು ಬಹಳ ಬಲಿಷ್ಠ ಕಣೆಯ. ನಾವು ಯೋಚನೆ ಮಾಡಿದ್ದೆಲ್ಲ ನಮ್ಮಂತೆ ನಡೆದು ಬಿಟ್ರೆ ಮನುಷ್ಯ ದೇವರನ್ನೇ ಮರೆತು ಬಿಡ್ತಾನೆ. ಹೌದೌದು, ನಾವೊಂದು ನೆನವರೆ ದೈವ ಒಂದು ನೆನೆಯುತ್ತೆ ಅಂತ. ನಾವೆಲ್ಲ ವಿಧಿಯ ಕೈ ಕೆಳಗಿನ ಕೀಲು ಬಂಧುಗಳು. ಹೌದು, ಅಕ್ಷರ ಸಹ ನಿಜ. ಅಕ್ಷರ ಹೌದು ಹೌದು, ನಾನು ನಿನ್ನ ಪ್ರೇಮ ಮಾಡಿದ್ದು ತಪ್ಪು. ಆದ್ರೆ ನನಗೋಸ್ಕರ ನೀನೇನು ಯೋಚನೆ ಮಾಡಬೇಡ. ನನಗಿಂತ ಉತ್ತಮವಾಗಿರ್ತಕ್ಕಂಥ ನಮ್ಮ ಮದುವೆ ಆಗಿ ಸುಖವಾಗಿರು. ನಾನು ಯಾಗ ಬಂದನೋ ಆಗ ಹೊರಟೋಗ್ತೀನಿ. ಯಾಕೆ ನಗ್ತೀಯ? ನಾನೇನೋ ಹುಚ್ಚುಚ್ಚ ಮಾತನಾಡ್ತೀನಿ ಅಂತಲೇ? ಇಲ್ಲ ಇಲ್ಲ, ಹಸು ಮಗುನಂಥ ನಿಮ್ ಮಾತು ಕೇಳಿ. ನನಗ್ ಬೇಕಾದ್ದು ನೀವು, ಇನ್ನೇನು ಬೇಡ. ನಿಜವಾಗ್ಲು? ಅಮ್ಮಣ್ಣಿ. ಗುಂಡಣ್ಣ. ಏನ್ರಿ? ಬಹಳ ಚೆನ್ನಾಗಿದೆ. ಏನ್ರಿ ಅಮ್ಮಣ್ಣಿ? ನೋಡ ಇಲ್ಲ ಅಂದ ನಾಳ ಏನಿಲ್ಲಮ್ಮ, ತುಂಬಾ ಕಸ ಬಿದ್ದಿತ್ತು ಅದಕ್ಕೆ. ಸರಿ, ಪಕ್ಕದ ಮನೆ ಪುಟ್ಟಮ್ಮ ಉಪ್ಪಿನಕಾಯಿ ಕೇಳಿದ್ರು, ಕೊಡ್ತೀನಿ. ಅಯ್ಯೋ ಬಾರೆ ಅಮ್ಮ, ಉಪ್ಪಿನಕಾಯಿ ಎಲ್ಲಿದೆ ನೋಡು, ಪುಟ್ಟಮ್ಮನ ಕೊಟ್ಬಿಟ್ಟು ಬಾ. ಕಾಲ್ ಯಾಕೋ ತುಂಬಾ ನೋಯ್ತಮ್ಮ, ನಂಗಾಗೋಲ್ಲ, ನೀನೇ ಹೋಗು. ಕಾಲ್ ಮಾಡಷ್ಟು ಕೆಲಸ ಏನೇ ಮಾಡಿದೆ, ಪಕ್ಕದ ಮನೆ ತಾನೆ, ಹೋಗಿ ಕೊಟ್ಬಿಟ್ಟು ಬಾ. ಅಮ್ಮ, ನಿಮ್ಮ ಅಪ್ಪ ಬರೋದ್ರೊಳಗೆ ಹೊಡೆ ಸೊಳ್ಬೇಕು, ಇಲ್ಲಿದ್ರೆ ಕೂಗಾಡ್ತಾರೆ. ಆರು ಏಳು
ಜನ್ಮದಲ್ಲೇ ಮಾಡಕ್ಕಿಲ್ಲ ಅಣ್ಣ. ನನ್ನ ಅನುಭವದಾಗ ಎಷ್ಟು ಮಂದಿ ದರೋಡೆಕಾರನ ಕೊಲೆಗಾರನ ರಾಜದ್ರೋಹಿಗಳು ನೋಡಿದೆ ಗೊತ್ತಾ? ಆದ್ರೆ ಯಾರು ಮಾಡ್ತಾ ಒಪ್ಕೊಳ್ಳಲ್ಲ. ನೀನ್ ಯಾಕೆ ಒಪ್ಕೊತೀಯ? ನಮಸ್ಕಾರ ಮೊಮ್ಮಗರು. ಗುರುಗಳ ಮುಖದಲ್ಲಿ ಏನು ಭಯ ಹೆದರಿಕೆ, ಆದ್ರೂ ಇವರಿಗೆ ತಪ್ಪಲ್ಲ. ಅಯ್ಯೋ ತಪ್ಪ ಮಾಡ್ತಾ ಇದೆಯಲ್ಲಪ್ಪ. ಬಾಯಿ ಮುಟ್ಕೊಂಡು ನಿರ್ತಿಯ ಇಲ್ವೇ? ಅಮ್ಮನಿ ವಡೆ ತಗೊಂಡ್ ಬಾ. ನೋಡಿದ್ರಪ್ಪ, ಅಮ್ಮ ವಡೆ ಮಾಡಿರೋ ವಿಷಯ ಎಷ್ಟು ಬೇಕು ಕಂಡು ಹಿಡಿದ್ರು. ವಾಸನೆಯಿಂದ ಹೇಳೋದೇನಲ್ಲಿ ಮಹಾ, ಅದ್ರಲ್ಲಿ ಎಷ್ಟು ವಡೆ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಬಂಡವಾಳ. ಹೇಳ್ತೀನಿ ಹೇಳ್ತೀನಿ, ನನಗೆ ಹೇಳೋದಕ್ಕೆ ಯೋಗ್ಯತೆ ಇಲ್ದಿದ್ರು ನಮ್ಮ ಶಿವಯ್ಯ ಹೇಳ್ತಾನೆ. ಶಿವಯ್ಯ ಓ ಸರಿ ಅಯ್ಯ, 42. ತಾನೆ ತಾನೆ ನೋಡ್ತೀನಿ. ಯಾವನು ಗೋಸಾಯಿ ಹತ್ರ 4 ಚಿಲ್ಲರೆ ವಿದ್ಯೆ ಕಲ್ತು ಬಿಟ್ಟು ಬಂದು ಮೋಸ ಮಾಡ್ತಾ ಇದೇನೋ? ಯಾವ ಶಾಸ್ತ್ರಾಧಾರದ ಮೇಲೆ ಹೇಳ್ತೀಯೋ ಹೇಳೋ. ಆಧಾರ ಇದೆ ಮೊಮ್ಮಗರು, ಕಕ್ಕ ಬಿಕ್ಕಿ ಕಟ್ಟಿಂತ ಮಣಿಂತ ಒಂದು ತಾಳೆ ಗ್ರಂಥ ಇದೆ. ಇದು ಶುದ್ಧ ತತಮಠ. ಈ ಲೋಕದಲ್ಲೇ ನಾನು ಹೆಸರನ್ನು ಕೇಳಿಲ್ಲ. ಆ ಲೋಕಕ್ಕೆ ಹೋದ ಮೇಲೆ ಕೇಳಿವ್ರಂತೆ. ಸರಿಯಾಗಿ ಅನ್ಸಿದ್ಯೇನೆ? ಅಮ್ಮ ಅಮ್ಮ, ನಾನು ಹೇಳಿಲ್ಲ ಅವ್ನು ದೊಡ್ಡ ಜ್ಯೋತಿಷರು ಅಂತ. ಗುರುಗಳು ಈಗ ನಿಜವಾಗ್ಲೂ ಕಕ್ಕ ಬಿಕ್ಕಿ. ನಾನು ಬರ್ಲ ಅಮ್ಮಣ್ಣಿ. ಅಮ್ಮನಿ ಅವನ್ನ ಹಾಗಂತ ಕರಿಬೇಡ ಅಂತ ಹೇಳು. ಕರಲಿ ಬಿಡಿ ಅಂದ್ರೆ ಮುದ್ದ ಕಲಿತ ಕರಿಯೋದಕ್ಕೆ ಅವನೇನ ಅವ್ರ ಗಣ್ಣ. ನಾವು ಹೂ ಅಂದ್ರೆ ಅದೆಷ್ಟು ಅಮ್ಮನ ಎಷ್ಟು ನಾಟ್ಯ ಬರ್ತಾ ಇದ್ದಾರೆ. ಅಪ್ಪ ಬಂದು ಬಹಳ ಒತ್ತಾಯ್ತು, ಸರಿ ಮಾಡ್ತು. ಮೊಟ್ಟೆ ಉರಿತಾ ಇದೆ ಮೊದಲೇ. ಮೊಮ್ಮಗರು ನಿಮ್ಮಲ್ಲೊಂದು ಮನವಿ. ಏನು? ಏನು ಇಲ್ಲ, ನಾನು ನಿಮ್ಮ ಜೊತೆಲಿ ಅರಮನೆ ನೋಡ್ಬೇಕು ಅಂತ ಆಸೆ. ಆಗ್ಲಪ್ಪ, ಸೊಂಟದ ಮೇಲೆ ಕೂರ್ಸ್ಕೊಂಡು ಕಂಬ ಕಂಬಾನು ತೋರಿಸ್ಕೊಂಡ್ ಬರ್ತೀನಿ. ನನ್ನ ನೀವು ಸೊಂಟದ ಮೇಲೆ ಕೂರಿಸ್ಕೊಂಡ್ರೆ ನಿಮ್ಮ ಸೊಂಟ ಹಿಡ್ಕೊಂಡು ಅಲ್ಲಿ ನೀವು ಒಂದು ಕಂಬು ಆಗಬೇಕಾಗತ್ತೆ. ಮನಸ್ಸು ಮಾಡಿ ಗುರು, ನನಗೆ ಇನ್ನೂ ಏನೇನೋ ನೋಡ್ಬೇಕು ಅಂತ ಆಸೆ ಇದೆ. ಏನೇನೋ ಆಸೆ ಇದೆಯಾ? ಏನಿದೆಯಾ? ಗಜಶಾಲೆ, ಗೋಶಾಲೆ, ಪಾಕಶಾಲೆ, ಟಂಕಶಾಲೆ, ಅರಮನೆಯಲ್ಲಿ ರಾಣಿ ವಾಸ ಮಾಡೋ ಅಂತಃಪುರ, ಆಮೇಲೆ ಚಿರಂಗಿ ಗುಂಡು ಸುರಂಗ. ಇನ್ನೊಂದು ಬಿಟ್ಟಿಯಲ್ಲ. ಏನು? ಅರಮನೆ. ಅಲ್ಲಿ ನೀವೇ ಹೋಗಿ. ಕಾಲ ಎಲ್ರಿಗೂ ಬರುತ್ತೆ. ಏಲಿ ಸೌಂದರ್ಯ, ಏಲಿ ರಮ್ಯ ಪ್ರದೇಶ, ಗಗನ ಚುಂಬಿದ ಗೋಪುರ. ನನ್ನ ಅದೃಷ್ಟ. ಮಹಾರಾಜರಿಗೆ ನಮಸ್ಕಾರ. ಎಲ್ಲೋ ಬ್ರಹ್ಮಾತ್ಮ, ಯಾರು ನೀನು? ನಾನು ಜ್ಯೋತಿಷ್ಯ. ನನ್ನ ಹೆಸರು ಗುಂಡಾಜೋಷ ಪ್ರಭು. ಅಯ್ಯೋ ಬ್ರಾಹ್ಮಣ, ಎಂಥ ಮೂರ್ಖನಯ್ಯ ನೀನು. ನಾನು ಮಹಾರಾಜ ಅಲ್ಲ, ಮಹಾರಾಜರ ಭಾವಮೈದ ಪಕ್ಷಿರಾಜ. ನಿಮ್ಮನ್ನು ಯಾರು ಮಹಾರಾಜ ಅಲ್ಲ ಅಂತ ಹೇಳಿದ್ದು? ಸ್ವಲ್ಪ ಪೂರ್ವಜನ್ಮದ ವಾಸನೆ ತಗೊಳ್ಳಿ. ನೀವು ವಿಕ್ರಮಾದಿತ್ಯನಿಗೆ ಮೊಮ್ಮಗನ ಮೊಮ್ಮಗ ಮರಿಮಗ. ನಾನು ಮಹಾರಾಜ. ಮತ್ತೆ ನಾನು ಎಂತ ಮೂರ್ಖನ ನೀನು. ಕತ್ರಿ, ನೀನ್ ನನ್ನ ಮಂತ್ರಿ. ಆಮೇಲೆ ಪಕ್ಷಿರಾಜ, ನೀವು ಈ ಭಾರತ ದೇಶವನ್ನ 3,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಏಕಚಕ್ರಾಧಿಪತ್ಯದಿಂದ ಆಳಿದಿರಿ. ಒಂದು ದಿನ ನೀವು ಕಾಡಿಗೆ ಬೇಟೆಗೆ ಹೋದಾಗ ಹುಲಿ ಅಂತ ತಿಳ್ಕೊಂಡು ಒಂದು ಬೆಕ್ಕನ್ನ ಕೊಂಡು ಬಿಟ್ರಿ. ಆ ಪಾಪದ ಫಲವೇ ನೀವು ಈ ಜನ್ಮದಲ್ಲಿ ಈ ಪಕ್ಷಿ ಅವತಾರ ಇರ್ತಿದ್ದೀರಾ. ಪಕ್ಷಿ, ನಿಮಗೆ 30,00,000 ಸೈನ್ಯ, 30,000 ಆನೆ ಕುದುರೆಗಳು, 3,000 ರಾಣಿಯರು ಕೂಡ ಇದ್ದರು. ಈ ಜನ್ಮದಲ್ಲಿ ಒಂದು ದಾಸಿನೇ ಇಲ್ಲವಲ್ಲ ಕರ್ಮ? ಹೌದು ಮಹಾನುಭಾವ, ನಾನು ಮಹಾರಾಜ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಓಹೋ, ನೀವು ಮಹಾರಾಜರಾಗಬೇಕೆಂಬ ಆಸೆ ಇದೆಯೇ? ಇದೆಯಾ? ಇದೆ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಬಹಳ ಸುಲಭ. ಒಂದು 300 ಮೊಳದಲ್ಲಿ ಒಂದು ಬೆಳ್ಳಿ ಬೆಕ್ಕನ್ನು ಮಾಡಿಸಿ ಅದನ್ನು ದಿನಾ ಪೂಜೆ ಮಾಡಿ. ನಿಜವಾದ ಬೆಕ್ಕು ಸಿಕ್ಕಿದಾಗ ತಕ್ಷಣ ಅದರ ಮುಂದಾಳ ಹಿಡಿದು ಮುತ್ತುಕೊಡಿ. ಕಚ್ಚಿದ್ರ ನೀವು? ಕಚ್ಚಿ ಕಚ್ಚ
ಕಟ್ಟಿನಿ ಕಟ್ಟಿದ್ರಿ, ದೊಡ್ಡ ದೇವಸ್ಥಾನನೆ ಕಟ್ಟಿಸ್ತೀನಿ. ಬಾಳ ಬಾವ, ನೀವು ನಿಜವಾದ ಜ್ಯೋತಿಷರು. ನಮ್ಮ ಯುವರಾಣಿ ರತ್ನಹಾರ ಎಲ್ಲಿದೆ ಅಂತ ನೀವು ಹೇಳಿಬಿಡಿ. ರತ್ನಹಾರ? ಹೌದು, ಯುವರಾಣಿ ಹಾರ ಯಾರೋ ಕದ್ದಿದ್ದಾರೆ, ಅದನ್ನ ಕಂಡಿಡಿಯೋದಕ್ಕೆ ಅಲ್ವೇ ನಿಮ್ಮನ್ ಕರೆಸಿರೋದು. ಹೇಳ್ತೀನಿ ಅವ್ರು ವಿಷಯ ಹೇಳ್ತೀನಿ, ನಂಗೆ ಗೊತ್ತು ನೀವು ಹೇಳ್ತೀರಿ ಅಂತ. ನಡಿ, ನಾನು ಹೋಗಿ ಬೆಕ್ಕನ ವಿಷಯ ನೋಡ್ತೀನಿ. ಹೌದೌದು, ಹಿಡಿಯೋಡು ನಡಿ. ಅಯ್ಯೋ, ಈ ಕಡೆ. ಓಹೋ, ಈ ಕಡೆ ಈ ಕಡೆ ಈ ಕಡೆ. ಹಾ, ಮಹಾರಾಜರು ಪೂಜಾ ಗೃಹದಲ್ಲಿದ್ದಾರೆ. ಅವ್ರು ಬರೋದ್ರೊಳಗೆ ಹಾಲ್ನಲ್ಲಿ ವಿಷ ಧರಿಸಿ ಕೊಟ್ಬಿಡೋಣ ಇವನಿಗೆ, ಸತ್ತು ಸುಣ್ಣವಾಗ್ತಾನೆ. ಹಾಗಾದ್ರೆ ನನ್ನನ್ನು ಮಾತ್ರ ಚಳಿಲಿ ಕಳಿಸ್ಕೊಟ್ಟು ನೀನು ಮಾತ್ರ ಮನೇಲಿ ಬೆಚ್ಚಿ ಮಲಗಿದೆಯಲ್ಲ. ಬೇಡಪ್ಪ ಬೇಡ, ರಾಜರ ಹತ್ತಿರ ಕೆಲಸ. ಜೇಡರ ಬಲಿ ನೊಣ ಸಿಕ್ಕಾಕೊಂಡಾಗಿ. ಹೌದು, ಅಯ್ಯೋ, ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ, ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ, ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ. ಓಡಲು ದಾರಿ ಕಾಣುತ್ತಲಿಲ್ಲ, ಓಡಲು ದಾರಿ ಕಾಣುತ್ತಲಿಲ್ಲ, ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ. ಕಣ್ಣು ಕಣ್ಣು ಕೇಳ್ದೇನೆ, ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ ಅಂತ ನನ್ನ ನಿನ್ನ ಹೆಸರೇ ಹಾಡ್ತಿದ್ದಾನೆ. ವಿಷ ಕಲ್ಸಿದೀನಿ, ಇನ್ನೆಷ್ಟೊತ್ತು ಹಾಡ್ತಾನೋ ನೋಡ್ತೀನಿ ಬಾ. ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ, ಕಣ್ಣಿಗ ಪತ್ತೋ ಕಾಲಿಗ. ಸ್ವಾಮಿ, ಇದನ್ ತಗೊಳ್ಳಿ ಸ್ವಾಮಿ. ಲಲ, ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ. ಸ್ವಾಮಿ, ಈ ಹಾಲ್ ತಗೊಳ್ಳಿ ಸ್ವಾಮಿ. ಅಯ್ಯೋ, ನನ್ನ ಪ್ರಾಣ ತೆಗಿಬೇಡ. ಈ ಹಾಲ್ ತಗೊಳ್ಳಿ ಸ್ವಾಮಿ, ಇದು ನಮ್ಮ ಮರ್ಯಾದೆ. ಮರ್ಯಾದೆ ನಿಮಗೂ ಇದೆಯಾ ಮರ್ಯಾದೆ? ಹೌದು ಸ್ವಾಮಿ. ಕುಡಿರಿ ಸ್ವಾಮಿ, ಕುಡಿ ಕುಡಿ. ಕಣ್ಣಿಗ ಪತ್ತೋ ಕಾಲಿಗ ಪತ್ತೋ ಕಣ್ಣಿಗ. ಇದು ಹಾಳೆ ಅಲ್ಲ, ಹಾಳ ಹಾಳ. ನೀವ ಕುಡಿರಿ. ಕಂಡಿಡ್ದು ಬಿಟ್ರು, ಎಲ್ಲ ಕಂಡಿಡ್ದು ಬಿಟ್ರು. ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ ನಮ್ಮನ್ನ. ನಾನ್ ನಿಮ್ಮನ್ನ ಕ್ಷಮಿಸ್ಬೇಕು? ನಾವೇ ಕಳ್ಳ್ರು ಅಂತ ನೀವೆಲ್ಲಿ ಹೇಳ್ಬಿಡ್ತಿರೋ ಅಂತ ಹಾಲಲ್ಲಿ ವಿಷ ಬರ್ಸ್ಕೊಂಡ್ ಬಂದ್ವು, ಅದನ್ನ ಹೇಳ್ಬಿಟ್ರಿ. ನನಗೆ ಗೊತ್ತು ನೀವು ಹಾಲಲ್ಲಿ ವಿಷ ಬೆರೆಸಿದಿರಿ ಅಂತ. ಅಂದ್ಹಾಗೆ ರತ್ನಹಾರ ಕತ್ತೋರ್ನ ಹೇಳ್ತಾರೆ. ಏನು ತಿಳಿದರೋ ಕೇಳ್ತಿದಿರಲ್ಲ ಸ್ವಾಮಿ, ನೀವು ಕಣ್ಣಿಗಾಪತ್ತು ಕಾಲ್ಗಾಪತ್ತು ಅಂತ ಹಾಡ್ತಿದ್ದಾಗ್ಲೇ ನಮ್ಮ ಮೆದೆ ಗುಂಡಿಗೆ ಒಡೆದು ಹೋಯ್ತು. ನನ್ನ ಹೆಸರು ಕಣ್ಣು, ನನ್ನ ಹೆಸರು ಕಾಲು. ಗೊತ್ತು ಕಳ್ಳಿಗಳ. ಕ್ಷಮಿ ಸ್ವಾಮಿ, ಕ್ಷಮಿಸಿ. ಶಿವಯ್ಯ, ಇವರು ಸಿಕ್ಕಿದ್ರಯ್ಯ, ನಾನು ಬದುಕಿದ್ದೀನಿಯ. ಅಂದ್ಹಾಗೆ ಈ ಪಾಪಗಳ ಏನ್ ಮಾಡುತ್ತೀಯ? ಓ ಹಾಗೋ, ಸರಿ ಸರಿ ಸ್ವಾಮಿ. ಸ್ವಾಮಿ, ಎಲ್ಲ ನಿಮ್ಮ ಆಜ್ಞೆ. ಎದ್ದೇಳಿ. ಶಿವಯ್ಯ ನಿಮ್ಮನ್ನ ಕ್ಷಮಿಸ್ಬೇಕು ಅಂತ ಹೇಳಿದಿಂದ ಕ್ಷಮಿಸ್ತಾ ಇದ್ದೀನಿ. ಅಂದ್ಹಾಗೆ ರತ್ನಾರಾಯಲ್ಲಿ ಬಚ್ಚಿಟ್ಟಿದ್ದೀರಿ? ತೋಟದಲ್ಲಿರೋ ದೊಡ್ಡ ಮಾವಿನ ಮರದ ಪೊಟ್ಟೆ ಒಳಗೆ. ಮಾವನ ಮರದ ಪೊಟ್ರೆ ಚಿತ್ತ ಈಗಲೂ ಅಲ್ಲೇ ಇದೆ. ಪ್ರಭು, ರತ್ನ ಸಿಕ್ತು ಪ್ರಭು, ಸಿಕ್ತು. ಬಿಡ್ತಾ ಸಿಕ್ಬಿಡ್ತಾ ಗುಂಡಾ ಜೈಸೆ, ನೀ ಎಂತಹ ಮೇಧಾವಿಗಳು, ಕಣ್ಣಿಂದ ಕಂಡಾಗೆ ಹೇಳ್ಬಿಟ್ರಿ. ಬುದ್ಧಿವಂತರು ಬುದ್ಧಿವಂತರು. ಭಲೇ ಜೋಯಿಸರ್, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಮಹಾಮಂತ್ರಿಗಳು, ಪಾಪ ಆ ತೋಟದ ಮಾಲೆಯನ್ನು ತಕ್ಷಣ ಬಿಡುಗಡೆ ಮಾಡಿ. ಕೈ ಮುಗಿದೆ ನನ್ನ ನೋಡಿಯ ಅಮ್ಮ. ಅನ್ಯಾಯವಾಗಿ ನಿಮ್ಮ ಮಗನನ್ನು ಕಾರಾಗೃಹದಲ್ಲಿ ಇಟ್ಟಿದ್ದಕ್ಕಾಗಿ ನಾವು ವ್ಯಥಪಡುತ್ತಿದ್ದೇವೆ, ದಯವಿಟ್ಟು ಕ್ಷಮಿಸಿಬಿಡಿ. ಒಡೆಯ, ಆ ಮಾತಾಡಬೇಡಿ ನನ್ನಪ್ಪ. ತಲತಲಾಂತರದಿಂದ ನಿಮ್ಮ ಮನೆ ಗಂಜಿ ಕುಡಿದು ಬದುಕ್ತಾ ಇರೋರು ನಾವು. ಜೋಯಿಸರೇ, ನೀವು ಅಸಾಧಾರಣ ಪ್ರಜ್ಞಾವಂತರು. ಈ ಸಂತೋಷ ಸಮಯದಲ್ಲಿ ನಿಮಗೆ ಜಾತಕರತ್ನ ಎಂಬ ಬಿರುದನ್ನು ನಾವು ಕೊಡುತ್ತಿದ್ದೇವೆ. ನಮ್ಮ ಆಸ್ಥಾನದ ಸಕಲ ವಿದ್ವಾಂಸರಿಗೂ ಮೇಲ್ವಿಚಾರಕರಾಗಿದ್ದುಕೊಂಡು ನಮ್ಮ ಎಲ್ಲ ಕಾರ್ಯಗಳಿಗೂ ನೀವು ನೆರವಾಗಿರಬೇಕು. ಬೇಡಿ ಮಹಾಪ್ರಭು, ಬೇಡಿ.
ಅಷ್ಟು ದೊಡ್ಡ ಭಾರ ನನ್ನ ಮೇಲೆ ಹಾಕಬೇಡಿ. ಅಂಥ ಗೌರವಕ್ಕೆ ನಾನು ಪಾತ್ರನಲ್ಲ. ನನ್ನ ದಾರಿಗೆ ನನ್ನನ್ನು ಬಿಟ್ಟು ಬಿಡಿ, ನಾನಿನ್ನು ಹೋಗಿ ಬರುತ್ತೇನೆ. ಸಾಧ್ಯವಿಲ್ಲ ಜೋಯಿಸರಿ, ನಿಮ್ಮ ಅಸಮಾನವಾದ ವಿದ್ಯೆ ಕಾಡಿನಲ್ಲಿ ಬೀಡು ಬಿಟ್ಟ ಬೆಳೆದಿಂಗಲಾಗಬಾರದು. ರಾಜಾಶ್ರಯವಿಲ್ಲದೆ ವಿದ್ವತ್ತು ಶೋಭಿಸಲಾರದು. ಮಹಾಮಂತ್ರಿಗಳೇ, ಇವರನ್ನು ಉಚಿತ ರೀತಿಯಲ್ಲಿ ಸತ್ಕರಿಸಿ ರಾಜಮರ್ಯಾದೊಂದಿಗೆ ಬಿಟ್ಕೊಡಿ. ಚಿತ್ತ ಮಹಾಪ್ರಭು. ಎಲ್ಲ ನಿನ್ನ ಆಶೀರ್ವಾದ ಅಜ್ಜಿ. ನಾನು ಅರಮನೆಯಲ್ಲಿ ಮಹಾರಾಜರಿಗೆ ಜಾತಕ ಹೇಳಿದೆ. ಅವರು ಬಹಳ ಸಂತೋಷ ಪಟ್ಟು ಕೈ ತುಂಬಾ ಹಣ ಕೊಟ್ರು, ಜಾತಕ ಅಂತ ಬಿರಿದು ಕೊಟ್ರು, ಆಸ್ಥಾನ ವಿದ್ವಾಂಸ ಅಂತ ಪಟ್ಟ ಕೊಟ್ರಜ್ಜಿ. ನಿಜವಾಗ್ಲೂ ಅಂದ್ರೆ ನಮ್ಮ ಗುರುಗಳ ಗತಿ? ತಪ್ಪು ತಪ್ಪು ಅಜ್ಜಿ. ಈ ಗಂಟಿನಲ್ಲಿ ಒಳ್ಳೊಳ್ಳೆ ಸೀರೆ ನಗ ನಾಣ್ಯ ಎಲ್ಲ ಇದೆ. ಹೋಗಜ್ಜಿ, ನೀನ್ ರಾಜಮಾತೆಯಾಗಿ ಅಲಂಕಾರ ಮಾಡ್ಕೊಂಡ್ ಬಾ. ಎಲ್ಲಾರು ನೋಡಿದ್ರೆ ನನಗೆ ಇಷ್ಟು ಸಂತೋಷ ಆಗುತ್ತೆ. ನಿನ್ ಮಾತೇ ನಂಗೆ ಅಲಂಕಾರ ಕಣೋ. ಯಾಕೆ ಇದೆಲ್ಲ ನಂಗೆ? ನಾಳೆ ನಿನ್ ಹೆಂಡತಿಯಾಗೋ ಅಮ್ಮಣ್ಣಿಗೆ ಕೊಡು. ಅಜ್ಜಿ, ನಮ್ಮ ವಿಷಯ ನಿನಗೆ ಯಾಕೆ ಗೊತ್ತಾಯ್ತು? ಎಲ್ಲ ಗೊತ್ತು. ನೀನು ಜ್ಯೋತಿಷ ರತ್ನ ಆದ್ರೆ ನಾನು ಜ್ಯೋತಿಷ ಶಿಖಾಮಣಿ, ಗೊತ್ತಾ? ಮತ್ತೆ ಮದುವೆಗೆ ಮೊಮ್ಮಗುರು ಒಪ್ತಾ ಇಲ್ವಲ್ಲ? ಯಾಕೊಪ್ ಕೊಡಲ್ಲ? ಏನ್ರಪ್ಪ ಜೋಯಿಸ್ರೆ, ನಮ್ಮ ಹುಡುಗನ ಪರವಾಗಿ ನಾನ್ ಕೇಳ್ತಾ ಇದ್ದೀನಿ. ನಿಮ್ಮ ಹುಡುಗಿನ ನಮ್ಮ ಹುಡುಗನ ಕೊಡೋದಕ್ಕೆ ಸಮ್ಮತವಾ? ಕೊಡದೆ ಇದ್ರೆ ನಾನು ತಾನು ಅಂತ ಹೆಣ್ಣು ಕೂಡ ಕೋಟಿ ಜನ ಇದ್ದಾರೆ. ಹೌದೌದು, ಅವನಿಗೇನು ಕಮ್ಮಿ? ಒಳ್ಳೆ ಚಂದ್ರ ಗೊಂಬೆ ಇದ್ದಾಗಿದ್ದಾನೆ. ಮೇಲಾಗಿ ಅರಮನೆ ಉದ್ಯೋಗ. ಹ್ಮ್, ಅಲ್ಲಿ ಅಂದ್ರೆ ಓಹೋ, ಎಷ್ಟು ದಿವಸಕ್ಕೆ ಕೇಳಪ್ಪ ಹ್ಮ್ ಅನ್ನೋ ಮಾತು. ಯಾಕೆ ತಿಂದಿದ್ದೀರ? ನಾನೇನ ನಿಮ್ಗೆ ತೊಂದರೆ ಕೊಟ್ಟೆ? ಹೌದು, ತುಂಬಾ ತೊಂದರೆ ಕೊಟ್ಬಿಟ್ಟೆ. ನಿಜವಾಗ್ಲೂ? ನಾನೇನ್ ಮಾಡಿದೆ ಯುವರಾಣಿ ಅವರ? ಮೊನ್ನೆ ನಾನು ಈ ತೋಟಕ್ಕೆ ಬಂದಾಗ ನನ್ನ ಕಡೆ ನಿರ್ಮಲವಾದ ಮನಸ್ಸಿನಿಂದ ನೋಡಿದೆ. ಅದರ ಪ್ರತಿಫಲವಾಗಿ ಶರ್ಮನವಾಸ ಅನುಭವಿಸ್ದೆ. ಎಲ್ರೂ ನಿನ್ನನ್ನು ಕಳ್ಳ ಅಂದ್ರು. ಇದೆಲ್ಲ ನನ್ನಿಂದ ತಾನೇ ಆದದ್ದು. ಅದಕ್ಕೆ ಕ್ಷಮಾಪಣೆ ಕೇಳ್ಕೊಳ್ಳೋಣ ಅಂತ ಬಂದೆ. ಯುವರಾಣಿ ಅವರ, ಶರ್ಮನೇಲಿದ್ದಾಗ್ಲೂ ನಂಗೆ ನೋವು ಕಾಣ್ಲಿಲ್ಲ. ನೀವು ಕಣ್ಣೀರಿಡ್ತಿದ್ರೆ ಯಾಕೋ ನನ್ನ ಮನಸ್ಸಿಗೆ ತುಂಬಾ ನೋವಾಯ್ತೈತೆ. ನೀವು ನಗ್ರವೇ ಚಂದ, ನಗರವಾ? ಹಂಗಾರೆ ನಿಮ್ಮನ್ನು ನಾನೇ ನಗರ್ತೀನಿ ತಡ್ರಿ. ಯುವರಾಣಿ ನೀನು, ವನರಾಣಿ ನೀನು, ನೊರೆ ಹಾಲಿನಂಥ ನಗು ಚಲ್ಲೆಯೇನು? ಯುವರಾಣಿ ನೀನು, ವನರಾಣಿ ನೀನು, ನೊರೆ ಹಾಲಿನಂಥ ನಗು ಚಲ್ಲೆಯೇನು? ಈ ಕಣ್ಣ ನೀರ ನಾನೊಡಲೇನು, ಈ ಕಣ್ಣ ನೀರ ನಾನೊಡಲೇನು, ನಂಗಾಗಾದರೂ ನಗಬೇಕು ನೀನು. ಯುವರಾಣಿ ನೀನು, ವನರಾಣಿ ನೀನು, ನೊರೆ ಹಾಲಿನಂಥ ನಗು ಚಲ್ಲೆಯೇನು? ಸಿರಿಗೆರೆ ಎನ್ನುವ ಊರಲ್ಲಿ ಅರಗಿಣಿಯಂಥ ಯುವರಾಣಿ, ಸಿರಿಗೆರೆ ಎನ್ನುವ ಊರಲ್ಲಿ ಅರಗಿಣಿಯಂಥ ಯುವರಾಣಿ, ಯವೆಗಣ್ಣನು ತೆರೆಯಲು ನಲ್ಲೇ ನೈದಿಲೆ ನಾಚಿದೆ ನೂರಲ್ಲೇ, ಕಾಲ್ಗದ್ದೆ ಗುಂಗುಂ ಎನಲು ದುಂಬಿ ಸೊಕ್ಕದೆ ನಾದದಲ್ಲಿ, ಹನಿಜೇನಿನಂಥ ಮಾತಲ್ಲಿ ಸೆರೆ ಮಾಡಿಕೊಂಡಳು ನಗುವಲ್ಲಿ. ಯುವರಾಣಿ ನೀನು, ವನರಾಣಿ ನೀನು, ನೊರೆ ಹಾಲಿನಂಥ ನಗು ಚಲ್ಲೆಯೇನು? ತನ್ನ ತೋಟ ದೇಗುಲವೆಂದು ತಾನೇ ವನ ದೇವತೆ ಎಂದು, ತನ್ನ ತೋಟ ದೇಗುಲವೆಂದು ತಾನೇ ವನ ದೇವತೆ ಎಂದು,
ಮನದಾಸೆಗೆ ವಾಲುತ ಬಂದು ತೋಟದಾಗೆ ನಿಂದಳು ಅಂದು ತೋಟ ಮಾಲಿ ಕಣ್ಣಿಗೆ ಬಿದ್ದ ಹಾಡ ಹಾಡಿ ಮನಸ್ಸನ್ನು ಗೆದ್ದ ತೋಟ ಮಾಲಿ ಕಣ್ಣಿಗೆ ಬಿದ್ದ ಹಾಡ ಹಾಡಿ ಮನಸ್ಸನ್ನು ಗೆದ್ದ ಪಾರಾಣಿಗೆ ದಯ ಬರಲಂದು ವರವಿತ್ತಳು ಕಿರುನಗೆಯೋದು ಯುವರಾಣಿ ನೀನು ವನರಾಣಿ ನೀನು ನೊರೆ ಹಾಲಿನಂಥ ನಗು ಚೆಲ್ಲೆಯೇನು ಭಾಗ್ಯವಂತೆ ನೀನಮ್ಮ ಬಡವ ನಾನು ಕಾಣಮ್ಮ ಭಾಗ್ಯವಂತೆ ನೀನಮ್ಮ ಬಡವ ನಾನು ಕಾಣಮ್ಮ ನಾ ಕೋರುವುದೊಂದೇನಮ್ಮ ಅದ ಹೇಳುವೆ ನೀ ಕೇಳಮ್ಮ ನೀನು ತೋರುವಿ ದಯ ಎಂದು ನಿಲ್ಲಬೇಕು ಚಿರವಾಗೆಂದು ಪೂಜಾರಿಯು ನಾನಿಂದೆಂದು ನೀ ಪೂಜೆಯ ಕೈಗೊಳ್ಳೆಂದು ಯುವರಾಣಿ ನೀನು ವನರಾಣಿ ನೀನು ನೊರೆ ಹಾಲಿನೋಥ ನಗು ಚೆಲ್ಲೆಯೇನು ಯುವರಾಣಿ ಇವರ ಕ್ಷಮಿಸ್ಬಿಡ್ರವ ಏನೋ ತಪ್ಪಾಗೋಯ್ತು ಏನೂ ಪರವಾಗಿಲ್ಲ ಏನೂ ಅನ್ಕೊಳ್ಳಿಲ್ಲ ತಾನೆ ಅನ್ಕೊಂಡೆ ಅಯ್ಯಯ್ಯಪ್ಪ ಅನ್ಕೊಟ್ರ ನಂಗೊತ್ತು ಬತ್ತಂದ್ರವ ನಮಸ್ಕಾರ ಕೃಷ್ಣ ನೀನ್ ಅನ್ಕೊಂಡ ಹಾಗೆ ನಾನು ಅನ್ಕೊಂಡಿಲ್ಲ ಏನ್ ಅನ್ಕೊಂಡ್ರಿ ಇಬ್ರು ಹಾಗೆ ಇನ್ನೂ ಅಷ್ಟೊತ್ತಿರಬಾರ್ದಾಗಿತ್ತೆ ಅನ್ಕೊಂಡೆ ನೀನು ನನಗೂ ಹಾಗೆ ಅನ್ನಿಸ್ತು ಆದ್ರೆ ನೀವು ಯುವರಾಣಿಯವರು ನಾನೊಬ್ಬ ಸಾಮಾನ್ಯವಾದ ಆಳು ನಮ್ಮಮ್ಮ ನಿಮ್ಮ ನೋಡಿದ್ರೇನೆ ತಪ್ಪು ಅಂತಾಳೆ ನಾನು ಜೊತೆಲಿರೋದನ್ನ ಯಾರಾದ್ರೂ ನೋಡಿದ್ರೆ ನನ್ನಿಂದ ನಿಮ್ ಪ್ರಾಣಕ್ಕೆ ಅಪಾಯ ಅಲ್ವರ ಆನಂದನ್ ಬಯಸೋ ಮನಸ್ಸು ಅಪಾಯಕ್ಕೆ ಹೆದರೋಲ್ಲ ಕೃಷ್ಣ ನಿನಗಾಗಿ ಪ್ರಾಣ ಬೇಕಾದ್ರೂ ತ್ಯಾಗ ಮಾಡ್ತೀನಿ ರಾಣವನೂರ ಯಾಕೋ ನಂಗೆ ಮರವಾಗೋಯ್ತು ಈ ಸೀಬೆಹಣ್ಣು ನೀವು ತಿನ್ಬಿಡ್ರವ ನಿನ್ಗೆ ಇರೋದೇ ಒಂದು ನಾವಿಬ್ರು ಹೆಂಗ್ ತಿನ್ನಕಾಯ್ತದೆ ಹೇಳಿ ಮೊದಲು ನೀನ್ ಕಚ್ಚಿ ತಿಂದು ನನ್ ಕೊಡು ಆ ಎಲ್ಲಾರು ಉಂಟಾ ನನ್ನೆಂಜಲು ನೀವು ತಿನ್ನೋದಾ ಮನಸ್ಸು ಕಲ್ತ ಮೇಲೆ ತಪ್ಪೇನು ಇಲ್ಲ ನಲವತ್ತಾದ್ರೂ ಕೈ ಚಿಗಿರಲೆ ಹಾಗೆ ನೋಡ್ಕೋ ಬಾಳೆದಂತ ನಾ ಮಾಡ್ಕೋ
ಸುಂದರಿ, ನೀವು ಸ್ವಲ್ಪ ಆದ್ರೂ ನಾಚಿಕೆ ಇಲ್ಲ. ವಯಸ್ಸು ಬಂದ ಮಗಳು ಪತ್ರ ಹೋಗ್ತಾ ಇದ್ದಾಳೆ, ಇನ್ನೂ ನಮ್ಗೆ ಏನಾಗ್ಬೇಕು? ಪಾಪ, ಅವಳು ಬೆಳಗ್ಗೆನಿಂದ ಕಿಟಕಿಲಿ ಮುಖ ಇಟ್ಕೊಂಡು ನೋಡಿ ನೋಡಿ ಅಳ್ತಾ ಹೋದ್ಲು. ಇಲ್ಲಾದ್ರೂ ಗಂಟೆ ಬಾರಿಸಿ ಅರ್ಥೇ ಬಿಟ್ಟಿದ್ದೆ ಕಣೆ. ಅತ್ತೆ ಕಾಣು ನನ್ನ ಮನೆಯಲ್ಲಿ ಅಮ್ಮಣ್ಣಿ ಬಂದ್ರ? ಬಂದೆ. ಅಳ್ಬೇಡಿ, ಇದೇನ್ ಕೆನ್ನೆ ಸುಡ್ತಿದೆ? ಕೆನ್ನೆ ಏನು, ಉದಯ ಮುಟ್ಟೋರು ಅಗ್ನಿ ಕುಂಡದ ಹಾಗೆ ಕೊತ್ಕೊತ ಕೊತ್ಕೊತ ಅಂತ ಕುದೀತಾ ಇದೆ. ವೈದ್ಯರು ತೋರಿಸಿದ್ರೆ? ಇದೆಲ್ಲ ವೈದ್ಯರು ತೋರಿಸೋದಲ್ಲ. ಮತ್ತೆ? ಅಯ್ಯೋ, ನಿನ್ನ ಹತ್ರ ಕಣಿ ಹೇಳ್ತಾ ಕೂತ್ಕೊಂಡ್ರೆ ಅಲ್ಲಿ ನಿಮ್ಮಪ್ಪ ಗಂಟೆ ಹೊಡಿತಾನೆ. ಹೌದೌದು, ಮಾತಾಡ್ದೆ ಪ್ರೇಮಿಸೋಣ. ಆಮೇಲೆ ಚಿನ್ನ ಅಲ್ಲ, ನನ್ನ ಬಂಗಾರ ಅಲ್ಲ. ಐದು ಲೆಕ್ಕ ನೀವು. ಅಮ್ಮಣ್ಣೆ, ಹೀಗೆ ಮದುವೆ ಮಾಡಿಕೊಂಡು ಬ್ರಹ್ಮಚಾರಿ ಆಗಿರೋಕ್ಕಿಂತ ನರಕವೇ ಲೇಸು. ಆ ದಿನ ಯಾವತ್ತು ಬರುತ್ತೋ? ಹತ್ತು ಬರ್ಲಿಲ್ವೇ? ಹೊತ್ತಾಯ್ತು. ಕೈಲಕ್ಕೆ ಆ ಅಯ್ಯಮ್ಮನ ಕೈಲಿ ಗದೆ, ಈ ಅಮ್ಮನ ಕೈಲಿ ಗಂಟೆ, ಗಣ್ಣ 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 ಅಂತ ಇದು ಯಾವಾಗ ಹೊಡೆದು ಹೋಗುತ್ತೋ? ಅಯ್ಯ ಬರ್ಲಿಲ್ಲ. ಅಳಿಯ ಹೊತ್ತಾಯ್ತು, ಅಳಿಯ ಹೊತ್ತಾಯ್ತು, ಅಳಿಯ ಹೊತ್ತಾಯ್ತು. ಗಂಡ ಹೆಂಡತಿ ಹೀಗೆ ಏಕಾಂತವಾಗಿರುವಾಗ ನೀನ್ ಬರ್ಬಹುದಾ? ಗಣ್ಣ 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 ಬರ್ಬಹುದು ಕಣೋ, ಬರ್ಬಹುದು ಕಣೋ. ಎದ್ದಿರಿ ಆಚೆಗೆ. ನಾನು ಬರಲ್ಲ. ಎಲ್ಲಿಗೆ? ಒಳಕ್ಕೆ. ಯಾಕೆ? ಲಾಡು ಕೊಡೋದು ಮರ್ತು ಬಿಟ್ಟೆ. ನಾ ಬಾಯಲ್ಲೇ ಹೇಳು. ಹೂನು ನಿನಗೆ ಮುಡಿಸ್ಬಿಡ್ತೀನಿ. ಸ್ವಾಮಿ ಕಾಪಾಡಿ, ಸ್ವಾಮಿ ಕಾಪಾಡಿ, ಸ್ವಾಮಿ ಕಾಪಾಡಿ, ಸ್ವಾಮಿ. ತಲಬಾಗ್ಲಿ ಯಾಕೆ ಹೊಡ್ಕೋತಾ ಇದ್ಯಾ? ಏನಾಯ್ತು? ಯಾಕೆ ಪತ್ರ? ಅಯ್ಯ, ಯಾರು ಸಾಯ್ಲಿಲ್ಲ ಸ್ವಾಮಿ, ನನ್ ಕತ್ತೆ ಹೊಂಟ ಇತ್ತು ಸ್ವಾಮಿ. ಈ ಕತ್ತೆ ಕೇಳು, ಹೇಳುತ್ತೆ. ಏನೇನಚ್ಚಿ, ಏನಾಯ್ತು, ಯಾಕೆ ಹೊಡ್ತಾ ಇದ್ಯಾ? ಅಯ್ಯೋ, ಏನ್ ಹೇಳಿ ತಾಯಿ, ನನ್ ಕತ್ತೆ ಹೊಂಟ ಇತ್ತು ತಾಯಿ. ಕದ್ದೆ ಹೋಗಿದ್ದಕ್ಕಿಷ್ಟೊಳಗೆ ಒಂದ್ ಕೆಲಸ ಮಾಡು, ಆರಡಿ ಉದ್ದ ಮೂರಡಿ ಅಗಲ ಹಳ್ಳ ತೋಡಿದ್ದೆ ಹೂತಾಕ್ಬಿಡು. ಅಯ್ಯಯ್ಯೋ, ಸತ್ತೋಗಿಲ್ಲ ಸ್ವಾಮಿ, ಅರ್ಧರಾತ್ರಿ ಎಲ್ಲೆದ್ದು ಹೊಂಟೋಗೈತೆ. ಮನುಷ್ಯರು ಮಾತ್ರ ಅರ್ಧರಾತ್ರಿ ಎದ್ದು ಹೋಗ್ತಾರೆ ಅಂತ ಕೇಳಿದ್ದೆ. ಈಗ ಕತ್ತೆಗಳು ಹೋಗುತ್ತೋ? ಬೇ, ಅದೆಲ್ಲ ಸ್ವಾಮಿ ಎಲ್ಲ ತಪ್ಪಿಸ್ಕೊಂಡೋಗೈತೆ. ಅದಕ್ ನನ್ನೇನ್ ಮಾಡೋತಿಯ? ನಿನ್ನ ಕತ್ತೆ ಹೊಡೆದು ನನ್ ಮಾಡ್ತೀಯ ಬಟ್ಟೆ ಹೊಡೋದಕ್ಕೆ? ಅಯ್ಯಯ್ಯೋ ಸ್ವಾಮಿ, ಎಂಥ ಮಾತು ಎಂಥ ಮಾತು, ನನ್ ಕತ್ತೆ ಎಲ್ಲೋಗೈತೆ? ಒಸಿ ಪ್ರಶ್ನೆ ಹೇಳಿ ಸ್ವಾಮಿ, ಹೋಗಿ ಹುಡುಕ್ತೀನಿ. ಒಳ್ಳೆ ಪ್ರಶ್ನೆ. ಕತ್ತೆ ಎಲ್ಲೋಯ್ತು, ನಾಯಿ ಎಲ್ಲೋಯ್ತು, ಕುದುರೆ ಎಲ್ಲೋಯ್ತು ಅಂತ ಭವಿಷ್ಯ ಹೇಳೋದಕ್ಕಾರ ನೀನದು? ಅದಲ್ಲ ಸ್ವಾಮಿ, ಸ್ವಾಮಿ ನಿಮ್ಮೇಲೆ ತುಂಬಾ ಆಸೆ ಇಟ್ಕೊಂಡ್ಬಂದಿವ್ನಿ. ನನ್ ಲಿಂಗಯ್ಯ ಎಲ್ಲೋಗನ್ ಒಸಿ ಹೇಳಿ ಸ್ವಾಮಿ. ಲಿಂಗಯ್ಯ? ಅವನ್ಯಾರು? ಅದೇ ಸ್ವಾಮಿ, ನನ್ ಕತ್ತೆ ಹೆಸರು ಲಿಂಗಯ್ಯ. ಅದಕ್ ನಾನ್ ಜೊತೆ, ನನ್ಗ ಅದ್ ಜೊತೆ. ಅದಿಲ್ದೆ ಹೋದ್ರೆ ನಾನ್ ಬದುಕ್ಲಾರೆ ಸ್ವಾಮಿ. ಅಳಬೇಡ ಅಳಬೇಡ, ಹೇಳ್ತೀನಿ. ನಿನ್ನ ಕತ್ತೆ ಗುರ್ತಳೆ ನಾವು ಗೊತ್ತು. ಓ, ಮುಖದಲ್ಲಿ ಬಿಳಿ ಮಚ್ಚೆ ಐತೆ, ಕುತ್ಕೆಲ್ ಗಂಟೆ ಐತೆ ಸ್ವಾಮಿ. ಶಿವಯ್ಯ ಅನುಗ್ರಹ ಮಾಡಯ್ಯ. ಹೌದಾ? ಲಕ್ಷ್ಮಮ್ಮ, ನೀನೇನು ಯೋಚನೆ ಮಾಡಬೇಡ. ಬೆಳಗಾಗೋದ್ರೊಳಗಾಗಿ ನಿನ್ನ ಕತ್ತೆ ನಿನ್ನ ಮನೇಲಿ. ಇನ್ನೇನ್ ಲಕ್ಕಿ, ನಮ್ಮ ಅಳಿಯಂದ್ರ ಮಾತೇ ಮಾತು. ಇನ್ ನೀನ್ ಹೋಗು. ಬರ್ತೀನಿ ಸ್ವಾಮಿ, ನಮಸ್ಕಾರ. ಬರ್ತೀನಮ್ಮ. ಶಿವಯ್ಯ, ಎಂಥ ಕೆಲಸ ಮಾಡ್ಬಿಟ್ಟಯ್ಯ. ಅಂತೂ ನನಗೆ ರಾತ್ರಿ ಶಿವರಾತ್ರಿನೆ. ಸಂಬಸದ ಶಿವ, ಸಂಬಸದ ಶಿವ, ಸಂಬಸದ ಶಿವ. ಹೋ, ಎಮ್ಮೆ ಎಮ್ಮಕ್ಕ ಎಮ್ಮಕ್ಕ, ನಮ್ ಲಚ್ಚಕ್ಕನ ಕತ್ತೆ ನೋಡಿದ್ಯಾ? ನೋಡ್ಲಿಲ್ವಾ?
ಗೋವುಲ್ಲಾದ್ರೂ ಹುಡುಕಿದ್ರೆ ಪುಣ್ಯ ಬರ್ತಿತ್ತು. ಹುಡುಕಿ ಹುಡುಕಿ ಕತ್ತೇನೆ ಹುಡುಕೋದು ಈ ಕತ್ತಲ್ಲಿ. ಗುಂಡ ಜೋಯಿಸ ಜಾತಕರತ್ತ ಅಂತ ಬಿರು ತಗೊಂಡಿದ್ದಕ್ಕೆ ಸಾರ್ಥಕವಾಯಿತು. ಅನುಭವಿಸು. ಹೌದು ಹೌದು. ಸಣಿದನಿದ ಮದ ಮಗ ಮಗ ಸದಯ್ಯ ತೋರುಬ ಗಾರ್ಧ ಭಾ ನಿದ ಮದಯ ತೋರುಬ ಗಾರ್ಧ ಭಾ ನಿನ್ನ ಚಿಂತೆಯಲ್ಲಿ ನಿದ್ದೆ ನೀಗಿದೆನು ಹುಡುಕಿ ಹುಡುಕಿ ಬೇಸತ್ತೆನು ಸತ್ತೆನು. ಸಣಿದನಿದ ಮದ ಮಗ ಮಗ ಸದಯ ತೋರುಬ ಗಾರ್ಧ ಭಾ ನಿದ ಮದಯ ತೋರುಬ ಗಾರ್ಧ ಭಾ ಕೆದೆಬ್ಬೆಯ ಕಟ್ಟು ಹೈದಗೆ ಏನೂ ತೋರದೆ ಮಂಕು ಮುಚ್ಚಿದೆ ನಿನ್ನ ಕಾಣದೆ ನಮ್ಮಯ ಲಚ್ಚಿ ನಿನ್ನೆ ಇದಲು ಅರೆ ಹುಚ್ಚಿ ಬಾ ಬಾಮ ಬಾ ನಲಿದು ಬಾ ಬಾಬಾ ಬಾಬಾ ಬಾ ಬಾಬಾ ಬಾಬಾ ಬಾ ಕಣ್ಣು ತಪ್ಪಿಸಿರೆ ನೀನು ನ್ಯಾಯವೇ ಪೂರ ಬಟ್ಟೆಗಳು ಕೊಳೆದು ಹೋಗಿವೆ ಸೊರಕಲು ನೀನು ಕೊಡುವೆ ಹೆಚ್ಚಿನ ತಿಂಡಿ ಸಿಗದಿರೆ ನೀನು ಮುರಿವೆ ನಿನ್ನಯ ಮಂಡಿ ಮುರಿವೆ ನಿನ್ನಯ ಮಂಡಿ ಸರಿದ ನಿದ ಮದ ಮಗ ಮಗ ಸದಯ ತೋರುಬ ಗಾರ್ಧ ಭಾ ನಿದ ಮದಯ ತೋರುಬ ಗಾರ್ಧ ಭಾ ಬಾಬಾ ಬಾ ಗಂಧರ್ವ ಗಾನ ಕೋಗಿಲೆ ಗೆಲ್ಲಿದೆ ಈ ಬಗೆ ಜ್ಞಾನ ಭಲೆ ಭಲೆ ಎಂತಹ ಗಂಧರ್ವ ಗಾನ ಕೋಗಿಲೆ ಗೆಲ್ಲಿದೆ ಈ ಬಗೆ ಜ್ಞಾನ ನೀನೇ ಮೇಲೂ ಸಿಂಹಕ್ಕಿಂತಲೂ ನಿನ್ನ ಅಂದವಿದು ತಾರದು ದಿಗಿಲು ಸೀತೆಯ ದೂರಿದ ಅಗಸನ ಬಂಧು ಕುಪಿತೋರಯ್ಯ ನಮ್ಮಯ ಮೇಲಿಂದು ನಮ್ಮಯ ಮೇಲಿಂದು ನೀನು ಸಿಗಲು ಹಗಲು ಮೂಡಿತು ನೀನು ನಗಲು ಹಕ್ಕಿ ಹಾಡಿತು ನೀನು ನನ್ನ ಗೆಳೆಯನಯ್ಯ ಕೈಯ ಮುಗಿವೆ ಬಾರೋರಾಯ ಕೈಯ ಮುಗಿವೆ ಬಾರೋರಾಯ ಲಿಂಗ ದೊರಕಿದಯ ಕಳ್ಳ ನಿಲ್ಲು ನಿಲ್ಲು ಗತಿ ಬೇರೆ ಇಲ್ಲ ಲಿಂಗ ನೀನು ನನ್ನ ಮಾನವ ಪ್ರಾಣ ಕಾಪಾಡಿದೆಯ ಮಹಾನುಭಾವ ಅದಕ್ಕಾಗಿ ನಿನಗಿದೇ ಬಹುಮಾನ ಬಾಪ ಬಾರಲ್ಲ ಯಪ್ಪೋ ನಮಸ್ಕಾರ ಕಂದ್ರಪ್ಪ ನಿಮಗೋಸ್ಕರ ಊರೆಲ್ಲ ತಡ್ಕೊಂಡೆ ಯಾಕೆ ಮತ್ತೆ ಕತ್ತೆ ಹೊರಟೋಯ್ತಾ ಇಲ್ಲ ಸ್ವಾಮಿ ನೀವ್ ಹೇಳ್ದಂಗೆ ಬೆಳಕರಿ ಹೊತ್ತಿಗೆಲ್ಲ ಮನೇಲಿತ್ತು ಸ್ವಾಮಿ ನೀವ್ ಮನುಷ್ಯಲ್ಲ ನಿಜವಾಗೂ ದೇವ್ರು ಅಲ್ಕಳ್ಳಚ್ಚಿ ಊರ್ಗೆ ತಿಳಿದ ವಿಚಾರ ಅಲ್ವಾ ಇದು ಈ ಐನವರು ಆ ಶಂಕರಪ್ಪನವರ ಒಡವೆನ ಕಂಡ್ರು ಕತ್ಕೊಂಡೋಗಿ ಇಟ್ಟಿರೋ ಜಾಗನ ಹೇಳಿದ್ಮೇಲೆ ಊರೆಲ್ಲ ಇವ್ರನ್ನ ದೇವ್ರು ದೇವ್ರು ಅಂತ ಕೈ ಮುಗಿತಾರೆ ಹೌದು ಹೌದು ನಾನಿನ್ನು ಬರ್ತೀನಿ ನಿಲ್ಲ ಏನೇ ಅಲ್ಲಿಲ್ಲೋದು ಒಳ್ಳೆ ಪಿಶಾಚಗಳ ವೇಷ ಹಾಕೊಂಡು ಎಲ್ಲಿಂದ ಜ್ಯೋತಿಷ್ಯನ ಅಕ್ಕ ಹೊತ್ತು ಗೊತ್ತು ಬೇಡ ಒಳ್ಳೆ ಹುಡುಗಾಟ ಆಗ್ಬಿಟ್ಟಿದೆಯಲ್ಲ ಬೇಕಾದ್ರೆ ಮನೆ ಹತ್ರ ಬಾ ನೋಡು ಮನೆ ಹತ್ರ ಬರ್ಬೇಕಾದ್ರೆ ಈ ಮುಸುಗು ತೆಗೆದು ಬಿಟ್ಟು ಬಾ ಯಾಕೆಂದ್ರೆ ನಿನ್ನ ಅವತಾರ ನೋಡ್ಬಿಟ್ಟು ನನ್ನ ಹೆಂಡತಿ ಎಲ್ಲಾರು ಹೆದರ್ಕೊಂಡ್ಬಿಟ್ಟಾಳು ಇನ್ನು ಚಿಕ್ಕ ಹುಡುಗಿ ಪಾಪ ಎಲ್ಲರ ಜಾತಕ ನೀ ಹೇಳ್ತಿ ನಿನ್ನ ಸಾವಿನ ಜಾತಕ ನಾನು ಹೇಳ್ತೀನಿ ಬೇಕಾಗಿಲ್ಲ ನನ್ನ ಜಾತಕ ಚೆನ್ನಾಗಿ ಗೊತ್ತಿದೆ ಅದಿರ್ಲಿ ನೀನ್ಯಾರು ನಿನ್ಗೇನು ಬೇಕಾಗಿತ್ತು ನಿನ್ನ ಪ್ರಾಣ ಇದೇನು ಬೆಂಡೆಕಾಯಿ ಬದನೆಕಾಯಿ ಅಂತ ತಿಳ್ಕೊಂಡಿಯ ಬೇಕಾದ್ರೆ ಈ ಕುಂಬಳಕಾಯಿ ತಗೊಂಡು ಹೋಗಿ ಮಜ್ಜಿ ಹುಳಿ ಮಾಡ್ಕೊಂಡು ತಿನ್ನು ನನಗೆ ಸಮಯ ಇಲ್ಲ ನಾನು ಬರ್ತೀನಿ ನಾನೇ ಕಳಿಸ್ಬಿಡ್ತೀನಿ ನಿಲ್ಲು ಅವನ ಕೂದಲು ಕೊಂಕಿದರೆ ನಿನ್ನ ಜೀವ ಉಳಿಯಲ್ಲ ಯಾರ ನೀನು ನಿನ್ನ ಭಾಗದ ಯಮ
ಆವತ್ತು ಸರಿಯಿಂದಾನೇ ಬಿಡಿಸಿ ನನ್ನನ್ನ ನೀವು ಕಾಪಾಡ್ಲಿಲ್ವಾ? ಓಹೋ, ಅದಕ್ಕೆ ಪ್ರತ್ಯುಪಕಾರ ಅನ್ನು. ನಿನ್ನನ್ನ ನಾನು ಕೇವಲ ತೋಟದ ಮಾಲೆ ಅಂತ ತಿಳ್ಕೊಂಡಿದ್ದೆ. ನೀನು ವೀರನು ಹೌದು, ನಿನ್ನಂತಹ ಶೂರನನ್ನ ನಮ್ಮ ಮಹಾರಾಜ ಖಂಡಿತ ಸತ್ಕರಿಸ್ತಾರೆ. ತೋಟದ ಮಾಲೆ ಶ್ರೀಕೃಷ್ಣನಿಗೆ. ಆಮೇಲೆ ಮಹಾರಾಜರು ಕೃಷ್ಣನ ಸತ್ಕರಿಸ್ತಿದ್ರೆ ನನಗೆ ನೋಡೋಕ ಎರಡು ಕಣ್ಗಳು ಸಾಲಲಿಲ್ಲ. ಆದರೆ ಆತನ ಕಣ್ಗಳು ಮಾತ್ರ ಎಲ್ಲೂ ಯಾರನ್ನು ಸುಂದರಿನೇ ಹುಡುಕ್ತಿದೆ. ಸುಂದರಿ ಹೇಳ ಹೇಳ ಹೇಳಮ್ಮ ವಿಜಯ ಸುಂದರಿ. ಎಂಥ ಸೌಂದರ್ಯ, ಎಂಥ ತಣ್ಣನೆ ಗಾಳಿ. ವಿಜಯ ಸುಂದರಿ, ನಾನ್ ಇಲ್ಲಿರ್ಬೇಕಾದ್ರೆ ನೀ ಅಲ್ಲೆಂದು ನೋಡ್ತಾ ಇದ್ಯಾ? ಬಾ, ಚಿಕ್ಕ ಮಕ್ಕಳಾಗೆ ಕುಡಿದು ಕುಪ್ಪಳಿಸಿ ಹರ್ಸ್ಕೊಂಡ್ ಬರೋಣ. ಬಾ, ತಣ್ಣನೆ ಗಾಳಿ ಹೊಟ್ಟೋಗ್ತಾ ಇದೆ. ಬಾ ಬಾ, ನನಗೆ ತೊಂದರೆ ಕೊಡಬೇಡ. ಯುವರಾಣಿ ಅವರಿಗೆ ತಲೆನೋವಂತೆ, ಅವರಿಗೆ ತೊಂದರೆ ಕೊಡಬೇಡ, ಬನ್ನಿ ಹೋಗೋಣ. ಯಾಕೆಂದ್ರೆ ನನ್ನ ಜೊತೆ ಯಾರು ಬೇಡ, ನೀನು ಹೊರಟೋಗು. ಹೋಗಲ್ಲ. ಮೈ ಮೇಲೆ ಜ್ಞಾನ ಇಟ್ಕೊಂಡು ಮಾತಾಡು. ಮೈ ಮೇಲೆ ಜ್ಞಾನ ಏನೋ ಇದೆ, ಆದ್ರೆ ಕಣ್ಣು ಮಾತ್ರ ನಿನ್ನ ಮೇಲೆ ಇದೆ. ಏನಂದ್ರೆ? ಈ ಕೆನ್ನೆಗೂ ಹೊಡಿ. ಕೃಷ್ಣ, ನೀನ ನನ್ನನ್ನು ಕ್ಷಮಿಸು. ಯಾಕೆ ಅದೇ ಕರೀತಾ ಇದೆಯಾ ಕೈ ತೆಗೆಯ? ಕಣ್ಣ ಬೇಡ. ಯಾಕೆ ಸುಮ್ನೆ ಮಲ್ಕೊಳ್ರಿ? ಏನ್ ಕನ್ಸ್ ಕಾಣ್ತಾ ಇದ್ರೆ ಏನು? ಅಯ್ಯೋ, ಕಡ್ಬಿಡೆ ಕಡ್ಬಿಡು. ಬೆಟ್ಟದ ಬರದ ಭೈರ, ಬೆಟ್ಟದ ಬರದವ್ರ ಬಗೆ ಸೊಪ್ಪಿನ ದರ ಹೇಗಿದೆ? ನಾನು ದರ ಹೇಳೋದಲ್ಲ, ಏನ್ ಬೇಕು ನಿನ್ ರಕ್ತ.
ಏನ್ ನೋಡ್ತಾ ಇದೀಯ? ಮಹಿಳೆಯರು ಒಡವೆಲ್ಲ ಬಿಟ್ಟುಕೊಡೆ. ನಾನು ಒಡವೆ ಕಳ್ಳ ಅಲ್ಲ. ಇನ್ಯಾವ ಕಳ್ಳ? ಹೆಣ್ಣಿನ ಕಳ್ಳ. ಏನಪ್ಪ ಯಾರಿವ್ರು? ಓ ಕಳ್ಳ ಅಮ್ಮ ಕಳ್ಳ. ನಮಸ್ಕಾರ. ಯಾರಿವ್ಳು? ನನ್ನ ಮಗಳಪ್ಪ ನನ್ನ ಮಗಳು. ಚೆನ್ನಾಗಿದ್ದಾಳೆ. ಅವಳ ಮೇಲೆ ಯಾಕಪ್ಪ ಬಿಟ್ಟು ನಿನ್ ಕಣ್ಣು? ಮದುವೆ ಆಗ ಹುಡುಗಿ. ನನಗೆ ಮದುವೆ ಆದೋಡ ಬೇಕು. ನೀವಿಬ್ರು ಒಳಗ್ ಹೋಗಿ ಬಾಗಿಲು ಹಾಕೊಳ್ಳಿ, ನಾನು ಇವಳ ಹತ್ರ ಮಾತಾಡ್ಬೇಕು. ಅದ್ ಏನ್ ಮಾತಾಡ್ತೀವಿ ಮಾತಾಡಪ್ಪ, ನಾವು ಇರ್ತೀವಿ. ಮಾತಾಡ್ಬೇಕು. ಅಮ್ಮ ಅಮ್ಮ ನನ್ ಬಿಟ್ಟೋಗ್ಬೇಡ. ಏನು ಮಾಡಲ್ಲಮ್ಮ, ಅದೇನು ಪುಟ್ಟಾಗ ಮಾತಾಡ್ಬೇಕಂತೆ ಮಾತಾಡಮ್ಮ. ಬೆಟ್ಟದ ಕುಡಿದವ್ರು ಒಳ್ಳೆಯವ್ರು ಏನು ಮಾಡಲ್ಲ. ನಡಿ ನಡಿ ಅಪ್ಪ, ಅವಳ ಮೈ ಮಾತ್ರ ಮುಟ್ಬೇಡಪ್ಪ. ನನಗೆಲ್ಲ ಗೊತ್ತಿದೆ, ಒಳಗ್ ಹೋಗು. ಇಲ್ಲ ಬೇಡ ಬೇಡ. ಕೈಯಲ್ಲಿ ಕತ್ತಿದೆ ಅಂತ ಭಯಪಡ್ತೀಯ? ನನ್ ಮುಟ್ಬೇಡ, ನಿನ್ ತಲೆ ಹೋಗುತ್ತೆ. ಹಾಗೆ ಶಾಪ ಕೊಡಕ್ ನೀನೇನ್ ದೇವತೀನೇನೆ? ನನಗೇನು ತುಂಬಾ ಭಯವಾಗ್ತಾ ಇದೆ. ಯಾಕೆ ಭಯ? ಗಂಡಸ್ತಾ ನಿನ್ನಿಂದ ಸುಮ್ಮನಿರು. ಬಡಿ ನಿನ್ ಬಟ್ಲೆ ಸೊಟ್ಟಗಾಗತ್ತೆ. ನೀನ್ ಹೀಗ್ ಬಡಿತೀಯ ಅಂತಲೇ ನಾನ್ ಇಷ್ಟು ದೊಡ್ಡ ಪೇಟ ಸುತ್ಕೊಂಡು ಬಂದಿರೋದು. ಬಟ್ಲೆ ನಾನು ಸೊಟ್ಟಗಾಯ್ತಾ? ಏನಿ ಅಂದ? ಈ ಅಂದ ನೋಡ್ತಿದ್ರೆ ನನ್ನ ಮೀಸೆ ಕುಣಿತಾ ಇದೆ. ನಿನ್ನಂಥವಳನ್ನ ನಾನು ಮದುವೆ ಆಗಿದ್ದಕ್ಕೆ ಗರ್ವ ಪಡ್ತೀನಿ. ಮನುಷ್ಯ ಡಾಕ್ಟರ್ ಹೀರೋ ನಿನ್ಗೆ ಮದುವೆ ಒಂದ್ ಕೇಳು ಅಲ್ಲ ಇರು. ಇಲ್ಲ ನಿನ್ ಮೀಸೆ ಕೇಳ್ತೀನಿ. ಕಿತ್ತಾಕು. ನೀರಾ ಕಳ್ಳ ಅಂತ ಭಯಪಟ್ಟೆ, ಹೇಳಿದೆ ಬೈದ್ಬಿಟ್ಟೆ, ಕ್ಷಮಿಸಿ. ಪರವಾಗಿಲ್ಲ ಪರವಾಗಿಲ್ಲ, ನನ್ನ ಮನೆಯಲ್ಲ ನೀನು ಮಣಿ. ನೋಡ ಇವತ್ತು ನಿನಗೋಸ್ಕರ ನಾನು ಏನೇನು ತಂದಿದ್ದೀನಿ ಗೊತ್ತಾ? ಇನ್ನೇನು? ಹೂವು ಲಾಡು. ಹೂವು ಜಿಲೇಬಿ. ಎಲ್ಲಿ? ಇಲ್ಲಿ. ಏನು ಅಂದ್ರೆ ಅಮ್ಮನ ಕೂಗು ನಿಂತಾಯ್ತಲ್ಲ. ಭಯ ತಗ್ಗಿರ್ಬೇಕು ಕಣೆ, ನೀನ್ ಕೂಗಾಡ್ಬೇಡ ಸುಮ್ಮನೆ. ಅಮ್ಮಣ್ಣೆ. ಏನ್ರಿ? ನಿನ್ ಕೆನ್ನೆ ಸೋರ್ಲ. ಏನು ಅಂದ್ರೆ ಹಾಳಾದವನು ಮಗುನ ನಗಿಸ್ತಾ ಇದಾರಲ್ಲ. ಅದನ್ನ ಅದೇನೋ ಗುಟ್ಟು ಮಾತು ಕೇಳಿ ನಗುತ್ತಾ ಇರ್ಬೋದೇ. ನೀ ಹೇಳಬೇಡ. ಚಿಚಿ, ನೀವೊಂದು ಗಂಟ ಹುಟ್ಟಿದೀಯಲ್ಲ. ಇದೇನಿದು ಸದ್ದೆ ಅಡಗೋಯ್ತಲ್ಲ. ಒಳಗೇನು ಮಾಡ್ತಾ ಇದ್ದೀರಾ? ಭಯದಲ್ಲಿ ಸಾಯ್ತಾ ಇದ್ದೀರಪ್ಪ. ಭಯಪಡಬೇಡಿ ಭಯಪಡಬೇಡಿ, ನಿರ್ಭಯವಾಗಿರಿ. ನಾನಿನ್ನ ಬರ್ತೇನೆ. ಹೋಗೇ ಬಿಡು, ಇನ್ನು ಬರ್ಬೇಡ. ಏನ್ರಿ ಮತ್ತೆ ಯಾವಾಗ ಬರ್ತೀರಿ? ಬರೋ ಭಾನುವಾರ. ಏನೇ ಮಂಕು ಬಡ್ದ ಪ್ರಾರ್ಧ್ವೆ, ಅವನ್ನ ಮತ್ತೆ ಭಾನುವಾರ ಬಾಲ್ ತಂದಿರ್ಲಿ. ನಾನೇನು ಅಯ್ಯೋ ಪಾಪ ಅಂತ ಅವನ್ನ ಕೊಲ್ಲದೆ ಬಿಟ್ಬಿಟ್ಟೆ. ಮನಸ್ಸು ಮಾಡಿದ್ರೆ ಕಡಿದು ತುಂಡು 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 ಮಾಡ್ಬಿಡ್ತಿದ್ದೆ. ಸುಮ್ನೆ ರೀ, ನೋಡಿದ್ನಲ್ಲ ನಿಮ್ ಧೈರ್ಯನ. ಸುಮ್ಮನೆ ಬಾಂಧ್ಕೊಂಡು ಕೊಳಗೆ ಕೋಣಲ ಇರೋದು, ನೀರೇ ಹಿತ್ತಲ್ಲಿರೋದು. ಕಟ್ಟು ಜುಟ್ಟು ಸದಾ. ಕೃಷ್ಣ ತೋಟದ ಮಾಲೀಕ ಕೃಷ್ಣ, ಇವರಾಣಿ ಈ ಚಿತ್ರವನ್ನು ಚಿತ್ರಿಸಲು ಹೋದ ಮೇಲೆ ಇದರ ವಿಚಿತ್ರವೇನು ಇದೆ? ಇದೆ ಇದರಲ್ಲಿ ಏನೋ ಅರ್ಥ ಇದೆ. ಅಯ್ಯೋ ನನ್ನ ಮುಖ, ಅದೇ ಅದೇ ಅದರ ಅರ್ಥ. ಊರಲ್ಲಿರೋ ಉಪ್ಪನ್ನು, ತೋಟದಲ್ಲಿರೋ ಮಾವಿನಕಾಯನ್ನು
ಎರಡೂ ಸೇರಿಸಿ ಉಪ್ಪಿನಕಾಯಿ ಆಗದಾಗೆ ಆ ತೋಟದಲ್ಲಿರೋ ಮಾಲಿಗೂ ಈ ಕೋಟೆ ಒಳಗಿರೋ ಯುವರಾಣಿಗೂ ಸಂಬಂಧ ಕಲ್ಪಿಸಿದೆಯಲ್ಲ ಶಿವಯ್ಯ. ಏನಯ್ಯ, ಎಲ್ಲಿಯ ರಾಣಿ, ಎಲ್ಲಿಯ ಮಾಲಿ? ಅದಕ್ಕೆ ಹೇಳೋದು ಪ್ರೇಮ ಕುರುಡು ಅಂತ. ಹೌದು, ಈ ಕೆಲಸ ಮಾಡಿಸೋದೆಲ್ಲ ವಿಧಿ ತಾನೆ. ಬ್ರಾಹ್ಮಣೋತ್ತಮರಿಗೆ ನಮಸ್ಕಾರ. ಕುಳಿತುಕೊಳ್ಳಿ. ಯುವರಾಣಿ, ನಿಮ್ಮ ಜಾತಕದಲ್ಲಿ ಏನೂ ದೋಷವಿಲ್ಲ, ಆದರೆ ಸ್ವಲ್ಪ ಕಷ್ಟಪಡೋ ಯೋಗ ಮಾತ್ರ ಇದೆ. ಅದೇನು ವಿವರವಾಗಿ ಹೇಳಿ. ಇದು ಅಂತಃಪುರದ ರಹಸ್ಯ. ಭಯವಿಲ್ಲ ಹೇಳಿ. ಯುವರಾಣಿ, ನೀವೊಬ್ಬ ಸಾಮಾನ್ಯನನ್ನು ಮದುವೆ ಆಗುತ್ತೀರಿ. ಇದೇನಮ್ಮ, ಒಬ್ಬ ಸಾಮಾನ್ಯನ ಮದುವೆ ಆಗುತ್ತೀಯ ಅಂತ ನಾನು ಹೇಳಿದ್ದಕ್ಕೆ ಸಂತೋಷ ಪಡ್ತಾ ಇದ್ದೀರಲ್ಲ? ಬಯಸಿದವನು ಪತಿಯಾಗುವುದಕ್ಕಿಂತ ಹೆಣ್ಣಿಗೆ ಬೇರೆ ಆನಂದ ಇನ್ನೇನಿದೆ ಹೇಳಿ ಸ್ವಾಮಿ. ಸ್ವಾಮಿ, ಆ ಸಾಮಾನ್ಯನಾದ ಯಾರು ಅಂತ ಸ್ವಲ್ಪ ಹೇಳ್ತೀರಾ? ಅವಶ್ಯವಾಗಿ ಶಿವಯ್ಯ. ಸರಿ ಸರಿ, ಆಟ ಪಾಠ ತೋಟ ಮಂಜರಿ, ಆ ಕೊನೆ ಪದವನ್ನು ಗುರುತಿಟ್ಟುಕೊಳ್ಳಿ. ಗಾಲಿ ವಾಲಿ ಮಾಲಿ, ಈ ಕೊನೆಯ ಪದವನ್ನು ಗುರುತಿಟ್ಟುಕೊಳ್ಳಿ. ಎರಡೂ ಸೇರಿದರೆ ತೋಟ ಮಾಲಿ ತೋಟ ಮಾಲಿ. ಯುವರಾಣಿ, ನಿಜವೇ? ನಿಜ ಜೋಯಿಸ್ರೆ. ನಮ್ಮ ಅಣ್ಣನವರು ನನ್ನ ಯಾವನೋ ಚಕ್ರವರ್ತಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಅದು ನನ್ನ ಆಸೆಗೆ ವಿರುದ್ಧ, ಆದರೆ ಹೇಳೋ ಧೈರ್ಯ ನನಗಿಲ್ಲ. ನಮ್ಮಿಬ್ಬರ ಪ್ರೇಮದ ಪರ್ಯವಸಾನ, ಮರಣವಾದರೂ ಚಿಂತೆ ಇಲ್ಲ. ಅಬ್ಬ, ಹೂವಿನ ಮೇಲಿಡಬೇಕಾದ ಹೆಜ್ಜೆಗಳನ್ನು ಮುಳ್ಳಿನ ಮೇಲಿಡುತ್ತಿದ್ದಿ. ಯುಕ್ತ ವಯಸ್ಸು, ಆತರ ಪಡಬೇಕಾದ್ದು ಸಹಜ. ಆದರೂ ಈಗಲೂ ಕಾಲ ಮಿಂಚು ಹೋಗಿಲ್ಲ. ನನ್ನ ಮಾತುಗಳನ್ನು ಕೇಳಿ ಆತನ್ನು ಮರೆಯುವುದು ಒಳ್ಳೆಯದು. ಮನ್ನಿಸಿರಿ ಜೋಯಿಸರೇ, ಈ ಲೋಕವನ್ನೇ ಬೇಕಾದರೂ ಬಿಟ್ಟು ಹೋಗಬಲ್ಲೆ, ಆದರೆ ಆತನನ್ನ ಮಾತ್ರ ಮರೆಯಲಾರೆ. ಅಮ್ಮ, ಯುವರಾಣಿ, ನಿನ್ನ ಮನಸ್ಸನ್ನು ನೋಯಿಸಿದ್ದಕ್ಕೆ ನಾನು ಕ್ಷಮೆಯಾಚುತ್ತಿದ್ದೇನೆ. ಹೇಗಾದರೂ ಮಾಡಿ ಮಹಾರಾಜನನ್ನು ಒಪ್ಪಿಸಿ ನಿಮ್ಮಿಬ್ಬರ ಮದುವೆ ಮಾಡಲು ಸತತ ಪ್ರಯತ್ನ ಪಡ್ತೇನೆ. ಜೋಯಿಸರೇ. ಕಲ್ಯಾಣ ಮಸ್ತು. ಹೇಳಮ್ಮ, ಹೇಳು. ಇಂದಿನಿಂದ ನೀನು ಮಹಾರಾಜನ ಮಾತ್ರ ತಂಗಿಯಲ್ಲ, ನನಗೂ ತಂಗಿ. ನಾನಿನ್ನು ಹೋಗಿ ಬರಲೇ? ಹಾಗೆ ಆಗ್ಲಿ ಅಣ್ಣ. ಅಪ್ಪ, ಈಗ ನನ್ನ ಮನಸ್ಸು ನೆಮ್ಮದಿ ಆಯಿತು. ಹಾಗಾದ್ರೆ ನನಗೆ ಬಹುಮಾನ ಇದು. ಹಾಗನ್ಬಾರ್ದು ಮಗು, ಹಾಗನ್ಬಾರ್ದು. ನೋಡು, ದೊಡ್ಡವನಾದ ಮೇಲೆ ಕತ್ತಿ ಹಿಡಿದು ರಣರಂಗದಲ್ಲಿ ಶತ್ರುಗಳ ಸಮರ ಮಾಡಬೇಕೆ ಹೊರತು ಈ ನಿನ್ನ ಪುಟ್ಟ ತಂಗಿರಲ್ಲ. ನನ್ನ ತಂಗಿ ನನ್ನ ರಾಜ್ಯದಲ್ಲಿದ್ದ ಬೊಂಬೆ ಎತ್ಕೊಂಡು ಹೋಗಿದ್ದಾಳೆ, ಅಂದ ಮೇಲೆ ಶತ್ರು ತಾನೆ. ನೋಡಿದರಾ ಮಂತ್ರಿಗಳೇ, ನಿನ್ನ ತಂಗಿ ಕೇವಲ ಬೊಂಬೆನೇ ಅಲ್ಲ, ಸಮಸ್ತ ರಾಜ್ಯವನ್ನೇ ಕೇಳಿದ್ರು ಕೊಟ್ಟು ಬಿಡಬೇಕು. ಆಗಲೇ ನೀನು ಒಳ್ಳೆಯ ಅಣ್ಣ, ಒಳ್ಳೆಯ ರಾಜ. ನೋಡು, ನಿಮ್ಮತ್ತೆ ನನ್ನ ತಂಗಿ ವಿಜಯ ಏನಾದ್ರೂ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀನೇನು? ನಾನು ಒಳ್ಳೆ ಅಣ್ಣನೆ. ಆ ಬೊಂಬೆ ನೀನೇ ತಕೋ, ಬಾ ಆಡ್ಕೊಳ್ಳ ಬಾ. ಯಾಕೆ ಹಿಡಿಂಬಿ ಹೊಡ್ಕೋತಾ ಇದ್ಯಾ? ನಾನೇನೋ ಹಿಡಿಂಬಿನ ಸರಿ, ನೀವು ಭೀಮರಾಗಿದ್ರೆ ಈ ಕರ್ಮನೆ ಬರ್ತಿರ್ಲಿಲ್ಲ. ನಿಮ್ ಮಗಳು ಗರ್ಭಿಣಿ ರೀ, ಗರ್ಭಿಣಿ. ಹೌದಪ್ಪ, ಈ ಶುಭ ಸಮಾಚಾರನ ಅವ್ರಿಗೂ ತಿಳ್ಸೋಣ, ಬೇಗ ಗಂಟೆ ಬರ್ಸು. ಸುಮ್ಮನೆ ಅವ್ರ ಮೇಲೆ ಹೇಳ್ತೀರ, ಇದಕ್ಕೆಲ್ಲ ಕಾರಣ ನೀವು. ಈ ವಿಷಯ ಅವನು ತಿಳಿದೆ, ಸುಮ್ಮನೆ ತಾನಿಗೆ ನಮ್ಮ ಮುಖ ನೋಡ್ತಾನಿಗೆ. ಸುಮ್ಮನೆ ರೇ, ಸುಮ್ಮನೆ ರೇ, ನೆರೆ ಹೊರಗೆ ಕೇಳಿದ್ರೆ ಮಾನ ಹೋಗುತ್ತೆ. ಅಡಿಗೆ ಕರೆದು ತಲೆ ಸಾವರಣ. ಏನು ಸುಮ್ಮನೆ ಇರೋದ್ರಿ, ಎಷ್ಟು ಕೆಲಸ ಮಾಡ್ರಿ. ಅವನು ಯಾಕೆ ಬರ್ತಾನ್ರಿ? ಮೊದ್ಲೇ ಬಹುಶಃ ತಿಳಿದವನು ವಿಷಯ ಎಲ್ಲ ತಿಳ್ಕೊ
ಚಾಚು ಹುಡಿಬೇಡ. ಸತ್ತು ನಿದ್ರೆ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ. ಸಂಸ್ಕಾರವಿಲ್ಲ ಜನ ತಂದು ಏನಿದು ಬೀದಿಲಿ ಕೊಬ್ಬರಿ ಮಿಠಾಯಿ ಮಾಡೋರಿಗೆ ಗಡಗಡ ಗಡಗಡ ಅಂತ ಗಂಟೆ. ಕ್ಷಮಾ ಕ್ಷಮಾ, ಇದೇನ ದೇವರು, ಯಾವಾಗ ಗಂಟೆ ಹೊಡಿತಾರೋ ಅಂತ ಕಾಯ್ತಿರ್ತಾ ಇದ್ದವರು, ಇವತ್ತು ಈಗ ಮಾಡ್ಬಿಟ್ರಲ್ಲ. ಇನ್ನೇನಿದೆಯೋ ಎಲ್ಲ ಹೇಳ್ಬಿಡಿ. ಹೋಗಿ ಅಳಿಯಂದ್ರಿಗೆ ಹಾಲು ಹಣ್ಣು ತಂದ್ಕೊಡೆ ಮುಂಕೆ. ಮಾಡ್ಬೇಕು ಅಳಿಯಂದ್ರೆ ಬನ್ನಿ, ಅದು ಅಯ್ಯೋ ಬನ್ನಿ ಅಂದ್ರೆ ಬನ್ನಿ ಕೂತ ಬನ್ನಿ ಅಲ್ಲ. ಅಳಿಯಂದ್ರು ಅಂದ್ರು ನೀವೇ, ಮಗ ಅಂದ್ರು ನೀವೇ. ಏನೇ ಈಗ ನಿಂತ್ಬಿಟ್ಟಮ್ಮ, ಬಾ ಗಂಡನ ಗಾಳಿ ಹಾಕಮ್ಮ. ಅಜ್ಜ ಅಯ್ಯೋ ನಾಚ್ಕೋತಾರ ಗಂಡಂದ್ರಿಗೆ. ಬಾ 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 ಅಮ್ಮ ಅಮ್ಮ, ಯಾಕೋ ಮೈ ಕೈ ನೋವು. ಏನು ಮಾವನವರು ಬಹಳ ಮರ್ಯಾದೆ ತೋರಿಸ್ತಾ ಇದ್ದೀರಲ್ಲ, ಇದನ್ನು ಬಿಟ್ಟು ಇದು ಹಾಕ್ತಿರೋ? ಹೇಳಲೇ ಬಿಡಿ ಹೇಳಲೇ ಬಿಡಿ. ಏನಿಲ್ಲ ಏನಿಲ್ಲ, ಏನಾದ್ರೂ ಇದ್ರಿ ಅಲ್ಲ ಹೇಳೋದಕ್ಕೆ. ಏನು ಇಲ್ಲ ಇದೆ, ಏನೋ ಇದೆ, ಬಹಳ ಗೋಪ್ಯ ಮಾಡ್ತಾ ಇದ್ದೀರಾ. ಮುಖ ತೋರಿಸು. ಇದೆ ಏನೋ ಇದೆ, ಚಂದ್ರಬಿಂಬದಂತಹ ಮುಖದಲ್ಲಿ ಕಪ್ಪು. ಏನು ಕಪ್ಪು? ಹೌದು ಹೌದು, ಅರ್ಥವಾಯ್ತು. ನೀನಾದಷ್ಟು ಬೇಗ ತಾಯಿ ಆಗ್ತೀಯ. ಹೌದಂದ್ರಿ, ನೀವು ತಂದೆ ಆಗ್ತೀರಿ. ಇಲ್ಲ ನಾನು ತಂದೆ ಆಗಲ್ಲ, ತಂದೆ ಆಗೋಣ ಕಳ್ಳ. ವಿಷಯ ಎಲ್ಲ ತಿಳಿದು ಹೋಯ್ತು, ಇನ್ನೂ ಇಲ್ಲ ನನಗೆ ಬೇಡ. ಇವಳು ಹೀಗೆ ಅಂತ ನಾನು ಊರಲ್ಲೆಲ್ಲ ಡಂಗೂರ ಹರಿದು ಬಿಡ್ತೀನಿ. ಕ್ಷಮಿಸ್ಬೇಕಪ್ಪ, ಕ್ಷಮಿಸ್ಬೇಕು. ಏನೋ ತಪ್ಪಾಗೋಯ್ತು, ಕ್ಷಮಿಸ್ಬೇಕು. ಕ್ಷಮಿಸೋದಕ್ಕಿದೇನು ಸಾಮಾನ್ಯವಾದ ವಿಷಯವೇ? ಆಗಲ್ಲ, ಈಗಲೇ ಹೋಗ್ತೀನಿ, ಮಹಾರಾಜರು ನೋಡ್ತೀನಿ. ಆ ಮಹಾರಾಜರ ಎದುರಲ್ಲೇ ನಾನು ಎರಡನೇ ಮದುವೆ ಮಾಡ್ಕೊಟ್ಟಿನಿ. ಅಯ್ಯೋ ನಿನ್ನ ಮಗು ಹಾಳಾಯ್ತು, ಮೊದಲು ಕಾಲಿ ಬೀಳು. ಕಾಲಿ ಬೀಳೋದು ಬೇಡ, ಬಾವಿ ಬೀಳು ಅಂತ ಹೇಳಿ. ಅಯ್ಯೋ ಕಾಗನ್ಬೇಡಿ, ನಿಮ್ ತಮ್ಮಯ್ಯ ನಿಮ್ ಪುಣ್ಯ ಇರುತ್ತೆ, ಇವು ಕೈಗಳಲ್ಲ. ಅಪ್ಪ ಕಾಲುಗಳಪ್ಪ ಕಾಲುಗಳು, ನನ್ನ ಕೈ ನಿನಗೆ ಕಾಲು ಹಾಕಲ್ಲ ಕಣಪ್ಪ. ಹುಚ್ಚು ಮಾವ ಹುಚ್ಚು, ಅವತ್ತು ಬಂದಿದ್ದನು ಕಳ್ಳ ಅಲ್ಲ ನಾನೇ. ನೀನು ನಿಜವಾಗ್ಯೂ ನೀನೇ, ಸತ್ಯವಾಗ್ಯೂ ನೀನೇ. ಅಪ್ಪ ಪರಮಾತ್ಮ ಬದುಕ್ರಿ. ನೋಡು ಹೋಗಿ ಪಂಚಾಂಗ ತಗೊಂಬ, ಪಂಚಾಂಗ ಕೈನಲ್ಲೇ ಇದೆ. ಕಳ್ಳರು ಮಾತ್ರ ಪಂಚಾಂಗ ಬೇಡ, ನನಗೆ ಬೇಕಾ? ನೆನ್ನೆಗೆ ಮುಗಿದೋಯ್ತು ಶ್ರೀನಿವಾಸ ಸ್ವಾಮಿ. ಮಹಾರಾಜರು ಸಪರಿವಾರವಾಗಿ ಬೇಟೆಗೆ ಹೊರಟಿದ್ದಾರೆ, ನಿಮ್ಮನ್ನ ವಿನೋದಾರ್ಥವಾಗಿ ಬರಹೇಳಿದ್ದಾರೆ. ರಾಜರಿಗೆ ಭಿನ್ನಿಸಿ ನಾವು ತಪ್ಪದೇ ಬರುತ್ತೇವೆ. ಅಪ್ಪಣೆ. ಅಡ್ಡಬಿದ್ದೆ ಒಡೆಯ, ಅಡ್ಡಬಿದ್ದೆ. ಬರಬೇಕು ವೀರಮಲ್ಲ, ಬರಬೇಕು. ನಿನ್ನನ್ನು ನೋಡಲು ಸ್ವಯಂ ನಾವೇ ಬರಬೇಕೆಂದಿದ್ದೆವು. ಎಂಥ ಮಾತು ಪ್ರಭು, ತಮ್ಮನ್ನು ನೋಡೋಕೆ ನಾನೇ ಬರಬೇಕು ಅಂತಿದ್ದೆ, ಆದರೆ ತಾವೇ ಈ ಕಡೆಗೆ ಬಂದಿವಿರಿ ಅಂತ ನಮ್ಮ ಜನಗಳು ಹೇಳಿದರು, ನಾವೇ ಬಂದಿವು. ಬಹಳ ಸಂತೋಷ, ಬಹಳ ಸಂತೋಷ. ನಮ್ಮಿಬ್ಬರ ಸ್ನೇಹ ಇವತ್ತಿರದೆ ವಂಶ ಪಾರಂಪರ್ಯವಾಗಿ ಬೆಳೆದು ಬಂದದ್ದು. ಚೆಂದಾಗಿ ಹೇಳಿದ್ರು ಮಹಾಸ್ವಾಮಿ. ನಮ್ಮ ಗೆಳೆತನದ ಗುರುತಾಗಿ ನಾವು ತಂದಿರೋ ಕಾಂಕಿನ ತಾವು ಒಪ್ಪಿಸ್ಕೋಬೇಕು. ಲೋ ಸಿಳಿಯ ದೊರೆ. ವೀರಮಲ್ಲ, ನಾವು ಬಂದಾಗಲೆಲ್ಲ ಕಾಣಿಕೆಯನ್ನು ಒಪ್ಪಿಸಿಕೊಳ್ಳುವುದೇ ಆಯ್ತಲ್ಲ, ಒಮ್ಮೆಯಾದರೂ ನಮ್ಮ ರಾಜ್ಯಕ್ಕೆ ನೀನು ಬರಲೇಬೇಕು. ಅಪ್ಪಣೆ ಮಹಾಸ್ವಾಮಿ. ಏನು ಜೋಯಿಸರೇ, ಬ್ರಹ್ಮಾನಂದದಲ್ಲಿ ಬರುತ್ತಿರುವಿರಿ? ಕೇಳಬೇಕೆ ಪ್ರಭು, ಒಳ್ಳೆ ಊಟ, ಖಂಡನೆ ಗಾಳಿ, ಮನಸ್ಸಿಗೆ ಹಾಯ್ ಅಂತ ಇದೆ. ನೀವೆಲ್ಲ ಏನ್ ಹೇಳ್ತೀರಿ? ಹೌದು ಪ್ರಭು, ಹೌದು. ಬಹಳ ಸಂತೋಷ. ನೀವೆಲ್ಲರೂ ನಮ್ಮ ಆಸ್ಥಾನದ ಪ್ರಸಿದ್ಧ ಜ್ಯೋತಿಷ್ಕರು. ಈಗ ನನ್ನ ಕೈಯಲ್ಲಿ ಏನಿದೆಯೋ ಹೇಳಿಬಿಡಿ ನೋಡೋಣ. ನಿಮ್ಮ ಕೈಯಲ್ಲಿ ಏನಿದೆ ಅಂತ ಹೇಳಬೇಕೆ ಪ್ರಭು? ಅಖಂಡವಾದ ಭಾಗ್ಯರೇಖೆ ಇದೆ. ಅದು ಯಾವಾಗಲೂ ಇರೋದೇ ಸ್ವಾಮಿ. ಈಗ ಏನಿದೆಯೋ ಹೇಳಿ ನೋಡೋಣ. ಅದನ್ನ ನಮ್ಮ ಅಳಿಯಂದ್ರೆ ಹೇಳ್ಬಿಡ್ತಾರೆ, ಹೇಳ್ಬಿಡಿ ಅಳಿಯಂದ್ರೆ. ಆಗ್ಲಿ ಮಾವರೇ, ಯಾವಾಗ್ಲೂ ನಾನೇ ಹೇಳ್ಬೇಕೆ, ಈ ಸಾರಿ ಈ ಸಮಸ್ಯೆ ನೀವೇ ಪರಿಹರಿಸ್ಬಿಡಿ. ತಮ್ಮ ಮುಂದೆ ನಾನೇ? ಇಲ್ಲ ಇಲ್ಲ, ನೀವೇ ಹೇಳ್ಬಿಡಿ. ಅಯ್ಯೋ ನಿಮ್ಮ ಮುಂದೆ ನಾನೇ? ನೀವೇ ಹೇಳ್ಬಿಡಿ. ಇಲ್ಲ ಇಲ್ಲ, ನೀವೇ. ಇಲ್ಲ ನೀವೇ, ನೀವೇ. ಜೋಯಿಸರೇ, ಏನೀ ರಗಳೆ, ನಿಮ್ಮ ಮಾವನವರ ಪ್ರತಿಭೆ ನಮಗೆ ಚೆನ್ನಾಗಿ ಅರ್ಥವಾಗಿದೆ. ಗುಂಡಾ ಜೋಯಿಸರೇ,
ನೀವೇ ಈ ಸಮಸ್ಯೆಯನ್ನು ಬಗೆಹರಿಸಿ ಈ ಮಲ್ಲನಾಯಕರಿಗೆ ಸಂತೋಷವನ್ನುಂಟು ಮಾಡಿ. ಅಪ್ಪಣೆ ಪ್ರಭು. ಶಂಕರಪ್ಪನ ವಿಷಯ ಶಂಕೆಯಿಲ್ಲದೆ ಹೇಳಿ ಶಾಸ್ತ್ರ ಕೋವಿದನೆಂದು ಖ್ಯಾತನಾದೆ. ಅತ್ತೆಮ್ಮ ನಡಿಗೆಯ ಸವಿತಿಂಡಿ ಸಂಖ್ಯೆಯ ಅನುಮಾನವಿಲ್ಲದೆ ನುಡಿದೆ ನಾನು. ಉಪವನದೆ ಉಂಟಾದ ಚೌರ್ಯ ಚಾತುರ್ಯವನು ಚಾಚು ತಪ್ಪದೆ ಹೇಳಿ ಬಿರುದು ಪಡೆದೆ. ಮಾನವತಿ ಲಚ್ಚಿಯ ಮತಿಹೀನ ಕತ್ತೆಯ ಮರುದಿನವೇ ಕರೆತಂದು ಮರುಳುಗೈದೆ. ಇಂಥ ಮಹಿಮಾನ್ವಿತನು ಈಶದಪಿ ಗರ್ವಿಸನು ಈಶ್ವರೇಚ್ಛೆಯಿದೆಂದು ಸುಮ್ಮನಿಹನು. ಮರಣ ಕಾಲವು ಬರಲು ಉರುಳು ನೇತಾಡಿರಲು ದೊರಕಿಕೊಂಡನೇ ದೊರಕಿಕೊಂಡನೆ ಗುಂಡ ದೊರೆಯ ಕರದಲ್ಲಿ. ಭಲೇ ಭಲೇ, ನಿಮ್ಮ ಮಾತು ಸತ್ಯ. ನನ್ನ ಕೈಯಲ್ಲಿರುವುದು ಗುಂಡೆ. ನೋಡಿದ್ಯಾ ವೀರಬಲ್ಲ, ಇವರು ನಮ್ಮ ಆಸ್ಥಾನದ ಜ್ಯೋತಿಷ್ಕರು. ಹೆಸರು ಗುಂಡಾ ಜೋಯಿಸ, ಇವರಿಗಿವರೇ ಸಾಟಿ. ಸೋಜಿಗ ಮಹಾಸ್ವಾಮಿ ಸೋಜಿಗ, ಇಂಥ ಗಟ್ಟಿಪಿಂಡ ನಾನು ಎಲ್ಲಿ ನೋಡಲಿಲ್ಲ. ಎಲ್ಲ ಶಿವಯ್ಯನದಯ್ಯ, ಗಟ್ಟಿಪಿಂಡ ಇರಲಿ, ಇದಕ್ಕಿಂತ ಎಷ್ಟೋ ಗಟ್ಟಿ ಗಂಡುಗಳನ್ನೆಲ್ಲ ನೋಡಿ. ನನ್ನ ತಂಗಿಯ ಜನ್ಮ ದಿನೋತ್ಸವಕ್ಕೆ ನೀವೆಲ್ಲ ಬಂದಿದ್ದು ಬಹಳ ಸಂತೋಷ. ಉಳಿದುಕೊಳ್ಳಿ. ಆಯುಷ್ಮಾನ್ ನಿನ್ನ ಹುಟ್ಟಿದ ಹಬ್ಬದ ಸಲುವಾಗಿ ಮಾಳವ ದೇಶದಿಂದ ತರಿಸಿದ ಉಂಗುರ 10,000 ನಾಣ್ಯಗಳ ಬೆಲೆ ಇದೆ. ಇಷ್ಟು ಉತ್ತಮವಾದ ವಸ್ತು ನನಗೆ ಯಾಕಣ್ಣ? ಆಗಲ್ಲಮ್ಮ, ಹುಟ್ಟಿದ ಮನೆಯಿಂದ ಅತ್ತೆಯ ಮನೆಗೆ ಹೋಗುವಾಗ ಹೆಣ್ಣು ಮಗಳು ಸಿರಿ ಸಂಪದಗಳನ್ನು ಹೊತ್ತು ನಡೆದರೇನೆ ಆಕೆಗೆ ಗೌರವ. ಹೀಗಾಗಿ ವರುಷ ವರುಷದ ನಿನ್ನ ಹುಟ್ಟಿದ ಹಬ್ಬ ಹತ್ತಿರವಾದಾಗಲೆಲ್ಲ ನೀನು ಆದಷ್ಟು ಬೇಗ ಅತ್ತೆಯ ಮನೆಗೆ ಹೊರಟು ಹೋಗುತ್ತೀಯಲ್ಲ ಎಂದು ಯಾತನೆ ಪಡುತ್ತಿದ್ದೇನೆ. ನಿನ್ನನ್ನು ಹೂವಿನ ಮರದಲ್ಲಿಟ್ಟು ಕಾಪಾಡುವ ವೀರವರ ಯಾರು ಎಂದು ಯೋಚಿಸುತ್ತಿದ್ದೇನೆ. ಅಮ್ಮ ಬಾ ವಿಜಯ. ನೋಡಮ್ಮ, ಈ ಕಿಶೋರ ಕಳಿಂಗ ದೇಶದ ಯುವರಾಜ. ಇವನು ಕಾಶಿ ಮಹಾರಾಜರ ಕೊನೆಯ ಮಗ, ಮಹಾಗುಣವಂತ. ಏನಿದ್ ಗಲಾಟೆ? ಮದುವೆ ಮಾಡ್ಕೊಳ್ಳೋದು ನಿಮ್ಮ ಅತ್ತೆ, ನೀನಲ್ಲ. ನೋಡಮ್ಮ. ನೋಡ್ತಾನೆ ಇದ್ದೀನಣ್ಣ. ಯಾಕಮ್ಮ ಹೀಗಿದ್ದೀಯಾ? ಇವರನ್ನು ನಿನಗೆ ಯಾರು ಹಿಡಿಸಲಿವೆರು? ಹೋಗಲಿ ಬಿಡು, ಬರುವಂತವೇನಿಲ್ಲ. ನಿನ್ನ ಮನ ಮೆಚ್ಚಿದವನ್ನೇ ನಿನಗೆ ಮದುವೆ ಮಾಡ. ಅಣ್ಣ ಯಾಕಮ್ಮ ಕಣ್ಣೀರು? ಯಾಕೆಂತ ಕೇಳ್ತಿರಲ್ಲ, ಈಗಲೋ ಆಗಲೋ ಅತ್ತೆ ಮನೆಗೆ ಹೋಗು ಹೆಣ್ಣು ಮಕ್ಕಳು ಯಾರಾದರೂ ಅಷ್ಟೇ ಕಣ್ಣೀರು ಹಾಕೆ ಹಾಕ್ತಾರೆ. ಅದರಲ್ಲೂ ಇಂಥ ಒಳ್ಳೆ ಅಣ್ಣನ ಬಿಟ್ಟು ಹೋಗ್ಬೇಕು ಅಂದ್ರೆ ಸಂಕಟ ಇರೋಲ್ವೇ? ಮುದ್ದಾದ ತಂಗಿ ಹಾರೈಸುವೆ, ಈ ಮನೆಯ ದೀಪ ನೀನಾಗಿ ಹೇ, ಬೇರೂದು ಮನೆಯ ಬೆಳಕಾಗುವೆ, ಸೌಭಾಗ್ಯವೆಲ್ಲ ನೀ ಹೊಂದುವೆ. ಮುದ್ದಾದ ತಂಗಿ ಹಾರೈಸುವೆ. ಸಲ್ಯಲತೆಯೇ ನೀನಾದೆ ತಂಗಿ, ಎಂದೆಂದು ನಗುತ್ತಾ
நீ வாழு தங்கே வாத்சல்யலத்தையே நீ நாடு தங்கி எந்தெழுது நகுதா நீ வாழு தங்கி கண்ணாதே கருளா மமகார நீனே இன்னியூக்க சம்பந்த உபமான காணே முத்தாத தங்கே ஆரைசுவே மனைய தீபா நீனாகே முத்தாத தங்கி ராஜன அர்த்தாங்கியாகி அசமான வைபோக நீ ஹோது தங்கி ராஜன அர்த்தாங்கியாகி அசமான வைபோக நீ ஹோது தங்கி ஈ வம்சாவம்ச கொண்டாடுவே ஈ வம்சாவம்ச கொண்டாடுவே யசவந்தே நீ நாவு இரதந்தே சிந்தே முத்தாத தங்கி ஆரைசுவே மனைய தீபா நீனாகியே முத்தாத தங்கி ஆரைசுவே சாமிய ஒலவாகி மைமரே நம்ம பூஜைய பலவாகி நீ மெரே ஆனின்ன சாமிய ஒலவாகி மைமரே நம்ம பூஜைய பலவாகி நீ மெரே ஆனந்த பாஷ்பவே பகுமானவம்மா நினகொன்னே நெனபாகலம்மா முத்தாத தங்கி ஆரைசுவே மனைய தீபா நீனாகியே வேறோது மனைய விளக்காகுவே சௌபாகியவெல்ல நீ ஓடுவே முத்தாத தங்கி ஆரைசுவே ಮಗ ಯಾಕೋ ಮಣ್ಣು ಮುದ್ದೆ ಹಾಕಿ ಕೂತಿದ್ದೀಯಾ ತಗೋ ಇಟ್ಟುಣ್ಣು ನಂಗೆ ಅಶ್ವೇ ಇಲ್ಲಮ್ಮ ಏನಾಗಂತೋ ನಿಂಗೆ ಏನಿಲ್ಲಮ್ಮ ಇವತ್ತು ಯುವರಾಣಿಯವ್ರು ಹುಟ್ಟಪ್ಪ ಅಂತ ಅರಮನೆ ಹೋಗಿದ್ದೆ ಅವಳಿಗೆ ಕೊಡಬೇಕು ಅಂತ ಈ ಸೀಬೆಹಣ್ಣು ತಗೊಂಡೋಗಿದ್ದೆ ಏನಾಯ್ತು ಕೊಡಕ್ಕಾಗ್ಲಿಲ್ಲಮ್ಮ ನನ್ನ ಒಳಗೇ ಬಿಡ್ಲಿಲ್ಲ ನಂಗೆ ಗೊತ್ತು ಕಣೋ ಗೊತ್ತು ಅಟ್ಟಕ್ಕತ್ತವನು ಆಕಾಶ ಕಾರಕ್ಕಾಗುತ್ತೇನೋ ಹುಚ್ಚಪ್ಪ ಮುತ್ತು ರತ್ನಗಳೇ ಬೇಡದ ಯುವರಾಣಿ ಈ ಚೇಪೆಯನ್ನ ಕಾಲ್ಕೊಂತಿರ್ತಾಳ ನಿನಗ್ ಗೊತ್ತಿಲ್ಲಮ್ಮ ಯುವರಾಣಿ ಎಲ್ರ ಹಾಗಲ್ಲಮ್ಮ ಹೌದು ನಾನು ಯಾವಾಗ್ಲೂ ಕೃಷ್ಣನ ದರಿದ್ರ ಅಂತ ಭಾವಿಸ್ಲೇ ಇಲ್ಲ ಮನಸ್ಸಿರು ಮನುಷ್ಯ ಅಂತಲೇ ಪೂಜೆ ಮಾಡ್ತಿದ್ದೀನಿ ಯುವರಾಣಿ ಅಮ್ಮ ಬನ್ನಿ ಬನ್ನಿ ಇವನ್ ಗೋಳಾಟದಲ್ಲಿ ನನ್ ಬುದ್ಧಿನೇ ಕೆಟ್ಟೋಯ್ತು ನನ್ ತಪ್ಪನ್ ಕ್ಷಮಿಸಿ ಕೂಡ ಅವಾಗ ಕೂತ್ಕೊಡಿ ಬೇಡ ನಾನು ಕೂಡ್ಲೆ ಹೋಗ್ಬೇಕು ಕೃಷ್ಣ ಇನ್ನು ನಿನ್ನ ತಡೆಯವರು ಇನ್ ಯಾರು ಇಲ್ಲ ನೀನ್ ಕೊಡಬೇಕು ಅಂತಿದ್ದೆ ಚೇಪೆಯನ್ನು ಕಾಣಿಕೆ ಈ ಕೊಡು ಯುವರಾಣಿ ಹೌದು ಕೃಷ್ಣ ಅದಕ್ಕೆ ಬಂದಿದ್ದು ಕೊಡು ಬೇಡಗಳು ಬೇಡ ಮಹಾಪಚಾರ ಅಮ್ಮ ಎಲ್ಲ ತಿಳಿದವ್ರು ನೀವು ಈ ನಿಮ್ಮ ಸ್ನೇಹ ದೊರೆಗಳು ಗೊತ್ತಾದ್ರೆ ನಮ್ಮನ್ನ ಜೀವ ಸಹಿತ ಉಳಿಸ್ತಾರ ನನ್ನ ಮೇಲೆ ನನಗೆ ಸ್ವಾತಂತ್ರ್ಯವಿಲ್ಲದಾಗ ನಾನು ಹೇಗ್ ಬದುಕಿರ್ಲಿ ನನಗಿಷ್ಟವಾದದ್ ಕೇಳೋದಕ್ಕೆ ನನಗೀಗ ಸಮಯವಿಲ್ಲ ಕೊಡು ಕೃಷ್ಣ ಕೊಡು ಆಗಲ್ಲ
ಏನಪ್ಪ ಇದನ್ನೆಲ್ಲ ನೋಡ್ತಾ ಇದ್ರೆ ಪ್ರಪಂಚವೇ ಕತ್ಲಾಗಿ ಕಾಣುತ್ತೆ. ಏನ್ ಯೋಚನೆ ಮಾಡಿದ್ದೀರಿ? ಏನಿಲ್ಲ. ಮನಸ್ಸಲ್ಲಿ ಏನೋ ಇದೆ, ಅದೇನ್ ಹೇಳ್ರಿ? ಹೇಳೋದಕ್ಕೇನಿದೆ, ನಮ್ಮ ಮಹಾರಾಜರು ತನ್ನ ತಂಗಿನ ಒಬ್ಬ ಚಕ್ರವರ್ತಿ ಕೊಟ್ಟು ಮದುವೆ ಮಾಡಬೇಕು ಅಂತ ಆಸೆ. ಆದ್ರೆ ಇವರ ಹಣಿ ಸಾಮಾನ್ಯವಾದ ಒಬ್ಬ ತೋಟದ ಮಾಲಿನ ಪ್ರೇಮಿಸಿದ. ಇದರಲ್ಲಿ ಆಶ್ಚರ್ಯ ಪಡೋದಕ್ಕೇನಿದೆ? ಆಕಾಶದಲ್ಲಿರೋ ಸೂರ್ಯನಿಗೂ ಸರೋವರದಲ್ಲಿರೋ ತಾವರಿಗೂ ಬಾಂಧವ್ಯ ಕಲ್ಪಿಸಿರೋ ಆ ದೇವರೇ ಇವರಿಬ್ಬರಿಗೂ ಅನುರಾಗ ಕಲ್ಪಿಸಿದಾನೆ. ವಿಧಿಗೆ ವಿನೋದ, ಮನುಷ್ಯನಿಗೆ ವಿಷಾದ. ಅಂತೂ ಈ ನಾಟಕ ಹೇಗೆ ಮುಕ್ತಾಯವಾಗುತ್ತೋ ನೋಡೋಣ. ಕಂಕಣ ಬಲ ಕೂಡಿ ಬಂದರೆ ಅದು ತಾನಾಗಿಯೇ ನಡೆಯುತ್ತದೆ, ಹೊರಳು ಬರುತ್ತಾನೆ, ಮದುವೆ ಆಗುತ್ತದೆ. ಆದರೆ ಯಾವುದಕ್ಕೂ ಸಮಯ ಬೇಕು. ನಮ್ಮ ಮಾತು ಸಮಯವನ್ನು ಕುರಿತದ್ದಲ್ಲ. ಬರುವಂತಹ ವರ ಸತ್ಕುಲ ವಂಶ ಪ್ರಸೂತರಾಗಿದ್ರೆ ಸಾಕು. ನೀನು ಸಕಲ ವಿದ್ಯೆಗಳಲ್ಲಿಯೂ ಸರ್ವಜ್ಞನಾಗಿದ್ದಿ. ನನ್ನ ತಂಗಿಗೆ ಎಂತಹ ವರ ಬರುತ್ತಾನೆಂದು ದಯವಿಟ್ಟು ಹೇಳು. ಹೇಳುತ್ತೇನೆ ಪ್ರಭು. ಆದರೆ ಸಂದೇಹ ಬೇಡ, ಹೇಳು ವಿತ್ರಮ. ಮಹಾರಾಜ, ನಾವು ಯೋಚಿಸುವ ಹಾಗೆ ನಿಜ ಕೆಲವು ವೇಳೆ ಭಯಂಕರವಾಗಿರುತ್ತದೆ. ಅಂದ್ರೆ? ಅಂದ್ರೆ ನಿಮ್ಮ ತಂಗಿ ವಿಜಯಸುಂದರಿ ಹೃದಯಾನುವರ್ತಿ ತಾವು ಯೋಚಿಸಿರುವ ಹಾಗೆ ಚಕ್ರವರ್ತಿ ಅಲ್ಲ, ಒಬ್ಬ ಸಾಮಾನ್ಯ. ನೀನು ಹೇಳುತ್ತಿರುವುದಾದರೂ ಏನು? ನಿಮ್ಮ ಆಸೆಗೆ ವಿಧಿ ವಿರೋಧವಾಗಿದ್ದಾನೆ. ನೀನು ಹೇಳುತ್ತಿರುವುದು ಸುಳ್ಳು, ಇದು ನಿಜವಲ್ಲ, ನಿಜ ಆಗಕೂಡದು. ಒಂದು ವೇಳೆ ನೀನೇನಾದರೂ ಪರಿಹಾಸ ಮಾಡುತ್ತಿದ್ದೀಯಾ, ಇಲ್ಲ ನಮಗೆ ನಮ್ಮ ತಂಗಿ ಮೇಲಿರುವ ಅಭಿಮಾನವನ್ನು ಪರೀಕ್ಷಿಸುತ್ತಿರುವೆಯ? ಇಲ್ಲ ಪ್ರಭು, ತಮ್ಮ ಆತ್ಮತೃಪ್ತಿಗೋಸ್ಕರವಾಗಿ ಸುಳ್ಳು ಹೇಳುವು ಎಂದರೆ ಹೇಳುತ್ತೇನೆ. ಆದರೆ ನನ್ನ ಆತ್ಮ ಒಪ್ಪುತ್ತಿಲ್ಲ. ನಾನು ಹೇಳುತ್ತಿರುವುದು ಅಕ್ಷರಶಃ ನಿಜ. ವಿಧಿ ಲಿಖಿತ ಯಾರೂ ತಪ್ಪಿಸಲಾರ. ವಿಧಿ ಲಿಖಿತ ಗಂಡವಾದ ನಾವು ನಮ್ಮ ತಂಗಿಯನ್ನು ರಾಜಾದಿ ರಾಜರುಗಳೇ ಕಂಡೆತ್ತಿ ನೋಡಲು ಅಸಮರ್ಥರಾಗಿರುವಾಗ ಒಬ್ಬ ಸಾಮಾನ್ಯ ಮದುವೆ ಮಾಡಿಕೊಳ್ಳುವುದೇ ಸಾಧ್ಯವಿಲ್ಲ. ಒಂದು ವೇಳೆ ನೀನು ಹೇಳಿದ ವಿಧಿ ಲಿಖಿತವೇ ಆಗಿದ್ದರೆ ಅದನ್ನು ನಮ್ಮ ಭಾವಬಲದಿಂದ ಮೆಟ್ಟಿ ಗೆಲ್ಲುತ್ತೇವೆ. ಮಹಾರಾಜ, ತಾವು ತುಂಬಾ ತಪ್ಪು ಮಾಡುತ್ತಿದ್ದೀರಿ. ವಿಧಿಯನ್ನು ನದಿಯನ್ನು ಎದುರಿಸಿದವರು ಯಾರೂ ದಡ ಸೇರಲಿಲ್ಲ. ಮಿತ್ರ ಹೌದು ಪ್ರಜಾಪಾಲಕ, ಈ ಪ್ರಪಂಚದಲ್ಲಿ ಎಷ್ಟೋ ರಾಜಾಧಿರಾಜರು ರಾಜ್ಯಗಳನ್ನು ರಚಿಸಿ ರಕ್ಷಿಸಿ ಅನುಭವಿಸಿ ಹೋದರು. ನಳ, ಧರ್ಮರಾಯ, ರಾಮನೇ ಮೊದಲಾದ ಪುರಾಣ ಪುರುಷೋತ್ತಮರು ಕೂಡ ವಿಧಿಯಿಂದ ವಂಚಿತರಾಗಿದ್ದಾರೆ. ಇದ್ದರೂ ಇರಬಹುದು, ಅವರವರ ಕಷ್ಟಗಳಿಗೆ ಅವರವರ ಮನೋದೌರ್ಬಲ್ಯವೇ ಕಾರಣ. ನೀನು ಹೇಳಿರುವಂತೆ ಪುರಾಣ ಪುರುಷೋತ್ತಮರಲ್ಲಿ ವಿಧಿಯನ್ನು ಗೆದ್ದವರಿದ್ದಾರೆ. ಏಕೆ? ಸತ್ಯ ಹರಿಶ್ಚಂದ್ರ, ಸಾವಿತ್ರಿ ವಿಧಿಯೊಡನೆ ಸರಿಸಿ ದೇವಾದಿ ದೇವತೆಗಳೆಲ್ಲ ಅವರಿಗೆ ಶರಣು ಪಡೆಯಲಿಲ್ಲವೇನು? ಮಿತ್ರವ, ಆತ್ಮಶಕ್ತಿ ಮನೋಧೈರ್ಯವಿದ್ದವರಿಗೆ ಯಾವ ವಿಧಿಯೂ ಏನನ್ನೂ ಮಾಡಲಾರದು. ಅದನ್ನು ನಾನು ನಿರೂಪಿಸುತ್ತೇನೆ. ನನ್ನ ತಂಗಿಯನ್ನು ಸಾಮಾನ್ಯನೊಬ್ಬರು ಮದುವೆ ಮಾಡಿಕೊಂಡರು ನನ್ನ ಕೊನೆಯ ಉಸಿರು ಇರುವವರೆಗೂ ಖಂಡಿತ ಬಿಡಲಾರೆ. ಸತ್ಯ. ಮಹಾರಾಜ, ಕಮರಿ ಉಕ್ಕಿ ಬರುವ ವೇಗ ತಡೆಯದಂತಿರೆ, ಕರಳಿ ಕರಳಿ ಬರುವ ಜಲಪಾತದೆದುರು ನೀ ನಿಂತರೆ ಆಗುವ ಲಾಭವೆಷ್ಟೋ ಅಷ್ಟೇ. ಆದರೆ ನಿಮ್ಮ ತಂಗಿ ಮಾತ್ರ ಸುಖ ಪಡಲಾರಳು. ಆಕೆಯ ಪ್ರೇಮ ಫಲಿಸದಿದ್ದರೆ ಪ್ರಾಣ ನೀಗಿದ್ರೂ ನೀಗಬಹುದು. ಹೋಗಲಿ, ಪ್ರಾಣ ಶಾಶ್ವತವನ್ನೊಂದು ಇಷ್ಟು ಹೊತ್ತಿಗೆ ಮುಂಚೆ ನೀನೇ ತಾನೇ ಹೇಳಿದೆ. ಅಶಾಶ್ವತವಾದ ಈ ದೇಹ ಸುಖಕ್ಕೋಸ್ಕರವಾಗಿ ವಂಶ ಗೌರವ ಪ್ರತಿಷ್ಠೆಗಳನ್ನು ತ್ಯಾಗ ಮಾಡಲು ಸಾಧ್ಯವೇ ಇಲ್ಲ? ಎಂದೆಂದಿಗೂ ಸಾಧ್ಯವಿಲ್ಲ. ಇಂದು ವಿಧಿಗೂ ಅಧಿಕಾರಕ್ಕೂ ಹೋರಾಟ ಪ್ರಾರಂಭವಾಗಿದೆ. ಆ ವಿಧಿ ಗೆಲ್ಲುವುದೋ ಅಧಿಕಾರ ಗೆಲ್ಲುವುದೋ ನಾನು ನೋಡಿಯೇ ಬಿಡುತ್ತೇನೆ. ಒಂದಲ್ಲ ಒಂದು ದಿವಸ ನಿಮ್ಮ ಅಧಿಕಾರದಿಂದಲೇ ವಿಧಿ ಸೋತು ಹೋಯಿತೆಂದು ನೀನೇ ಹೇಳುತ್ತೀಯ. ಈಶ್ವರ ಹಾ
ರಾಜದ್ರೋಹಿ. ನೀನೆಷ್ಟು, ನಿನ್ನ ಯೋಗ್ಯತೆ ಎಷ್ಟು, ನರೆಯಲ್ಲಿ ನಾಗಲೋಕದಲ್ಲಿ ಯುವರಾಣಿಯೊಂದಿಗೆ ಪ್ರಣಯವೇ, ಮಹಾರಾಜರಿಗೆ ದ್ರೋಹವೇ, ಪಾಪಿ. ನಿನ್ನಗೇನು ಮಾಡಿದ್ರು ಪಾಪವಿಲ್ಲ. ಅವರ ಮೇಲೆ ಕೈ ಎತ್ತಿದ್ರೆ ಮರ್ಯಾದೆ ಉಳಿಯಲ್ಲ. ಯುವರಾಣಿ, ಹೌದು, ನಮ್ಮ ವಿಷಯದಲ್ಲಿ ವಿಪರೀತ ಕಲ್ಪನೆ ಮಾಡೋದಕ್ಕೆ ನೀನು ಯಾರು? ನಿನ್ನ ಸೋದರನಂಥವರು ನಿಮ್ಮ ವಂಶ ಗೌರವವನ್ನು ಕಾಪಾಡೋದಕ್ಕೋಸ್ಕರ ಕಂಕಣ ಕಟ್ಟಿಕೊಂಡು ನಿಂತುಕೊಂಡಿರುವ ಕಾವಲುಗಾರನಮ್ಮ. ಮನಸ್ಸೊಪ್ಪಿದವನ ಒಡನಾಟ ಮರ್ಯಾದೆ ಭಂಗವೇನಿಲ್ಲ. ಆದ್ರೂ ನಮ್ಮ ಅನುರಾಗಕ್ಕೂ ಬಂಧನಕ್ಕೂ ನಿನಗೆ ಏನ್ ಸಂಬಂಧವಿಲ್ಲ. ಸಂಬಂಧವಿಲ್ಲವೆಂದು ನೀನು ಹೇಳಿದ್ರು ಅದು ಬಿಡಿಸಲಾರದ ರಕ್ತ ಸಂಬಂಧ ಅಮ್ಮ. ಒಂದು ವೇಳೆಯಾದ್ರೆ ನೀನು ಕಿತ್ತ ಆಗ್ಬೇಕು ಅಂತ ಮನಸ್ಸು ಮಾಡಿದ್ರೆ ಒಂದು ಸಲ ನನ್ನ ಮುಖ ನೋಡಿ ಹೇಳಮ್ಮ. ಅಣ್ಣಯ್ಯ, ಮಹಾರಾಜ. ಇಲ್ಲ, ನಾನು ಮಹಾರಾಜನಾಗಿ ಬರಲಿಲ್ಲ. ಬಂದಿದ್ರೆ ನಿನ್ನ ತಲೆ ಯಾವತ್ತೂ ನನ್ನ ಕೋಟೆ ಗೋಡೆಗೆ ತೋರಣವಾಗಿ ಅಲಂಕಾರ ಮಾಡಬೇಕಾಗಿತ್ತು. ಕಾಲಿನಂತಹ ನನ್ನ ವಂಶದ ಸಮುದ್ರದಲ್ಲಿ ಕಾರ್ಕೋಟಿಗೆ ಬೆರೆದು ತಾವಾಗ್ರಿಯಾಗಿ ಎಲ್ಲರನ್ನು ಸುಟ್ಟು ಭಸ್ಮ ಮಾಡಿಬಿಡಬೇಕಾಗಿತ್ತು. ಆದರೆ ನಾನು ಮಹಾರಾಜನಾಗಿ ಬರಲಿಲ್ಲ ಕೃಷ್ಣ, ಒಬ್ಬ ಸಾಮಾನ್ಯರಾಗಿ ಬಂದಿದ್ದೀನಿ. ಇಂದು ಮುಂದು ಗೊತ್ತಿಲ್ಲದೆ ಇರತಕ್ಕಂತ ಒಂದು ಹೆಣ್ಣಿಗೆ ಅಣ್ಣನಾಗಿ ಬಂದಿದ್ದೀನಿ. ವಂಶ ಪಾರಂಪರ್ಯವಾಗಿ ಕೈ ನೀಡಿ ಕೊಡ್ತಾ ಇದ್ದಿದ್ದ ಈ ಕೈ ಇವತ್ತು ಯಾಚನೆಗೋಸ್ಕರ ಕೈ ನೀಡ ಮಹಾರಾಜ. ದಯವಿಟ್ಟು ನನ್ನ ಸಂಗಿ ನೀನು ಮರ್ತಿಬಿಡು ಮಹಾರಾಜ. ನನ್ನ ವಂಶ ಗೌರವ ನಿಲ್ಲಿಸು ಮಹಾರಾಜ. ನನ್ನನ್ನು ಕ್ಷಮಿಸ್ಬಿಡಿ, ಬೇಕು ಅಂದ್ರೆ ಆ ಕಟಾರಿಂದ ಒಂದೇ ಬಾರಿ ನಾನು ಎದೆ ಬಂದ್ರೆ ನಾನು ಕೊಟ್ಟು ಬಿಡಿ. ಆದ್ರೆ ಯುವರಾಣಿ ಅವ್ರು ಮರೀಬೇಕು ಅಂತ ನಾನು ಏನ್ ಮಾಡಿದ್ರು ನಾನು ನಿಂದ ಆಗ್ತಾ ಇಲ್ಲ. ನಾನು ಯಾರು ಮರೀಲಿ ಮಹಾರಾಜ? ಭಲೇ ಕೃಷ್ಣ ಭಲೇ, ನಿನ್ನ ಪ್ರೇಮ ಎಷ್ಟೊಂದು ಅಪೂರ್ವಾತಯ್ಯ. ಆ ಭಗವಂತ ನಿನ್ನ ನಮ್ಮ ಅಂತಸ್ತಿಗೆ ತಕ್ಕ ಹುಟ್ಟಿಸಿದ್ರೆ ನಿಮ್ಮಿಬ್ಬರ ಅನುರಾಗವನ್ನು ನಾನೇ ಮನಿಸಿ ಪೂರ್ಣವಾಗಿ ಆಶೀರ್ವಾದ ಮಾಡ್ತಾ ಇದ್ದೆ. ಆದರೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅಣ್ಣ, ಬಡವನಾಗಿ ಹುಟ್ಟಿದ್ದೇ ಕೃಷ್ಣ ಮಾಡಿದ ಪಾಪವೇನಣ್ಣ? ಯುಗ ಯುಗಗಳೇ ಕಳೆದರೂ ಈ ವ್ಯತ್ಯಾಸ ಭಾವನೆಗಳ ಕೂಡ ಕಳಚಿ ಬೀಳಲಿಲ್ಲ ಯಾಕಣ್ಣ? ನಾವು ಸೃಷ್ಟಿಸಿಕೊಂಡ ಭೇದಗಳು ಬದಲಾಗಬಾರದೇನಣ್ಣ? ಇಲ್ಲ, ಅದನ್ನು ಬದಲಾಯಿಸುವ ಹಕ್ಕು ಸರ್ವಥಾ ನಮಗಿಲ್ಲಮ್ಮ. ನಮ್ಮ ಅಪ್ಪಾಜಿಯವರ ಅಂತಿಮ ದಿನಗಳಲ್ಲಿ ನಾನು ಕೊಟ್ಟ ಮಾತು, ನನ್ನ ತಂಗಿಯನ್ನ ದೊಡ್ಡ ಮಹಾರಾಣಿಯನ್ನಾಗಿ ಮಾಡ್ತೀನಿ, ಸುಖ ಸಂಪತ್ತುಗಳಲ್ಲಿ ಇರ್ತೀನಿ ಅಂತ. ಅಮ್ಮ, ನಮ್ಮ ಪೂರ್ವಜರಿಗೆ ನಾವು ಕೊಟ್ಟಿರ್ತಕ್ಕಂತ ಮಾತಿನ ಜವಾಬ್ದಾರಿ ನನಗೆಷ್ಟು ಹಾಕಿದೆಯೋ ನಿನಗೂ ಅಷ್ಟೇ ಹಾಕಿದೆಯಲ್ಲಮ್ಮ. ಅಣ್ಣಯ್ಯ, ಗೊತ್ತಿದೆಯಮ್ಮ, ನನಗೆ ಚೆನ್ನಾಗಿ ಗೊತ್ತಿದೆಯಮ್ಮ. ನೀನಿಟ್ಟಿರ್ತಕ್ಕಂಥ ತಪ್ಪು ಹೆಜ್ಜೆಯ ಒಂದು ಕಿಡಿ ನಮ್ಮ ವಂಶ ವೃಕ್ಷನೇ ಸುಟ್ಟು ಭಸ್ಮ ಮಾಡ್ತಕ್ಕಂಥ ಕಾಡು ಕಿಚ್ಚಾಗಬಾರ್ದಮ್ಮ, ಕಾಡು ಕಿಚ್ಚಾಗಬಾರ್ದು. ಅಣ್ಣ, ಏನ್ ಮಾಡ್ಲಣ್ಣ? ನನಗೂ ತಿಳಿದೆ, ನಾನು ಅವನಿಗೆ ನನ್ನ ಒಪ್ಪಿಸ್ಕೊಂಡು ಬಿಟ್ಟೆ. ಅವನಿಲ್ಲದೆ ನಾನ್ ಬದುಕಲಾರೆ ಅಣ್ಣ, ನಾನ್ ಬದುಕಲಾರೆ. ನನಗೊತ್ತಿದೆ ತಂಗಿ, ನನಗೊತ್ತಿದೆ ನೀವಿಬ್ರು ಎಷ್ಟು ಗಾಢವಾಗಿ ಪ್ರೇಮಿಸ್ಕೊಂಡಿದ್ದೀರಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಏನ್ ಮಾಡ್ಲಮ್ಮ, ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿದ್ದಿದ್ರೆ ನಿಮ್ಮಿಬ್ಬರ ಪ್ರೇಮಕ್ಕೆ ಯಾವ ಅಡ್ಡಿಯೂ ಇರ್ತಿರ್ಲಿಲ್ಲ. ಆದ್ರೆ ತಂಗಿ, ನಿಮ್ಮಣ್ಣ ಒಬ್ಬ ಮಹಾರಾಜ ಅಮ್ಮ, ಒಬ್ಬ ಮಹಾರಾಜ. ಅಕ್ಕಪಕ್ಕದ ರಾಜರುಗಳು ಪುರುಷೋತ್ತಮರಾಗಿರ ತಂಗಿ ಸಾಮಾನ್ಯ ಒಬ್ಬ ತೋಟದ ಮಾಲಿಗೆ ತನ್ನನ್ನು ತಾನು ಅರ್ಪಿಸ್ಕೊಂಡಿದ್ದಾಳೆ ಅಂತ ಅವಳು ಮಾತಾಡ್ತಾ ಅವಳ ಮಾತುಗಳು ಈಟಿಗಿಡ್ತ ನನ್ನನ್ನು ಚುಚ್ಚುತ್ತಾ ಇದ್ರೆ ಅದನ್ನ ನೀನು ಕೇಳ್ಕೊಳ್ತೀನಿ ಅಮ್ಮ. ಅಣ್ಣಯ್ಯ, ಅಣ್ಣನ ಮನಸ್ಸಿಗೆ ಸ್ವಲ್ಪ ನೋವಾದ್ರು ನೀನ್ ತಡ್ಕೊಳ್ಳೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದ್ಯಮ್ಮ. ವಿಜಯ, ಇವನ್ನ ನೀನು ಮರೆತು ಬಿಡಮ್ಮ, ಮರೆತು ಬಿಡು. ಅಣ್ಣಯ್ಯ, ನೀನು ಹೇಳೋದೆಲ್ಲ ನಿಜ, ಆದ್ರೆ ಈ ಒಂದು ವಿಷಯದಲ್ಲಿ ಮಾತ್ರ ನನ್ನನ್ನು ಕ್ಷಮಿಸ್ಬಿಡು. ನಿನಗ್ ತಂಗಿನೇ ಹುಟ್ಟಲಿಲ್ಲ ಅಂತ ತಿಳ್ಕೊಂಡ್ ಬಿಡಣ್ಣ, ನನಗ್ ರಾಣಿ ಮಾತ್ರ ಬೇಡ ಅಣ್ಣ. ಯಾವ್ದಾದ್ರು ಗುಡಿಸಲಲ್ಲಿ ಅವ್ರ ಜೊತೆಯಲ್ಲಿ ತಲೆ ಮರೆಸ್ಕೊಂಡಿರೋದಕ್ಕೆ ಬಿಟ್ಬಿಡಣ್ಣ. ವಿಜಯ, ಇನ್ನೊಂದು ಮಾತಾಡಿ ನನ್ನ ರಾಜನಾಗಿ ಮಾಡಬೇಡ, ಮಹಾರಾಜನಾಗಿ ಅಪ್ಪ ಹಾಕ್ತಾ ಇದ್ದೀನಿ. ಅಣ್ಣಯ್ಯ, ಮರೆತು ಬಿಡವನ್ನ. ಹೇ ಕೃಷ್ಣ.
ಇನ್ನೊಂದು ಸಲ ಯುವರಾಣಿನ ಖಂಡೆತ್ತಿ ನೋಡಿದ್ರು ಸಹ ನಾನು ಮಹಾರಾಜನೇ, ನೀನು ಅಪರಾಧಿ. ಯುವರಾಣಿ, ಅನ್ನ ನೀರು ಬಿಟ್ಟು ಅತ್ರೇನಮ್ಮ ಬಂತು, ಸ್ವಲ್ಪ ಹಾಲು ಕುಡೀರಿ. ಕುಡಿತೀನಿ ಮಂಜರಿ, ಕುಡಿತೀನಿ. ನಾನು ಸ್ವಯಂವರ ಮಂಟಪ ಸೇರುವಷ್ಟರಲ್ಲಿ ಸಾಯುವಂತ ಒಂದಿಷ್ಟು ವಿಷಯ ಕೊಡು. ಅಮ್ಮ, ಅಂಥ ಮಾತಾನ ಬೇಡಿ. ಈ ದೀಪ ಯಾವಾಗ ಆರಿ ಹೋಗುತ್ತೆ ಅಂತ ನೋಡ್ತಿದ್ದೀನಮ್ಮ. ಹುಚ್ಚುಚ್ಚಾಗಿ ಯೋಚನೆ ಮಾಡಬೇಡ ಮನಿಕ. ಯುವರಾಣಿ ಸ್ವಯಂವರ ಆಗೇ ಆಗುತ್ತೆ, ಅದರ ಜೊತೆಯಲ್ಲಿ ಈ ದೀಪ ಆರದಾಗ ನಿನ್ನ ಆಶೆಯು ನಾಶವಾಗುತ್ತೆ. ಆಮೇಲೆ ಅವಳ ಕಣ್ಣೆತ್ತಿ ನೋಡೋ ಯೋಗ್ಯತೆ ಸಹ ನಿನಗಿಲ್ಲ. ಅವಳು ನೀನು ಮರೆತು ಬಿಡು, ಮರೆತು ಬಿಡು, ಮರೆತು ಬಿಡು. Thank you.
ಕಡಲಲ್ಲಿ ಯಾನಗೆ ಈ ಪ್ರೇಮ ಬಂಗಾರ ಹಡಗೇತಕ್ಕೆ ಕಣ್ಣೀರ ಕಡಲಲ್ಲಿ ಯಾನಗೆ ಈ ಪ್ರೇಮ ಬಂಗಾರ ಹಡಗೇತಕ್ಕೆ ದಡ ಸೇರದೆ ಹಿಡುಕಾಡಲೆ ಪಾತಾಳದೆ ನಮ್ಮ ಒಲವು ಬಲಿನಾವೇಯಾದೆವು ಒಲವಲ್ಲಿ ಸೋತೆವು ಹೀನ ನನಗೇಕೆ ಅನುರಾಗವು ಎದೆಯಾಸೆ ಹೂ ಬಾಡಿ ಮನಸೇ ತಕು ಅತಿಹೀನ ನನಗೇಕೆ ಅನುರಾಗವು ಎದೆಯಾಸೆ ಹೂ ಬಾಡಿ ಮನಸೇ ತಕು ಕಸವಾಗಿ ನಾ ಉಸಿರಾಡಲೆ ಬಾಳೆಲ್ಲ ನಿಶಿ ಇನ್ನು ಬೆಳಕೆಲ್ಲಿದೆ ಕಹಿ ವಿಷದಿಂದು ನನಗಾಗಿ ಮುಡಿಪಾಯಿತೆ ಕತೆ ತೀರಿತೆ ವಿಧಿವಶ ನಮ್ಮ ಒಲವು ಬಲಿನಾವೇಗಾದೆವು ಒಲವಲ್ಲಿ ಸೋತೆವು ಓ ಪ್ರಿಯ ಇದೆಲ್ಲ ಕನಸು. ಹೌದು ಕೃಷ್ಣ, ಈಗ ಇದು ಕನಸು. ಬೆಳಕು ಹರಿದರೆ ಅದು ನಿಜವೇ ಆಗುತ್ತೆ. ಹ್ಮ್, ಈಗಲೇ ಅವಳನ್ನು ಉಳಿಸ್ಕೋ. ಹೋಗು, ಹ್ಮ್ ಹೋಗು ಕೃಷ್ಣ. ಇನ್ನೊಂದು ಸಲ ಯುವರಾಣಿನ ಕಂಡೆತ್ತಿ ನೋಡಿದ್ರು ಸಹ ನಾನು ಮಹಾರಾಜನೇ. ನೀನು ಅಪರಾಧಿ, ಎಚ್ಚರವೇ. ಯುವರಾಣಿ ಇಲ್ಲದೆ ಹೇಗೂ ನೀನು ಬದುಕಲಾರೆ. ಆಕೆ ನೀನು ಯಾವ ಕ್ಷಣದಲ್ಲಿ ಬರ್ತೀಯೋ ಎಂದು ಎದುರು ನೋಡುತ್ತಿದ್ದಾಳೆ. ಪವಿತ್ರ ಪ್ರೇಮಕ್ಕೆ ಸಾವಿನ ಹೆದರಿಕೆ ಇರಕೂಡದು. ಹೋಗು, ಯುವರಾಣಿಯನ್ನು ಉಳಿಸ್ಕೋ. ಹೋಗು ಹೋಗು. ಇದು ಹೊರಟೆ, ನಾನೇನಾದರೂ ಸರಿ ಯುವರಾಣಿಯನ್ನು ಉಳಿಸ್ಕೋತೀನಿ. ವಿಜಯ ಕೃಷ್ಣ, ಕ್ಷಣ ತಡವಾಗಿದ್ರೆ ಕೈ ಮಿಂಚು ಹೋಗ್ತಿತ್ತಲ್ಲ ವಿಜಯ. ಕೃಷ್ಣ ವಿಜಯ ವಿಜಯ ವಿಜಯ, ಇನ್ಯಾಕ್ ಕಣ್ಣೀರು? ಸುಮ್ಮನಿರು, ನಾನ್ ಬಂದ್ಬಿಟ್ನಲ್ಲ. ಕೃಷ್ಣ, ಬಂದಿದ್ದು ನೀನೇನಾ? ನಾನೇ ವಿಜಯ, ನಾನೇ. ನನ್ನ ಕಣ್ಣನ್ನ ನಾನೇ ನಂಬೋದಕ್ಕಾಗ್ತಾ ಇಲ್ಲ. ಅವತ್ತಿನಿಂದ ಮತ್ತೆ ನಿನ್ನ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ಎರಡು ದಿನಗಳಲ್ಲಿ 1000 ವರ್ಷ ದುಃಖ ನನ್ಬಹುದು.
ವಿಜಯ, ನಿನ್ನ ಮನಸ್ಸು ನನಗೆ ಗೊತ್ತಿಲ್ವೇ. ನಿನ್ನ ಹಾಗೆ ನಾನು ಯಾತನೆ ಅನುಭವಿಸಿದೆ. ರಾತ್ರಿ ಕನಸು ನಿನ್ನೊಬ್ಬ ಚಕ್ರವರ್ತಿ ಮದುವೆ ಮಾಡ್ಕೊಂಡ ಹಾಗೆ, ಅವನ ಜೊತೆಯಲ್ಲಿ ನೀನು ರಥದಲ್ಲಿ ಹೋಗ್ತಿರೋ ಹಾಗೆ ನಾನು ಹುಚ್ಚರಾಗಿ. ಬೇಡ ಕೃಷ್ಣ, ಬೇಡ. ಆ ಊಹೆ ಕೂಡ ನಮಗ್ ಬರೋದು ಬೇಡ. ಅದು ಕನಸಾಗಿ ಹೋಗ್ಲಿ. ಕೃಷ್ಣ, ನಾವಿಲ್ಲಿಂದ ಎಷ್ಟು ಬೇಗ ಹೋದ್ರೆ ಅಷ್ಟು ಒಳ್ಳೆ. ಯುವರಾಣಿ, ಯುವರಾಣಿ, ಕೋಟೆ ಒಳಗೆ ಕೃಷ್ಣ ಬಂದಿದ್ದು ಭಟ್ರಿಗೆ ತಿಳಿದು ಹೋಗಿದೆ. ಏನು ಭಯಪಡಬೇಡಿ, ನೀವು ಮಾರ್ವೇಷದಲ್ಲಿ ಪಾರಾಗೋಕೆ ಎಲ್ಲ ಸಿದ್ಧತೆಗಳು ಮಾಡಿದ್ದೇನೆ. ನಾನು ಏನಾದರೂ ಪರವಾಗಿಲ್ಲ, ನೀವು ಸುಖವಾಗಿದ್ರೆ ಅಷ್ಟೇ ಸಾಕು. ಬನ್ನಿ ಅಮ್ಮ, ಬನ್ನಿ. ಆದರ್ಶಗಳೆಲ್ಲವೂ ಮಣ್ಣು ಪಾಲಾಗಿ ಹೋಯ್ತು. ನನ್ನ ಆತ್ಮಶಾಂತಿ ಎಷ್ಟೋ ದೂರವಾಗಿ ಹೊರಟು ಹೋಯ್ತು. ಅಪ್ಪಾಜಿ, ಅಪ್ಪಾಜಿ, ಅಮ್ಮಾಜಿ, ವಂಶ ಪಾರಂಪರ್ಯವಾಗಿ ಗೌರವ ಪ್ರತಿಷ್ಠೆಗಳನ್ನು ಪ್ರತಿಷ್ಠಾಪಿಸಿದ ನಿಮ್ಮ ಭವ್ಯ ಸೌಧ ನನ್ನ ಕಾಲದಲ್ಲಿಯೇ ಉರುಳಿ ಬೀಳಬೇಕಾಗಿದೆ. ಅಪ್ಪಾಜಿ, ಇದನ್ನು ನೋಡಬಾರದಂತೆ ನೀವು ಕಣ್ಣು ಮುಚ್ಚಿಕೊಂಡಿರ. ಅಪ್ಪಾಜಿ, ಈ ನರಕವನ್ನು ನಾನೊಬ್ಬರೇ ಅನುಭವಿಸಬೇಕೆಂದು ನೀವು ನನ್ನನ್ನು ಬಿಟ್ಟು ಹೊರಟು ಹೋದಿರ. ಅಪ್ಪಾಜಿ, ಪೂಜ್ಯ ಪಿತೃದೇವತೆಗಳೇ, ನಿಮಗೆ ಕೊಟ್ಟ ಮಾತನ್ನು ನಾನು ನಡೆಸಲಾರದೆ ಹೋದೆ. ಏನು ಮಾಡಲಿ, ಏನು ಮಾಡಲಿ? ಖೇಡಿಗೆ ಹೊಲದಲ್ಲಿ ಹುದುಗಿರುವ ಮಿಡಿದಾಗರಂತೆ ನನ್ನ ತಂಗಿ ನನಗೇ ಶತ್ರು. ಈ ದಿನ ನನ್ನ ಮನಸ್ಸು ರಣರಂಗವಾಗಿದೆ. ಅಪ್ಪಾಜಿ, ರಣರಂಗವಾಗಿದೆ. ನಾನೇನು ಮಾಡಲಿ, ಹೇಗೆ ಬದುಕಲಿ? ಅಪ್ಪಾಜಿ, ನನಗಾಗಿ, ನಮ್ಮ ಈ ಮಕ್ಕಳಿಗಾಗಿ, ನಿಮ್ಮ ರಾಜ್ಯದ ಲಕ್ಷಾದಿ ಪ್ರಜೆಗಳಿಗಾಗಿ ನೀವು ಬದುಕಲೇಬೇಕು ಪ್ರಭು. ಹೂವೊಂದಕ್ಕೆ ಹುಳು ಹೊಡೆಯಿತೆಂದು ಗಿಡವನ್ನೇ ಕಡಿದು ಬಿಡುವರೇನು? ಇಲ್ಲ,
ನೀನು ಹೇಳುವುದು ಸತ್ಯ ಪರಮ ಸತ್ಯ. ಆ ಹುಳುವನ್ನು ಹೊಸಕೆ ಹಾಕಲೇ ಬೇಕು, ಗಿಡವೂ ಉಳಿಯಬೇಕು, ಹೂಗಳು ಬಾಡಬೇಕು. ಅಂತಃಪುರದ ದ್ರೋಹಿಯರು ವಿಶ್ವಾಸ ಘಾತಕರನ್ನು ಕಂಡು ಹಿಡಿದು ನನ್ನ ಕಣ್ಣು ಮುಂದಿಗೆ ಛತ್ರ ಹಿಂಸೆ ಮಾಡಿ ಕೊಲ್ಲಬೇಕು. ಆಗಲೇ ನನ್ನ ಮನಸ್ಸಿಗೆ ಶಾಂತಿ, ನನ್ನ ಕಣ್ಣಿಗೆ ನಿಂತಿದ್ದೇವಿ, ನನ್ನ ಕಣ್ಣಿಗೆ ನಿಂತೆ. ಏನೋ ತೋಟ ಗೀಟ ನೋಡಿಕೊಳ್ಳೋದು ಬಿಟ್ಬಿಟ್ಟು ನಿಮ್ಗೆ ಮಹಾರಾಜರ ಸಂಬಂಧ ಬೇಕೇನೋ? ಭಿಲ್ಲರಾಜ, ಇದ್ರಲ್ಲಿ ಅವ್ರ ತಪ್ಪೇನೂ ಇಲ್ಲ, ನಾನೇ ಅವ್ರನ್ನ ಮದುವೆ ಆದೆ. ಅಗತ್ಯವಿಲ್ಲದ ಕಾಡು ಹರಟೆಯಿಂದ ಕಾಲ ಕಳಿಬೇಡಿ, ಬೇಗ ನಮ್ಮನ್ನು ನಿಮ್ ಮಾರಿ ಬಲಿ ಕೊಡಿ. ನಿಮ್ ಅಣ್ಣನವರು ಕೇಳೋ ಮಾತ್ರ ನಾನು ಕೇಳೋದು. ಮಹಾರಾಜರು ನಮ್ಮವರು, ಅವರ ಕಣ್ಣಿಂದ ನೀವು ತಪ್ಪಿಸ್ಕೊಳ್ಬಹುದು, ಆದರೆ ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ವಿದ್ಯಾಬುದ್ಧಿ ಸಂಸ್ಕಾರಗಳಿರೋ ನಮ್ಮ ಅಣ್ಣನೇ ನಮ್ಮನ್ನ ಅರ್ಥ ಮಾಡ್ಕೊಳ್ದೆ ಹೋದ್ರು. ಇನ್ನು ನೀನ್ ಮನಸ್ಸಿ ಆದರ್ಸಿ ಅನ್ನೋದೆಲ್ ಬಂತು? ಏನೋ ಚಿಕ್ಕ ಪುಟ್ಟ ಹುಡುಗಿ ಅಂತ ಇನ್ನೊಂದು ಸಾಲ ಹೇಳ್ತೇನೆ, ನೀನು ಅವನ್ನ ಪ್ರೇಮಿಸೋದಕ್ಕಿಲ್ಲ ಅನ್ನೋ ಅನ್ನೋಲ್ಲ. ಅವನ್ನ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೇಮಿಸ್ತಿದ್ದೀನಿ. ಆದರೆ ಅನುಭವಿಸು. ಸರಿಯ ಬರಿ ನಮ್ಮ ಮಹಾರಾಜ ತಲೆಗೆ ತಪ್ಪಿಸುವ ಹಾಗೆ ಮಾಡಿದ ಹೆಣ್ಣಿಗೆ ಬುದ್ಧಿ ಹೇಳಿ. ನಿಲ್ಲಿಸಿ, ಇನ್ನೊಂದು ಬಾಣ ಬಿಟ್ಟರೆ ನಿಮ್ಮ ಕಣ್ಣಲ್ಲಿ ರಕ್ತ ಹರಿಸಿ ಬಿಡ್ತೇನೆ. ಈಗಾದರೂ ಅವನ ಬಿಟ್ಟು ಬಿಡ್ತೇನೆ ಅಂತ ಒಪ್ಕೋ. ನನ್ನ ಪ್ರಾಣ ಇರೋವರೆಗೂ ಅವ್ರನ್ನ ಬಿಟ್ಟಿರೋದಕ್ಕೆ ಸಾಧ್ಯವಿಲ್ಲ. ಬಿಡೋ ಬಾಣ. ಈಗಲಾದರೂ ನನ್ನ ಮಾತು ಕೇಳು, ಇಲ್ಲಾದರೆ ಈ ಬಾಣ ನಿನ್ನ ಕತ್ತಲದೇ ಕತ್ತರಿಸುತ್ತೆ. ಏನಾದರೂ ಆಗಲಿ ಹೇಳೋದಿಲ್ಲ. ರಾಜರಕ್ತ ಕುದೀತ ಇದೆ ಬುಲಿ, ಇವಳ ನೇಬರ ರಕ್ತದಲ್ಲಿ ತೊಯ್ದಾಕ್ಬಿಡಿ. ಬಿಡು ಪ್ರೇಮ ಅವನದು ಪರಾಕ್ರಮ ಪರೀಕ್ಷಿಸ ಪರೀಕ್ಷಿಸಬೇಕಂತೇ ನಾನು ಇಷ್ಟು ಆಟ ಆಡಿದೆ. ನೀನು ನಿಂಗೆ ತಕ್ಕ ಸಿಂಹಾನೇ ಆರಿಸ್ಕೊಂಡಿದ್ದಿ. ಬಿಡು, ಭಯವಿಲ್ಲ. ಇನ್ನು ನೀವೆಲ್ಲೂ ಹೋಗಬೇಡಿ, ನನ್ನೊಂದಿಗೆ ಇದ್ದು ಬಿಡಿ. ಹೆತ್ತ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ತೀನಿ. ಅಯ್ಯ, ನಿಮ್ಮ ಆಂತರ್ಯ ತಿಳ್ಕೊಳ್ಳದೆ ಏನೇನೋ ಮಾತಾಡಬಿಟ್ಟೆ, ನನ್ನನ್ನು ಕ್ಷಮಿಸಿ. ಏ ಎಂತ ಮಾತಾಡ್ತಿ ಬಿಡವ್ವ, ಎಲ್ಲಾರನ್ನು ಕ್ಷಮಿಸೋಣ ತಾಯಿಲ್ವಾ. ಲೋ ಸಿಡಿಯ, ಪಾಲಕ ಪೂಜೆ ಮಾಡಿ ದಿಬ್ಬಣ ನಡೆಸಲು. ಯಾರದು? ನಾನೇ ಪ್ರಭು. ಓ, ಜೋಯಿಸಿದರೆ ಮಂದಿರದ ದೀಪವನ್ನು ಬೆಳಗಿಸಿದರೆ, ಮನೋಮಂದಿರದ ದೀಪವನ್ನು ಬೆಳಗಿಸಿದ್ದಲ್ಲ ರಾಜೋಯಿಸರೇ. ನನ್ನ ಕೈಲಾಗದ ಕೆಲಸ, ನೀವು ಕೋರುವುದಕ್ಕೆ ವಿಧಿ ಕೈಗೂಡಿಸಬೇಕು. ನಿಮ್ಮ ಹಠವನ್ನು ಸಾಧಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದೀರಾ? ಆದರೆ ರಾಜದ್ರೋಹಿಗಳಾಗಬೇಡಿ ಜೋಯಿಸರೇ, ಆತ್ಮದ್ರೋಹಿಗಳಾಗಬೇಡಿ. ಪ್ರಭು, ನೀವು ನನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದೀರ. ನಮ್ಮ ಪ್ರಕ್ಷುಬ್ಧತೆಯೇ ನಿಮಗೆ ಅರ್ಥವಾಗಿದ್ರೆ ದಯವಿಟ್ಟು ಹೇಳಿಬಿಡಿ, ನನ್ನ ತಂಗಿಯನ್ನು ಅಪಹರಿಸಿಕೊಂಡು ಹೋದ ಆ ರಾಜದ್ರೋಹಿ ಎಲ್ಲ ಅಡಗಿದ್ದಾನೆ ಎಂದು. ನನಗೆ ತಿಳಿಯದು. ನಿನಗೆ ತಿಳಿದಿರಲೇಬೇಕು, ನಿಜವನ್ನು ಹೇಳಿಬಿಡು. ನಾನು ಇದುವರೆಗೂ ಹೇಳದಿದ್ದ ನಿಜವನ್ನು ತಮ್ಮ ಮುಂದೆ ಹೇಳಿಬಿಡುತ್ತಿದ್ದೇನೆ ಪ್ರಭು. ನನ್ನ ಅಂತರಂಗದಲ್ಲಿ ಬಚ್ಚಿಟ್ಟ ಆ ನಿಜ
ಹೃದಯದಲ್ಲಿ ಹೊಗೆಯಾಗಿ ಬೆಂಕಿಯಾಗಿ ಈಗ ನನ್ನನ್ನೇ ಸುಟ್ಟು ಭಸ್ಮ ಮಾಡುತ್ತಿದೆ. ಇನ್ನು ನಾನು ನಿಜವನ್ನು ತಮ್ಮಿಂದ ಮುಚ್ಚಿಡಲಾರೆ. ಪ್ರಭು ಪ್ರಭು, ತಾವು ತಿಳಿದುಕೊಂಡಿರೋ ಹಾಗೆ ನಾನು ಜ್ಯೋತಿಷ್ಕನಲ್ಲ, ನನಗೆ ಜ್ಯೋತಿಷ್ಯ ಬರುವುದೂ ಇಲ್ಲ. ಜೋಯಿಸ, ಅದು ನಾನು ಇಟ್ಟುಕೊಂಡ ಹೆಸರು. ಪ್ರೇಮಕ್ಕಾಗಿ ಜ್ಯೋತಿಷ್ಯನಾದೆ, ಆಮೇಲೆ ಪದವಿಗಾಗಿ, ಆಮೇಲೆ ಪ್ರಾಣ ರಕ್ಷಣೆಗಾಗಿ. ಹೀಗೆ ಹೆಜ್ಜೆ ಹೆಜ್ಜೆಗೂ ನಟಿಸುತ್ತಾ ನನ್ನಲ್ಲಿ ನಾನೇ ಕೊರಗುತ್ತಾ ಬದುಕುತ್ತಿದ್ದೇನೆ ಪ್ರಭು. ಪ್ರಭು, ಇನ್ನು ನಾನೇ ಪ್ರಪಂಚವನ್ನು ಮೋಸಗೊಳಿಸಲಾರೆ, ನನ್ನನ್ನು ನಾನೇ ವಂಚಿಸಿಕೊಳ್ಳಲಾರೆ. ಪ್ರಭು, ತಾವು ತಾವು ನನ್ನನ್ನು ಕೊಂದರೂ ಸರಿ, ಸತ್ಯವಾಗಲೂ ಹೇಳುತ್ತಿದ್ದೇನೆ, ನಾನು ಜ್ಯೋತಿಷ್ಕನಲ್ಲ, ಜ್ಯೋತಿಷ್ಕನಲ್ಲವೇ ಅಲ್ಲ. ಜಗದ್ರೋಹಿ, ಇಷ್ಟು ದಿವಸ ನಿನ್ನನ್ನು ಆಧರಿಸಿ ಸತ್ಕರಿಸಿದ ನಮಗಿಂತ ಆ ತೋಟದ ಮಾಲಿ ನಿನಗೆ ಹೆಚ್ಚಾದ್ರೇನು? ನಮ್ಮ ವಂಶದ ಗೌರವ ಪ್ರತಿಷ್ಠೆಗಳಿಗಿಂತ ತುಚ್ಛವಾದ ನಿನ್ನ ಆತ್ಮಗೌರವ ಹೆಚ್ಚಾಯಿತೇನು? ನನಗೂ ನಿನಗೂ ವಿಧಿ ಅಧಿಕಾರದ ಮೇಲೆ ನಡೆದ ಸಂಭಾಷಣೆಯಲ್ಲಿ ನನ್ನನ್ನು ಸೋಲಿಸಬೇಕೆಂದು ನಾಟಕವಾಗುತ್ತಿದೆಯೇನೋ? ಇಲ್ಲ ಪ್ರಭೋ, ಇಲ್ಲ, ನನ್ನ ಶಿವನಾನಿಗೂ ಹೇಳುತ್ತಿದ್ದೇನೆ, ನನ್ನನ್ನು ನಂಬಿ. ನಿನ್ನ ಕಣ್ಣೀರಿಂದ ನನ್ನನ್ನು ಮೋಸಪಡಿಸಲಾರೆ. ಅಪವಿತ್ರವಾದ ನಿನ್ನ ನಾರಿಗೆಯಿಂದ ಪವಿತ್ರವಾದ ಆ ಶಿವನನ್ನು ಉಚ್ಚರಿಸಬೇಡ. ಯಾರಲ್ಲಿ ಈ ರಾಜದ್ರೋಹಿಯನ್ನು ಕಾರಾಗೃಹದಲ್ಲಿ ಬಂಚಿ ಅನ್ನ ನೀರು ದಾಹ ಕೊಡಬೇಡಿ. ಯಾರು ಅಮೃತ? ಅಮೃತ ಅಲ್ಲ ಮಾವ, ಮನಸ್ಸನ್ನು ಪ್ರಾಣನ ಕೊಂಚ ಕೊಂಚವಾಗಿ ತೆಗೆದು ಮಣ್ಣಾಗಿ ಕಲಸಿ ಈಸ. ಅದನ್ನು ಕುಡಿಬೇಡ ಮಾವ, ಕುಡಿಬೇಡ ಮಾವ. ಒಂದು ಸಾರಿ ಆ ಚಂದ್ರನ ನೋಡು, ನಿನಗೋಸ್ಕರ ಎದುರು ನೋಡಿ ನೋಡಿ ಕಾದು ಕೆಂಪಾದ ನನ್ನ ಕಣ್ಣು ನೋಡು, ಆಸನೆಲ್ಲ ತುಂಬಿಕೊಂಡ ಈ ತುಂಬು ಒಡವನ್ನು ನೋಡು ಮಾವ, ನಿಗ ನಿಗಾಂತ ಮೆರಿಗೆ ವಯಸ್ಸಿನ ಗರ್ವನ್ನು ನೋಡು ಮಾವ. ನಾವು ಮದುವೆಯಾಗಿ ಎಷ್ಟು ತಿಂಗಳಾದ, ಒಂದು ಚಿನ್ನಾನಾದ್ರೆ ನಾವು ಸಂತೋಷವಾಗಿದ್ವಾ? ಎಲ್ಲ ನಿನ್ನ ಕೈಯ ನೀನೇ ಮುಗ್ದಂತಕೊಂಡೆ. ಆವತ್ತು ಮದುವೆ ಮೊದಲು ನಿನ್ನ ಮೇಲೆ ಮನಸ್ಸಾಯ್ತು ಅಂದ್ರೆ ನಿನ್ನೇ ಮದುವೆ ಆಗ್ತೀನಿ ಅಂದ್ರೆ ನೀನ್ ಏನಂದ್ರೆ ನೀನ್ ಕುರುಕ, ನಿನ್ಗೆ ಒಳ್ಳೆ ಬುದ್ಧಿ ಇಲ್ಲ, ಅದಕ್ಕೋಸ್ಕರ ನಿನ್ನ ಮದುವೆ ಆಗೋಕಿಲ್ಲ ಅಂದಿಲ್ರೆ. ಅದಕ್ಕೆ ಮತ್ತೆ ನಿಮ್ಮ ಅಪ್ಪನ ಎದುರು ನಿನ್ನ ಮದುವೆ ಆಗ್ ಯಾಕೆ? ನಿನ್ನ ಸುಖ ಆಗಿರ್ಕೊ ತಿಳ್ಕೊಂಡಿಯ ಮನ್ಕೆ ಹೇಳೋಕನೆ ಶಕ್ತಿಯೋಗ ಇಲ್ಲ ನಿನ್ನ ಮೇಲೆ ಹಾಗೆ ತೀರಿಸ್ಕೊಳ್ಳೋಕೆ, ನಿನ್ನ ಕಬ್ಬನ್ನು ಕತ್ತರಿ ಸಾಕೋಕೆ. ಮಾವ ಕುಡಿ. ಬೇಡ ಮಾವ ಬೇಡ. ಒಂದ್ ತುಟ್ಟು ಕುಡಿದೆ ಅಂದ್ರೆ ತಲೆ ಗೆಲ್ಲುವಂತ ಗಗನ ಕೇಳ್ಕಾಯ್ತೆ. ಬೇಡ ಮಾವ ಬೇಡ. ತಿನ್ನು. ಏನಿದು ಪಾಯಸವಾ? ಅಲ್ಲ ಅನ್ನ. ಅನ್ನ ಇದು? ಹುಣಸೆಕಾಯಿ ತೊಕ್ಕು. ಹುಣಸೆಕಾಯಿ ತೊಕ್ಕು? ನಿನ್ ಮಾತ್ನಂಗೆ ರುಚಿಯಾಗೈತೆ, ತಿಂದು ನೋಡು, ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗೈತೆ ಚೆನ್ನಾಗೈತೆ ತುಂಬಾ. ಯಾಕೆ ಹಾಕೂತ್ಬಿಟ್ಟೆ? ಅಬ್ಬ ಯಾಕೆ, ಚೆನ್ನಾಗಿಲ್ವಾ? ಯಾರಂಗಂದವರು ತಿನ್ನೋಡು. ಹಾಗೇನು? ನೀರ್ ಕುಡಿ. ಅಬ್ಬ ಎಷ್ಟು ಖಾರ? ಅಲ್ಲ ಸಿಹಿಯಾಗೈತೆ. ಅದಕ್ಕೆ ನಿನ್ಗೆ ಈ ಕೆಲಸ ಬೇಡ ಅನ್ನೋದು. ಹಾಲ್ನಂತ ನಿನ್ನ ಮುಖದಾಗ ಎಷ್ಟು ಮಚ್ಚಿ ಎತ್ಕೊಳ್ಳೋದು ನೋಡು. ವಿಜಯಾ, ನನ್ನ ಪ್ರೇಮಿಸ್ತೆ ಇದ್ದಿದ್ರೆ ನಿಂಗೆ ಈ ಕಷ್ಟವೇ ಇರ್ತಿರ್ಲಿಲ್ಲ. ಇಲ್ಲ, ಇಲ್ಲಿ ನಾನು ಅನುಭವಿಸೋದು ಕಷ್ಟ ಅಲ್ಲ, ಎಷ್ಟು ಜನ್ಮ ತಪಸ್ ಮಾಡಿದ್ರು ಸಿಗಲಾರದ ಸಹಾನುಭೂತಿ. ವಿಜಯಾ. ಹೌದು ಕೃಷ್ಣ, ರಾಜನಿಗೆ ಒಂದೇ ರಾಜ್ಯ ಇರುತ್ತೆ, ಅದಕ್ಕೆ ಎಲ್ಲೆ ಕಟ್ಟೆಗಳು ಬೇರೆ. ಆದ್ರೆ ನಮ್ಮ ಪ್ರೇಮ ಸಾಮ್ರಾಜ್ಯಕ್ಕೆ ಎಲ್ಲಿಯೇ ಇಲ್ಲ ಕೃಷ್ಣ. ಆದ್ರೆ ಈ ವಿಶಾಲ ಪ್ರಕೃತಿಯೆಲ್ಲ ನಮ್ಮದೇ,
ಎಲ್ಲಿದ್ದರೂ ಬಾಳು ಹೂವಿನ ರಥದ ಹಾಗೆ ಹರಿದು ಹೋಗುತ್ತೆ. ಇನ್ನು ನಮಗೆ ಯಾವ ಆತಂಕವೂ ಇರೋಲ್ಲ ವಿಜಯ, ಇರೋಲ್ಲ. ಹೋಗೇನ್ರಿ ವಿಜಯ. ವಿಜಯ ನಿಲ್ಲು, ಒಂದು ಮಾತು. ನಿಮಗೆ ಬೇಕಾದವರು ಇವರ ತಾನೆ, ಹಿಡ್ಕೊಳ್ಳಿ. ಯುವರಾಣಿ ಈಗಲೂ ಕೈ ಮಿಂಚಿಲ್ಲ, ಇವನನ್ನು ಬಿಟ್ಟು ನಮ್ಮ ಜೊತೆಯಲ್ಲಿ ದಯ ಮಾಡ್ತೆ. ಇದು ರಾಜಾಜ್ಞೆ. ನನ್ನ ಪ್ರಾಣ ಹೋದ್ರೂ ನಾನು ಇವನ್ ಬಿಟ್ಟಿರಲ್ಲ. ನಿಮ್ ರಾಜ್ಯ ಈ ರಾಯಭಾರ ನನ್ ಬೇಡ. ಇದೇ ನಿಮ್ಮ ಕೊನೆಯ ತೀರ್ಮಾನವಾದರೆ ನಿಮ್ಮನ್ನು ಬಲವಂತವಾಗಿ ಅರಮನೆಗೆ ಕರೆದುಕೊಂಡು ಹೋಗಬೇಕಾಗುತ್ತೆ. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಹಿಡಿಯಿರಿ. ಮದುವೆಯಾಗಿ ಏಳು ವರ್ಷ ಆತು. ಒಂದು ಜನಾನಾದ್ರೆ ಮನಸ್ಸು ನಂಗೆ ಹತ್ತಿರ ತೋರುದಾ? ಒಂದು ಜನಾನಾದ್ರೆ ಹತ್ರ ಸೇರಿಸಿಕೊಂಡಿದ್ದೇ ಹೋದ್ಯಾ? ಇನ್ನು ನಿನ್ನ ತೂಗಾಟಕ್ಕೆ ಬರಕ್ಕಿಲ್ಲ. ನಾನೇನು ಪ್ರಾಣ ಇಲ್ಲದ ಕಲ್ಲಲ್ಲ, ರೋಗ ಇಲ್ಲದ ಮೊದ್ದಲ್ಲ. ಹೀವು ನಿತ್ರದ ಮನಸ್ಸಲ್ಲೇ ನೀನು ಪುರುಷ ಅಂತ ಏನ್ ಬೇಕಾದ್ರೂ ಮಾಡಬಹುದು. ನೀನು ಮಾಡಿದ್ರೆ ತಪ್ಪಿಲ್ಲ, ನಾನ್ ಮಾಡಿದ್ರೆ ತಪ್ಪ. ಮಾತು ಹೆಂಗ್ಸು ಹಾರಾಡಿದ್ರೆ ಹೋ ಅಂತಿಲ್ಲ, ಗಂಡಸಾದವರ ಮಾಡೋ ಅನ್ಯಾಯ. ಇವನೇನು ಮನಸ್ಸನೋ ಮೃಗವೋ ಈ ಬರಿಗಳು ನೋಡಿ ನೀವೇ ಹೇಳ್ರಪ್ಪ, ನೀವೇ ಹೇಳಿ. ಈಗ ಹೇಳ್ರಪ್ಪ ನ್ಯಾಯವ, ಇವನ್ ಜೊತೆಗೆ ನಾ ಹೆಂಗೆ ನಿಲ್ಲಿಸ್ಬೇಕು? ಅದಕ್ಕೆ ನೀ ಚೆಲುವಿನ ಮೇಗ ಮನಸ್ಸಾತು. ಅವ ಒಲ್ಲೆಯಿಂದ ನನ್ನ ಎದೆಯಲ್ಲಿ ಹಾಗೆ ಹುಳಿ ಆಡ್ತಿದೆ. ಅದಕ್ಕೆ ನೀ ಅವನ ಕಟ್ಟಡ ಬಂದೆ. ಆರು ತಪ್ಪು ಹೇಳ್ಕೊಳ್ಳಕ್ಕೆ ನಿಂಗೆ ನಾಚಿಕೆ ನೋಡಿರ್ಬೇಡ್ರಿ. ಮದುವೆಯಾದ ಮೃಗನಿಗೆ ನೋಡಿದಕ್ಕೆ ನಾಚಿಕೆ ಪಡಿಬೇಕಾದ ನೀನ್ ಕಣೋ ನೀನು. ಏನ್ ಮಾಡಿದ್ರು ಪಾಪ ಬರಕಿಲ್ಲ. ಇವನ್ ನಮ್ ದಯವಿಟ್ಟು ಹೇಳ್ಕೊಂಡು ಹೋಗಿ ಇವನ್ ತಲೆಯನ್ನು ಕಟ್ಟಿಸಿ ನಮ್ಮ ಮಾರಮ್ಮನ ಪಾದ
ಅಷ್ಟು ಪ್ರಯೋಜನವಿಲ್ಲ. ಹಾಗೆ ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕಟ್ಕೊಂಡು ಹೆಂಡತಿನ ಸುಖ ಪಡಿಸ್ದೆ ಅವಳ ಜೀವನ ನಾಶನ ಮಾಡೋದು ತಪ್ಪಲ್ವಾ? ಇಲ್ಲಣ್ಣ, ಇನ್ಮೇಲಾದ್ರೂ ಒಳ್ಳೆಯವನಾಗಿ ಗೌರಿ ಜೊತೆಯಲ್ಲಿ ಸಂಸಾರ ಮಾಡ್ತೀನಿ ಅಂತ ಭಾಷೆ ಕೊಡು ಮತ್ತೆ. ಹಂಗೆ ಆಗ್ಲಿ ತಾಯಿ, ಹಂಗೆ ಆಗ್ಲಿ ತಾಯಿ. ಇಷ್ಟು ದಿನ ನನ್ನನ್ನು ಕುಳ್ಳನ್ ಮಾಡ್ದ ಹಾಳು ಹಾಕ್ಬಿಡ್ತಾನ, ಇವತ್ತಿಂದ ನಿಮ್ಮ ಹಣೆಗೆ ಬಿಟ್ಟು ಬಿಡ್ತೀನಿ ತಾಯಿ, ನಿಮ್ಮ ಹಣೆಗೆ ಬಿಟ್ಟು ಬಿಡ್ತೀನಿ ಗೌರಿ. ನನ್ನನ್ನು ನಿನ್ನ ಮನಸ್ಸು ಬದಲಾಯಿಸ್ತು ಅಷ್ಟೇ ಸಾಕು. ರಾಣಮ್ಮನವರು ತಮ್ಮ ರಕ್ತಾನಿ ಚೆಲ್ಲಿ ನಮ್ಮನ್ನ ಕೂಡಿಸಿದ್ರು. ಗೌರಿ, ಇದು ನನ್ನ ಧರ್ಮ, ನೀವಿಬ್ರು ಸುಖವಾಗಿದ್ರೆ ನನಗಷ್ಟೇ ಸಾಕು. ಗೌರಿ ಮಾವ, ಹೋಗರು ನಮಗೆ ದ್ರೋಹ ಮಾಡಿದವರಿಗೆ ವೀರನನ್ನು ಆಶ್ರಯ ಕೊಡ್ತಾರೆ. ಎಷ್ಟು ದಿವಸ ಬೆಳೆದು ಬಂದಿರುವ ಸ್ನೇಹ ಧರ್ಮಗಳನ್ನು ಕಡೆಗಾಣಿಸಿದೆ. ಆಗಲಿ, ನಾವೇ ಸ್ವಯಂ ಹೋಗುತ್ತೆ, ನಮ್ಮ ಬಾಯಿಂದಲೇ ಹೇಳಿಸಬೇಕಿದ್ದೆ. ಸರಿ, ಯಾವನೋ ದ್ರೋಹಿ ನನ್ನ ತಂಗಿಯನ್ನು ಅಪಹರಿಸಿಕೊಂಡು ನಿನ್ನಲ್ಲಿ ಆಶ್ರಯಿಸಿದ್ದಾರಂತೆ, ಹೌದೇ? ಹೌದು ಧಣಿ. ಗಿಡದಿಂದ ಕಿತ್ತ ಹೂವು ಯಾವುದಾದ್ರೂ ಶಿಖೆಯನ್ನು ಸೇರಲೇಬೇಕಲ್ಲವೇ ಧಣಿ. ಆದರೆ ಅವರು ನಮ್ಮನ್ನು ವಂಚಿಸಿ ದ್ರೋಹ ಮಾಡಿದ್ದಾರೆ. ಹೆತ್ತ ಮಗುವಿಗಿಂತ ಹೆಚ್ಚಾಗಿ ಅಕ್ಕರೆಯಿಂದ ಸಾಕಿ ಸರಿದವರನ್ನೇ ವಂಚಿಸಿದ್ದಾರೆ. ನನ್ನ ಅವಮಾನ ನಿನ್ನದು ಎಂದು ಭಾವಿಸಿದ್ದರೆ ದಯವಿಟ್ಟು ಅವರನ್ನು ನನಗೆ ಒಪ್ಪಿಸುತ್ತೀಯಾ? ಸತ್ಯವಾಗಲು ಒಪ್ಪಿಸ್ತೇನೆ, ಆದರೆ ಅವರನ್ನ ನೀವು ಏನ್ ಮಾಡ್ತೀರಿ? ರಾಜಧರ್ಮಕ್ಕಾಗಿ, ವಂಶ ಗೌರವಕ್ಕಾಗಿ ನ್ಯಾಯದ ರೀತಿಯಲ್ಲಿ ಶಿಕ್ಷಿಸುತ್ತೇವೆ. ಏನೋ ಅರಿಯದವರನ್ನು ಆದರಿಸಿ ಬಿಟ್ಟು ಬಿಡೋ ಈ ಸಣ್ಣ ವಿಷಯಕ್ಕೆ ತಾವು ಇಷ್ಟು ದೂರ ಬರಬೇಕಾ? ಇಷ್ಟೊಂದು ಮನಸ್ಸಿಗೆ ಹಚ್ಕೋಬೇಕು ಅಂತ್ಯವಿಲ್ಲದೆ. ಈ ಸೃಷ್ಟಿಯಲ್ಲಿ ಹುಟ್ಟಿದ್ದು ಒಂದೇ ವಂಶ, ಅದೇ ಮಾನವ ವಂಶ. ಆ ವಂಶದಲ್ಲಿ ನಿಮ್ಮ ವಂಶಕ್ಕಿಂತ ದೊಡ್ಡವರು, ನಿಮ್ಮ ಪ್ರತಿಷ್ಠೆಗಿಂತ ಹೆಚ್ಚಿನವರು ಎಷ್ಟು ಹುಟ್ಟಿ ಸತ್ತು ಮಣ್ಣಾಗಿ ಹೋಗಿದ್ದಾರೆ. ಅವರು ಈಗ ಇದಾರಿಯ, ಅವರ ಹೆಸರಾದರೂ ಇದೆಯೇ? ನಿರ್ಜೀವವಾದ ಪ್ರತಿಷ್ಠೆಗೋಸ್ಕರ ಆ ಪ್ರೇಮಿಗಳನ್ನು ಅಗ್ನಿಸುವೀರೆ? ಬೇಡ ಬೇಡ ಧಣಿ. ಅವರು ಈಗಲೂ ಆಗಲೂ ಯಾವಾಗಲೂ ಹಾಗಿರಲಿ. ವೇಲಮಲ್ಲ, ಸಮರ ಸಿಂಹರಾದ ಪುರುಷೋತ್ತಮರಾಯರಲ್ಲಿ ಮಾತನಾಡುತ್ತಿರುವೆ, ಎಚ್ಚರವಿರಲಿ. ಗಂಡರ ಗಂಡರಾದ ನಿಮ್ಮ ತಾತ ಪುರುಷೋತ್ತಮರಾಯಲ್ಲೂ ಹೀಗೆ ಮಾತಾಡ್ತೀರಿ ಗೊತ್ತೆ ಮಹಾರಾಜ? ವೀರಮಲ್ಲ, ಆವೇಶ ಬೇಡ ದೊರೆ, ಆವೇಶ ಬೇಡ. ಅಣ್ಣನಾಗಿ ನೀವು ಪಡುವ ಆವೇದನೆ ನಮಗೆ ಗೊತ್ತುಂಟು. ಹೆತ್ತ ತಂದೆಯಾಗಿ ನಾವೊಂದು ಹೇಳ್ತೇನೆ, ಬಲವಂತನೇ ದೊರೆ. ನಿಮ್ಮ ಬಲವು ನನ್ನ ಬಲವು ಒಂದಾಗಿ ಬಿಟ್ಟರೆ ಕ್ಷಣದಲ್ಲಿ ತೋಟ ಮಾಡಿ ಚಕ್ರವರ್ತಿಯಾಗಲಿ. ಆಗುತ್ತಾರೆ, ಬೆಳಚಿನ ಕಲ್ಲು ಕಿರೀಟ ಹತ್ತಿದ ಮಾತ್ರಕ್ಕೆ ರತ್ನವಾಗುವುದೇ? ಬೆಳಚಿನ ಕಲ್ಲು ಮೇಲೆ ಕಿರೀಟ ಬಿಟ್ಟರೆ ರಾಜನಾಗುವನು? ವೀರಮಲ್ಲ, ವಿತಂಡವಾದ ಬೇಡ. ಆ ಕುಲಹೀನಿಗೆ ನಮ್ಮ ಕುಲದೀಪವನ್ನು ಕೊಡದೆ ವಂಶ ಗೌರವ ಪ್ರತಿಷ್ಠೆಗಳ ಸೌಧವನ್ನ ಗಾರಾಂಧಕಾರವನ್ನಾಗಿ ಮಾಡಲೆ? ವೀರಮಲ್ಲ, ಕಡೆಯದ ಕೇಳುತ್ತಿದ್ದೇನೆ, ನಿನ್ನ ಅಂತಿಮ ನಿರ್ಣಯವೇನು? ದೊರೆ, ಯುವರಾಣಿ ನಿಮಗೆ ತಂಗೆ, ನನಗೆ ಮಗಳು. ಅವಳಿಗೆ ಮದುವೆ ಮಾಡಿ ಅರಿಶಿನ ಕುಂಕುಮ ಜೊತೆಯಲ್ಲಿ ಪಲ್ಲಕ್ಕಿಯಲ್ಲಿ ಕೂರಿಸಿ ಕಳಿಸ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ. ಇದೇ ನನ್ನ ಕಡೆಯ ನಿರ್ಣಯ. ಎಂದೆಂದಿಗೂ ಸಾಧ್ಯವಿಲ್ಲ. ನಿನ್ನನ್ನು ಯುದ್ಧದಲ್ಲಿ ಗೆದ್ದು ನಮ್ಮ ಪ್ರತಿಜ್ಞೆಯನ್ನು ಪೂರೈಸಿಕೊಳ್ಳುತ್ತೇನೆ. ಶಕ್ತಿ ಇದರ ಹಾಗೆ ಮಾಡಿಬಿಟ್ಟಿ. ಸತ್ಯವಾಗಿ ಪ್ರೇಮಿಸಿದ್ದಾರೆ ಅವರು. ಆ ಬಡಪ್ಪಾಯಿಗಳಿಬ್ಬರಿಗೋಸ್ಕರ ಈ ವಯಸ್ಸಿನಲ್ಲಿ ನಾನು ಕತ್ತಿ ಹಿಡಿದು ನಿಮ್ಮಂಥವರ ಜೊತೆಯಲ್ಲಿ ಹೋರಾಡಿ ಸತ್ಯವನ್ನು ಹೆಸರೇ ಸಾಕು ನನಗೆ. ಹಾಗೇನು? ಸರಿ, ಯುದ್ಧಕ್ಕೆ ಸಿದ್ಧರಾಗು. ಅಣ್ಣಯ್ಯ, ಅಣ್ಣಯ್ಯ, ನಿಲ್ಲಿ ಅಣ್ಣಯ್ಯ. ನಮ್ಮಿಬ್ಬರಿಗಾಗಿ ನಿಮ್ಮೆಲ್ಲರ ಬಲಿನ ದೇವರು ಮೆಚ್ಚಲ್ಲ, ಧರ್ಮವೂ ಅಲ್ಲ. ಮುಂದಿನ ಜನ್ಮದಲ್ಲಾದ್ರೂ ನಮ್ಗೊಳ್ಳೇದಾಗ್ಬೇಡ್ವೆ ಹೇಳಿ. ಎಂಥ ಮಾತಂತೀಯಮ್ಮ, ನಿಜ ನಿಜ. ಸಿಡಿಲು ಹೊಡೆದ ಬಳ್ಳಿಗೆ ಮಣ್ಣು ಕೊಟ್ರೇನು, ನೀರು ಕೊಟ್ರೇನು? ವಿಧಿಯೇನೇ ವಿಷ ಬರೆಸಿ ಊಟಕ್ಕಿಟ್ರೆ ತಡೆಯೋರು ಯಾರು? ಎಲ್ಲ ಶಾಂಭರಿ ಇಚ್ಛೆ. ಹೋಗಿ ಬಾಬ, ಇವರಿಬ್ಬರನ್ನು ಬಂದಿದ್ದು ಕರ್ತನಿ. ರಾಣಮ್ಮ ನೋಡಿ, ಚಿಂತಿಸ್ಬೇಡ ಗೌರಿ. ಅಳ ಏನ್ಯಣ್ಣ, ಅತ್ತೇನು ಆ ತೋಟವಾಲ ಕೃಷ್ಣನು ಸರಿ ಇಟ್ಕೊಂಡು ಬಂದಿದ್ದಾರೆ.
ಹೌದು, ನಾಳೆ ಅವ್ರನ್ನ ಕೊಂದು ಬಿಡ್ತಾರಂತೆ. ಯಾಕೆ? ಯಾಕೆಂದ್ರೆ ಅತ್ತೆ ತೋರ್ಪಾಲ ಕೃಷ್ಣನು ಪ್ರೇಮಿಸಿದ್ದಕ್ಕೆ. ಪ್ರೇಮಿಸಿದ್ದಕ್ಕೆ ಕೊಲ್ತಾರೆ ಅಣ್ಣ ಮಹಾರಾಜರನ್ನ ಹಾಗೆ ಅಂತೆ. ಮಗು, ಯಾಕೆ ಹಾಗೆ ಕೂತಿದ್ದೀರೋ? ಊಟ ಮಾಡಿ. ನಮ್ಗೇನು ಬೇಡ. ನಮ್ಗೇನು ಬೇಡ. ಯಾಕೆ ಬೇಡ? ಕೋಪವೇನು? ಅಷ್ಟೇ ಕೋಪ ಬಂದ್ರು ಅನ್ನಾನ ಮಾತ್ರ ಅಲಕ್ಷ್ಯ ಮಾಡಬಾರದು. ನನ್ನ ಬಂಗಾರದ ಕಂದಗಳೆಲ್ಲ ತಿನ್ನಿ. ಇಲ್ಲಿ ನೋಡಿ, ಹುಡುಗರು ಯಾಕೋ ಅನ್ನ ಬೇಡ ಅಂತಾರೆ. ಯಾಕಪ್ಪ ಹಸಿವಾಗಿರಲಿವೆ? ಆಗ್ತಿದೆ ಆಗ್ತಿದೆ. ಮತ್ತೆ ಯಾಕೆ ಊಟ ಮಾಡೋದಿಲ್ಲ ಅಂತೀರಾ? ನಾನೊಂದು ಮಾತು ಕೇಳ್ತೀನಿ ಅಪ್ಪಾಜಿ, ಅದಕ್ಕೆ ನೀವು ಮೊದಲು ಸಮಾಧಾನ ಹೇಳಿ. ಮತ್ತೆ ಹೇಳ್ತೀನಿಪ್ಪ ಹೇಳು. ನೀವಾದ ಮೇಲೆ ದೊರೆ ಅವರು ಯಾರು? ನೀನೇ ದೊರೆ. ಬೇಡಪ್ಪಾಜಿ ಬೇಡಿ, ನನ್ನ ರಾಜ್ಯ ಬೇಡ, ದೊರ್ತನ ಬೇಡ, ಏನು ಬೇಡ. ಯಾಕಪ್ಪ? ನಾಳೆ ನೀವು ನಮ್ಮ ಅತ್ತೆನ ಕೊಲ್ತೀರಂತಲ್ಲ, ನಾನ್ ರಾಜನಾದ್ರೆ ನಿಮ್ಮಗೆ ನನ್ನ ತಂಗಿನ ಕೊಲ್ಬೇಕಾಗುತ್ತೆ. ನನ್ನ ತಂಗಿನ ಕೊಲ್ಲಲ್ಲ ಅಪ್ಪಾಜಿ, ನನ್ನ ತಂಗಿನ ಕೊಲ್ಲಲ್ಲ. ಬೇಡಪ್ಪ ಬೇಡ. ನಾನು ಅನುಭವಿಸ್ತಾ ಇರೋ ಈ ನರಕಿ ಆಸ್ತಿ ನೀನು ಅನುಭವಿಸೋದು ಬೇಡ. ನನ್ನ ತಂಗಿ ಇಟ್ಟ ತಪ್ಪು ಹೆಜ್ಜೆ ನಮ್ಮ ವಂಶದಲ್ಲಿ ಯಾರೂ ಇಡಕೂಡ್ದು. ಅದರಲ್ಲಿ ತಪ್ಪಿಲ್ಲ ಅಪ್ಪಾಜಿ. ತಂಗಿ ಏನ್ ಕೇಳಿದ್ರು ಅನ್ನ ಕೊಟ್ಟು ಬಿಡ್ಬೇಕು, ನೀವೇ ಕಷ್ಟಪಡಿಸಬಾರ್ದು ಅಂತ ಹೇಳಿ ನಾನಪ್ಪಾಜಿ. ನೀವು ಹೇಳಿದ ಮಾತು ನೀವೇ ತಪ್ಪತ್ತೀರೇನಪ್ಪಾಜಿ? ಹೇಳಿದ್ದಕ್ಕೆ ಅತ್ತೆನ ಕೊಲ್ತೀರಾ? ಮಗು, ಇದು ಅನ್ಯಾಯವೇ ಅನ್ಯಾಯವೇ. ಮಗು ನೋಡು, ನಿಮ್ಮತ್ತೆ ನನ್ನ ತಂಗಿ ವಿಜಯ ಏನಾದ್ರೂ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀನೇನು? ಯಾಕ ತಾತ ಅಳ್ತಿದ್ಯಾ? ಇಲ್ಲಮ್ಮ ಅಳೋದಿಲ್ಲ, ಇಂಥದ್ದನ್ನ ನೋಡಕ್ಕೆ ಕಣ್ಣಿಲ್ಲ ಅಂತ ಸಂತೋಷಿಸ್ತಿದ್ದೀನಮ್ಮ. ಸತ್ತು ಸತ್ತು ಮಹಾಪ್ರಭುಗಳು ಅಪರಾಧಿಗಳಿಗೆ ತಕ್ಕ ಶಿಕ್ಷೆ ವಿಧಿಸುತ್ತಾರೆ. ಮಹಾಜನಗಳೇ, ಅಪರಾಧಿಯ ಸ್ಥಾನದಲ್ಲಿ ನಿಂತಿರುವ ಇವಳು ಒಂದು ದಿನ ನನ್ನ ತಂಗಿ. ರಕ್ತ ಸಂಬಂಧ ಚಿರಕಾಲ ಉಳಿಸಿಕೊಳ್ಳಲು ಅದೃಷ್ಟವಿಲ್ಲದೆ ಸಾಮಾನ್ಯನೊಬ್ಬ ತೋಟ ಮಾಡಿಗೆ ಅರ್ಧಾಂಗಿ ಆಗಬೇಕೆಂದು ಬಯಸಿದನು. ಇವನು ದ್ರೋಹಿ, ತೋಟ ಮಾಡಿ, ಯುಕ್ತಾಯುಕ್ತ ವಿವೇಚನೆ ಇಲ್ಲದೆ, ಮಹಾರಾಜರೆಂಬ ಭಯಭಕ್ತಿಗಳಿಲ್ಲದೆ ಇವಳ ಹಿಂದೆ ಓಡಿ ಹೋದ. ಇವರಿಬ್ಬರೂ ಮಾಡಿದ ಆ ಅಪರಾಧಕ್ಕೆ ಸರಿಯಾದ ಶಿಕ್ಷೆ ವಿಧಿಸುತ್ತಿದ್ದೇವೆ. ಈ ಸರ್ಪ ಕಚ್ಚಿದರೆ ಕಗ್ಗಲ್ಲು ಭಸ್ಮವಾಗುತ್ತದೆ, ಇದರ ಹಾಲಾಹಲವನ್ನೇ ಪಾಯಸದಲ್ಲಿ ಬೆರೆಸಿರುವುದು. ಈ ಅಪರಾಧಿಗಳು ಏಕಕಾಲದಲ್ಲಿ ಪಾಲು ಮಾಡಿ ಸಾವನ್ನಪ್ಪಬೇಕು. ಇದೇ ಶಿಕ್ಷೆ. ಮಹಾಜನಗಳೇ, ಮಾನವ ಶಕ್ತಿಗಿಂತ ವಿಜಯ ಶಕ್ತಿ ಹೆಚ್ಚು ಎಂದು ವಾದಿಸುತ್ತಿದ್ದ ಈ ರಾಜದ್ರೋಹಿ ಗುಂಡಾ ಜೋಯಿಸ, ಇವರಿಗೆ ನಾವು ಕೊಡಬೇಕಾಗಿರುವ ಶಿಕ್ಷೆ ಇವನು ಮೆಚ್ಚಿದ ಈ ಪ್ರೇಮಿಗಳಿಗೆ ತಾನೇ ತನ್ನ ಕೈಯಾರೆ ಈ ವಿಷದ ಪಾತ್ರಗಳನ್ನು ಕೊಡಬೇಕು. ಜೋಯಿಸ, ನಿನ್ನ ವಿಧಿ ನಮ್ಮ ಸಂಕಲ್ಪಕ್ಕೆ ಹೇಗೆ ಅಡ್ಡಿ ಬರುತ್ತೋ ನೋಡೋಣ. ಹೇಗೆ ನಿರ್ಣಯಿಸಲು ಸಾಧ್ಯ ಪ್ರಭು? ಮೂರ್ಖ ಜೋಯಿಸ, ನಿನ್ನ ಮೂಢನಂಬಿಕೆ ಇನ್ನೂ ಹೋಗಲಿಲ್ಲವೆ. ಧರ್ಮಪಾಲಕ, ನಿಮ್ಮ ಧರ್ಮವನ್ನು ನೀವು ನಿರ್ವಹಿಸುತ್ತಿದ್ದೀರಿ, ಹಾಗೆ ವಿಧಿ ತನ್ನ ಧರ್ಮವನ್ನು ತಾನು ನಿರ್ವಹಿಸುತ್ತಾನೆ. ನಿಲ್ಲಿಸು ನಿನ್ನ ವರ್ತಮಾಪ. ಮಹಾಮಂತ್ರಿಗಳೇ, ನಮ್ಮ ಆಜ್ಞೆ ನೆರವೇರು. ಗುಂಡಾ ಜೋಯಿಸ್ರೆ, ಆ ವಿಷದ ಪಾತ್ರೆಯನ್ನು ಅವರಿಗೆ ಕೊಡಿ. ತಂಗಿ, ನಿಮ್ಮಿಬ್ಬರನ್ನ ಮದುವೆ ಮಂಟಪದಲ್ಲಿ ಆಶೀರ್ವಿಸಬೇಕಾದ ಹಸ್ತಗಳು ಹಲಾಹಲವನ್ನು ಕೊಡುತ್ತಿವೆ. ಪರಿಸ್ಥಿತಿ ಸಂದಿಗ್ಧ, ಇಷ್ಟಕ್ಕೋಸ್ಕರವಾಗಿ ಈ ಅಣ್ಣನನ್ನು ಶಪಿಸಬೇಡ ತಾಯಿ. ಅಣ್ಣಯ್ಯ ಚಿಂತಿಸಬೇಡ, ಮುಂದಿನ ಜನ್ಮದಲ್ಲಾದರೂ ವಂಶ ಅಧಿಕಾರ ಅಂತಸ್ತು ಇಲ್ಲ ಇರೋ ಮನೆಯಲ್ಲಿ ಹುಟ್ಟು ಅಂತ ಆಶೀರ್ವಾದ ಮಾಡಿ ಮಹಾರಾಜ.
ನಿಮಗೆ ನಮ್ಮ ಮೇಲೆ ಎಷ್ಟು ಆಗ್ರಹವಿದೆಯೋ ಅಷ್ಟೇ ಅನುಗ್ರಹವೂ ಇದೆ. ಅದಕ್ಕೆ ನಾವಿಬ್ರು ಒಂದಾಗ ಸಾಯೋದಕ್ಕಾದ್ರೂ ಅವಕಾಶ ಮಾಡಿಕೊಟ್ರಲ್ಲ, ನಿಮಗೆ ಸಾವಿರ ನಮಸ್ಕಾರಗಳು. ಕೃಷ್ಣ ವಿಜಯ ವೇದಿಕೆಯನ್ನು ಮೆಟ್ಟಿ ನಿಂತು ಇವರಿಬ್ಬರ ಸಾವಿನಿಂದ ನಮ್ಮ ವಂಶಕ್ಕೆ ಹಚ್ಚಿದ ಕಣಕವನ್ನು ಶುದ್ಧಿ ಮಾಡಿಬಿಟ್ಟೆವು. ಹೀಗೆ ಹೇಳಿದ ವಯಸ್ಸ ಕೆಟ್ಟವರು ಯಾರು? ಅವ್ರು ಕೊಡ್ತಿದ್ದ ವಿಷಾಲ ಪಾಯಸ ಅಸಂಭವ. ನೀವು ಹೇಳುವುದಾದ್ರೂ ಏನು? ನಾವೇ ನಿಜವಾದ ವಿಷದ ಪಾತ್ರ ಎಲ್ಲ ಬಚ್ಚಿಟ್ಟು ಬಿಟ್ಟು ಅವ್ರು ತಾಯಿಯೋದು ನಮಗೆ ಇಷ್ಟವಿಲ್ಲ. ಅದಕ್ಕೆ ನಿಜವಾದ ವಿಷ ಪಾತ್ರೆ ಇಲ್ಲಿ ಇಟ್ಕೊಂಡಿದ್ದೆ ನೋಡಿ. ಅದು ಭಯಂಕರವಾದ ವಿಷ. ಆದ್ರೆ ಗಾಳಿ ಕೊಟ್ಟಿದ್ರು ನಿಮ್ಮಿಬ್ಬರ ಕಾಲ ಹೋಗುತ್ತೆ. ಬೇಡಮ್ಮ ಬೇಡ, ಚಿಕ್ಕ ಮಕ್ಕಳು ನೀವು ರಾಜಕಾರಣದಲ್ಲಿ ತಲೆ ಹಾಕಬಾರದು. ನನ್ನ ಮಾತನ್ನು ಕೇಳಿ, ಆ ಪಾತ್ರಗಳನ್ನು ಬಿಸಾಡಿಬಿಡಿ, ಬನ್ನಿ. ಯಾರನ್ನು ಶಿಕ್ಷಿಸಬೇಕು ಯಾರನ್ನು ರಕ್ಷಿಸಬೇಕು ನಮಗೆ ಗೊತ್ತಿಲ್ಲವೇ. ಆ ಪಾತ್ರಗಳನ್ನು ಬಿಸಾಕಿ ನನ್ನ ಮಾತು ಕೇಳಿ. ಇಷ್ಟು ದಿನ ನಿಮ್ಮ ಮಾತು ಕೇಳ್ದವಲ್ಲ ಅಪ್ಪಾಜಿ, ಇವತ್ತು ನಮ್ಮ ಮಾತು ಯಾಕೆ ಕೇಳ್ಕೊಡ್ದು? ನೀವು ಮಕ್ಕಳೇ ದೇವರ ಅಂತ ನೀವು ಹೇಳಿದೆಯಲ್ಲ, ಈಗ ನಾವೇ ಮಾತು ಮೀರ್ತೀರಾ? ದೇವರೇ, ಅವರ ಬಾಯಲ್ಲಿ ಹಾಗೆ ಹೇಳುತ್ತಿದ್ದಾನೋ ಏನೋ. ಕೃಷ್ಣ ವಿಜಯರನ್ನು ಬಿಟ್ಟು ಬಿಡಕೊಡದೆ ದೇವಿ. ಪ್ರಭು ಬೇಡಿ, ಪ್ರಭು ಬೇಡಿ. ಅವು ತಿಳಿದು ತಿಳಿದೇ ಇರೋ ಕಂದ ಮಗಳು, ಹೇಳದಾಗೆ ಮಾರ್ಕೊಂಡ್ಬಿಟ್ಟವು. ನನ್ನ ಕಣ್ಣಿದ ಕಣ್ಣಾದ ಮಕ್ಕಳನ್ನು ಕೊಂದು ನಮ್ಮ ಬಾಳು ಹಾಳು ಮಾಡ ಬಿಡಬೇಡಿ. ಬೇಡಿ ಪ್ರಭು, ತಂದೆಯೇ ಮಕ್ಕಳ ಸಾವಿಗೆ ಕಾರಣರಾದರನ್ನು ಅಪಖ್ಯಾತಿ ನಿಮಗೆ ಬೇಡ. ಪ್ರಭು, ನಮ್ಮ ಅವಿನಯ ಕ್ಷಮಿಸಬೇಕು. ಇನ್ನೊಂದು ಸಾರಿ ಆಲೋಚಿಸಿ. ಮಹಾಮಂತ್ರಿಗಳೇ, ರಾಜದ್ರೋಹಿಗಳನ್ನು ಅಂತಃಪುರ ದ್ರೋಹಿಗಳನ್ನು ಶಿಕ್ಷಿಸುವ ತಪ್ಪೇ. ನನ್ನ ಮಕ್ಕಳನ್ನು ರಕ್ಷಿಸುವುದಕ್ಕೋಸ್ಕರ ಧರ್ಮ ಭ್ರಷ್ಟರಾದರೆ ಈ ಕುಲಹೀನರನ್ನು ಶಿಕ್ಷಿಸದೆ ಬಿಡದೆ? ಪ್ರಭು, ಗಂಗೆ ಎಷ್ಟೇ ಆಳವಾಗಿದ್ರೂ ಮನುಷ್ಯ ತುಂಬಿಕೊಳ್ಳುವುದು ತನ್ನ ತಂಬಿಗೆ ಅಷ್ಟೇ. ಅಂದ ಮೇಲೆ ಯಾವ ಕುಲ, ವ್ಯಾಸ ಬೋಯಿತಿ ಮಗ, ಮಾರ್ಕಂಡೆಯ ಮಾತಂಗಿ ಮಗ, ಮಂಡೋದ್ರಿ ಕಪ್ಪಿಯ ಮಗಳು, ಅಗಸ್ತ್ಯ ಕಬ್ಬಿಲ, ದೂರ್ವಾಸ ಮಚ್ಚಿಗ, ಕಶ್ಯಪ ಕಮ್ಮಾರ, ಇನ್ನು ಕೌಂಡಿನ್ಯ, ಮೂರು ಲೋಕ ತಿಳಿದ ಹಾಗೆ ನಾಯಿಯಿಂದ ತಿಳಿನೀರ ಸರೋವರದ ತಳದಲ್ಲೂ ಕೂಡ ಬಗ್ಗಡವೇ, ಆದರೂ ಪವಿತ್ರ ಪುಣ್ಯ ತೀರ್ಥದಂತೆ ಪಾವನ. ಇದನ್ನು ತಿಳಿದವನೇ ಉತ್ತಮ ಕುಲದವನು. ತಾವು ಸಮಾಜದ ಪ್ರತಿನಿಧಿ, ಸಮಾಜವು ಬದಲಾದಂತೆಲ್ಲ ಸಹಕರಿಸಿಕೊಂಡು ಹೋಗುವುದೇ ರಾಜನೀತಿ. ಹಾಗಲ್ಲದೆ ಕುಲಾಭಿಮಾನದ ಕುರುಡು ಮೋಹದಲ್ಲಿ ಹೆತ್ತ ಮಕ್ಕಳನ್ನು ಬಲಿ ತೆಗೆದುಕೊಳ್ಳುವುದು ಉತ್ತಮ ಅಲ್ಲ ಪ್ರಭು. ಕೇಳಿದ್ರ ಪ್ರಭು, ಕೇಳಿದ್ರ ಪ್ರಜೆಗಳಿದನ್ನು ಅನ್ಯಾಯವೆನ್ನುತ್ತಿದ್ದಾರೆ. ಪ್ರಭು ಪ್ರಭು, ಶ್ರೀರಾಮಚಂದ್ರನಂಥವನು ಕೂಡ ಪ್ರಜೆಗಳ ಮಾತನ್ನು ಪಾಲಿಸಿದರು. ಜನವಾದಕ್ಕಿಂತ ಕರ್ತವ್ಯ. ಆದ್ದರಿಂದ ಪ್ರಜೆಗಳ ಮಾತಿನಂತೆ ನಡೆಯುವುದೇ ರಾಜಧರ್ಮ. ಅಪ್ಪಾಜಿ ಅಲ್ಲಲ್ಲ, ಮಹಾರಾಜ ಏನ್ ಹೇಳ್ತೀರಿ? ಅತ್ಯನುಮಾನ ಬಿಡ್ತೀರಾ, ನಮ್ಮನ್ನು ಕಾಯ್ತೀರಾ? ಹೇಳಿ ಮಹಾರಾಜ. ಸರಿ, ನಾವು ಸತ್ವಾಗಿ ಆವಾಗದಲ್ಲಿ ಇರ್ತೀವಿ, ನೀವು ಚಿರಕಾಲ ರಾಜ ಆಳಿ. ತಂಗಿ ಕುಡಿ. ಬೇಡ ಬೇಡ, ಯಾರಿಗೂ ಇಷ್ಟವೆಲ್ಲದನ್ನು ಮಾಡಿ ನಿಷ್ಠೂರನಾಗಿ ನಾನು ಇರುತ್ತಾನೆ ಸಾಕುತ್ತೇನೆ. ಕಾರ್ಯವುಗಳ ಕೆಲಸವಾಗುವುದಕ್ಕಿಂತ ಸಾಧುಗಳ ಪಾದದಲ್ಲಿ ಪಾದರಕ್ಷ ಆಗಿರುವುದು ಎಷ್ಟೋ ಮೇಲು. ಈ ಅಹಂಕಾರದ ಅರಮನೆಯಲ್ಲಿ ಇರುವುದಕ್ಕಿಂತ ಮನಸ್ಸು ಮಮತೆ ಇರೋ ಸಾಮಾನ್ಯ ಪ್ರಜೆಯಾಗಿ ನಾನು ಬಾಳಿದರೆ ಸಾಕು. ಈ ತರಕರಿಗೆ ವಸ್ತುವಾದ ರಾಜುಗಳು ನನಗೆ ಬೇಡ, ಈ ರಾಜ್ಯ ನನಗೆ ಬೇಡ, ಈ ಕಿರೀಟ ನನಗೆ ಬೇಡ, ಈ ಸಿಂಹಾಸನ ನನಗೆ ಬೇಡ. ನಿಮ್ಮ ಅತ್ತಿಗೆ ಅಣ್ಣನಾಗಿ ನಿಮ್ಮಿಬ್ಬರಿಗೂ ಮುತ್ತು ತಂದೆಯಾಗಿ ಬಾಡಿದರೆ. ಮಹಾರಾತ್ರಿಗಳೇ, ತಕ್ಷಣ ಇವರನ್ನು ಬಿಡುಗಡೆ ಮಾಡಿ. ವೀರಸಿಂಹ ಕಲ ಇರಲು ಬಂದು ಇರಲು ಬನ್ನಿ. ಕಲ ಕೃಷ್ಣ ತಂಗಿ,
ಕಂಡ ಕೃಷ್ಣ, ನಿಮ್ಮಿಬ್ಬರ ಪವಿತ್ರ ಪ್ರೇಮದ ಅಗ್ನಿಕುಂಡದಲ್ಲಿ ನನ್ನ ಅಹಂಕಾರವೆಲ್ಲವೂ ಭಸ್ಮವಾಗಿ ಹೋಯಿತು. ನೀವಿಬ್ಬರು ಆದರ್ಶ ದಂಪತಿಗಳಾಗಿ ಅಮರ ಕೀರ್ತಿಯನ್ನು ಹೊಂದಿ ಜೋಯಿಸರೆ, ಬಲಿಯಿಂದ ಭೂಮಿಯನ್ನ, ಕರ್ಣನಿಂದ ಕವಚಕುಂಡಲಗಳನ್ನು, ಶಿವಚಕ್ರವರ್ತಿಯಿಂದ ಮಾಂಸಮುದ್ದಿಯನ್ನು ಕಿತ್ತುಕೊಂಡು ಅವನನ್ನು ಪುರೀತರನ್ನಾಗಿ ಮಾಡಿದಂತೆ ನನ್ನ ಅಹಂಕಾರದ ಕಣ್ಣನ್ನು ಕಿತ್ತು ನನ್ನನ್ನು ಪವಿತ್ರರನ್ನಾಗಿ ಮಾಡಿದೆನು. ಇಂದು ಅಧಿಕಾರ ಸೋಲಾಯಿತು, ವಿಧಿ ಅಜೇಯವಾಯಿತು. ನನ್ನದು ಏನಾದರೂ ಅಪರಾಧಗಳಿದ್ದರೆ ದಯವಿಟ್ಟು ಕ್ಷಮಿಸಿಬಿಡಿ. ಪ್ರಭು, ನಿಮ್ಮ ಮನಃಶಾಂತಿ ನಿಮ್ಮದಾಯಿತು. ಆರಿ ಹೋಗಿದ್ದ ಆನಂದ ಜ್ಯೋತಿ ನಿಮ್ಮ ಕಣ್ಣುಗಳಲ್ಲಿ ಪ್ರಕಾಶಿಸಿತು. ನನಗೂ ಅರಿವಿಲ್ಲದೆ ಏನಾದರೂ ತಪ್ಪಾಡಿದ್ರೆ ಕ್ಷಮಿಸಬೇಕು ಅನ್ನದಾತ. ಹಿಡೀರಿ, ನಂಗೆ ನೋಡ್ಬೇಕು ಅಂತ ಆಸೆ. ಎಲ್ಲಿ ಒಂದ್ಸಾರಿ ನಗುವತ್ತೆ ಕೈ ಮೇಲೆ ಕೈ ಹಾಕಿ ಮನಕಾರೆ ಭಾಷೆ ನೀಡು ಈ ಅಂದ ಅನುಬಂಧ ಮನಸಾರೆ ಭಾಷೆ ನೀಡು ಈ ಅಂದ ಅನುಬಂಧ ಅಸಮಾನ ಹೇಡು ಜೋಡು ಆಣೆಗೆ ಅನುರಾಗ ಅಣಿ ಮಾಡು.